ಆಟೋಮೆಟಿಕ್ ಆಗುತ್ತೆ. ಓಕೆ, ಆಟೋಮೆಟಿಕ್ ಆಗುತ್ತೆ. ಒನ್ ಮಿನಿಟ್ ಇದೆ, ಇನ್ನೂ ಒಂದು ಮಿನಿಟ್ ಇದೆ ಅಂತ. ನಾವು ಕೆನ್ ಯು ಚೆಕ್ ನೌ? ಶುರುವಾಗಿದೆ. ಇಲ್ಲ, ಇನ್ನು ಒಂದು ನಿಮಿಷ. ಇಲ್ಲ, ರೀಸ್ಟ್ರೀಮ್ ಅಲ್ಲಿ ಶುರುವಾಗಿದೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಯಾ, ದಯವಿಟ್ಟು ಎಲ್ಲರೂ ವಿಡಿಯೋ ಆಡಿಯೋ ಮ್ಯೂಟ್ ಮಾಡಿ, ವಿಡಿಯೋ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಶುರುವಾಗಿದೆ ಯೂಟ್ಯೂಬ್ ಅಲ್ಲಿ. ಸ್ತೋತ್ರದ ಜೊತೆಗೆ ಶುರು ಮಾಡೋಣವಾ? ಆಗಲಿ. ಎಸ್, ಹರಿ ಹರಿ ನಮಃ. ಹರಿ ಓಂ. ಓಂ ಅಸ್ತು ತೇಜಸ್ವಿನೋ ಅಧೀತಮಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇ ಮಹಿ ಸಹಸ್ರಹ ವೀರ್ಯಂ ಕೃಷೀಮಹೀ. ಸ್ತಂಭಂ ನಿರ್ಭಿದ್ಯ ನಿರ್ಯನ್ನಿಖಿಲ ಜಗದಘಕ್ಷಾಳನಾಯಾವತೀರ್ಣಂ ಪೂರ್ಣಂ ಸ್ವರ್ಣೋಪಮಾನದ್ಯುತಿವಿಹತತಮಸ್ತೋಮಮಸ್ತಾರಿವರ್ಗಂ. ಸ್ವಸ್ತಿ ಶ್ರೀಮತ್ ಸಮಸ್ತ ಶ್ರುತಿಗದಿತಮಹೋತನ್ಮಹೋನೋ ವಿದಧ್ಯಾತ್. ಪಂಚಾಸ್ಯಂ ಕಂಧರಾಯ ಉಪರಿ ಪರಿಗತಂ ದೇವವೃಂದೈರಮಂದೈಃ. ಉಗ್ರಂ ವ್ಯಗ್ರೇಂದ್ರಲೋಕಾಭಯದಮರಿದರಾದ್ಯಾಯುಧೋದಗ್ರಬಾಹುಂ ರುದ್ರಂ ರುದ್ರೇಂದ್ರ ಮುಖ್ಯಾಮರಗಣವಿನುತಂ ಭದ್ರವಿಜ್ಞಾನಮುದ್ರಂ ವೀರಂ ವೀರಾಸನಸ್ಥಂ ಭವಭಯಹರಣಂ ದಾರಣಂ ದಾರುಣಾನಾಂ ರೂಕ್ಷಂ ತ್ರ್ಯಕ್ಷಂ ಮಹೇಕ್ಷಂ ಕ್ಷಪಿತದುರಿತಮಕ್ಷೋಭಣೀಯಂ ದಿದೃಕ್ಷೇ. ಜ್ವಲತ್ಕನಕಪಿಂಜರಂ ಕಲಿತಭಕ್ತಹೃತ್ಪಂಜರಂ ಚಿರಂ ಮುದಿತನಿರ್ಜರಂ ಶ್ರುತಿಮಹಾಟವೀಕುಂಜರಂ ಭಜೇ ಭುವನಬಂಧುರಂ ಹೃದಿ ನಿಜೇಂದಿರಾಮಂದಿರಂ ಪರಂ ತುರಗಕಂಧರಂ ದರಧರಂ ನೃಕಂಠೀರವಂ ಜಗನ್ನಿಧಾನಪಿಠರಂ ರುಹರೇರ್ಜಠರಂ ನುಮಃ. ಯನ್ನಾಭಿಕುಹರೋದ್ಭೂತಸ್ತನಯೋಹಂಸವಾಹನಃ ಯದುತ್ಸಂಗಾಸಂಗಾ ಜಗದುದಯಭಂಗಾಬ್ಧಿತನಯಾ ಯದುದ್ಗೀತಾ ಗೀತಾ ವಿಷಯವಿಷಭೀತಾವನಕರೀ ಸುಧೀಮುದ್ರಾ ಭದ್ರಾ ದುರಿತಗಣವಿದ್ರಾವಣಕರೀ. ನಮಸ್ತಸ್ಮೈ ಕಸ್ಮೈ ಚಿದಮರಪುಷೇ ಸಿಂಹವಪುಷೇ ನರಕೇಸರಿಣಂ ಧಿಕ್ಕೃತಹಿರಣ್ಯಕರಿಣಂ ಚ ಸೂಕರಿಣಂ ತೋಷಿತಬುಧಜನಹರಿಣಂ ವರಿಣಂ ದರಿಣಂ ಸ್ಮರಾಮಿಮಂ ದರಿಣಂ. ಇಮಂ ಆಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ. ರಚಯಾಮಾಸತು ಪ್ರೇಮ್ಣಾ ಪ್ರಾಣನಾರಾಯಣೌ ಸ್ವಯಂ. ಹರಿಹಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಕಳೆದ ಎರಡು ವಾರಗಳಿಂದ ಶ್ರೀ ಶ್ರೀ ಪೂಜ್ಯ ಶ್ರೀ ಸುಗುಣೇಂದ್ರ ಸಿದ್ಧ ಸ್ವಾಮೀಜಿಯವರಿಂದ, ಅನೇಕ ಪಂಡಿತರಿಂದ, ಶ್ರೀ ಬನ್ನಂಜಯ ಗುರುಗಳ ನಿಕಟವರ್ತಿಗಳಿಂದ, ಅವರ ಅಧ್ಯಾತ್ಮ ಬಂಧುಗಳಿಂದ ಅತ್ಯುತ್ತಮವಾದ ಸಂಸ್ಮರಣೆಗಳನ್ನು ಕೇಳಿದೆವು. ನಾವು ಪಾವನರಾದೆವು. ಗುರುಗಳ ಅದ್ಭುತ ವ್ಯಕ್ತಿತ್ವದ ಅಪಾರತನವನ್ನು ನೋಡಿದೆವು. ಗುರುಗಳ ಬಗ್ಗೆ ವಿವಿಧ ದೃಷ್ಟಿಕೋನಗಳಿಂದ ನೋಡಿದಷ್ಟು ನಮಗೆ ಹೊಸ ಹೊಸ ಆಯಾಮಗಳು ಕಾಣತೋರುತ್ತವೆ. ಈ ವಾರ ನಾವು ಶ್ರೀ ಪುತ್ತಿಗೆ ಸ್ವಾಮೀಜಿಯವರಿಂದ, ಮತ್ತಷ್ಟು ನಿಕಟ ಸಂಪರ್ಕ ಹೊಂದಿದವರಿಂದ, ಮತ್ತಷ್ಟು ಪಂಡಿತರಿಂದ, ಮತ್ತಷ್ಟು ಅಧ್ಯಾತ್ಮ ಬಂಧುಗಳಿಂದ ಅವರ ಅನುಭವಗಳನ್ನು, ಸಂಸ್ಮರಣೆಯನ್ನು, ಅನಿಸಿಕೆಗಳನ್ನು ಕೇಳೋಣ. ಮೊದಲನೆಯದಾಗಿ ಪೂಜ್ಯ ಶ್ರೀ ಶ್ರೀ ಪುತ್ತಿಗೆ ಸ್ವಾಮೀಜಿಯವರಿಂದ ಕೇಳೋಣ. ಹಿಂದಿನ ಬಾರಿ ಕೇಳಿದಾಗ ಕೆಲವು ಆಡಿಯೋ ತೊಂದರೆಗಳಿದ್ದವು. ಈ ಬಾರಿ ಬೆಂಗಳೂರಿನಲ್ಲಿ ಕಳೆದ ವಾರ ನಡೆದ ಅತ್ಯುತ್ತಮ ಸಂಸ್ಮರಣೆಯ ಕೆಲವು ಮುಖ್ಯ ಭಾಗಗಳನ್ನು ಇಲ್ಲಿ ಕೇಳೋಣ. ಶ್ರೀಗಳವರು ಗುರುಜಿ ಬಗ್ಗೆ ಅನೇಕ ವಿಷಯಗಳನ್ನು ಬಹಳ ಚೆನ್ನಾಗಿ ಹೇಳಿದರು. ಅದನ್ನು ಇವಾಗ ಕೇಳೋಣ.
ಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಬದ್ಧ್ವಾಯ ಚ ನಮೋ ನಮಃ ಶ್ರೀ ಗುರುಭ್ಯೋ ನಮಃ. ಆಚಾರ್ಯರು ನನ್ನಲ್ಲಿ ಅನೇಕ ಸಲ ಹೇಳಿದಂಥ ಮಾತು, ಆಚಾರ್ಯರನ್ನು ಕರೆದದ್ದು ಶ್ರೀಮಧ್ವಾಚಾರ್ಯರು ಅಂತಲ್ಲ, ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ ಹೇಳಿ. ನನಗೆ ಇವತ್ತು ಗೊತ್ತಾಯಿತು, ಬನ್ನಂಜೆಯವರು ಇಷ್ಟು ವಿಸ್ಮಯಕಾರಿ ಆಗಲಿಕ್ಕೆ ಕಾರಣ ಏನು ಹೇಳಿದರೆ, ಅವರ ಆಚಾರ್ಯರನ್ನು ವಿಸ್ಮಯ ಆಚಾರ್ಯರು ಅಂತ ಹೇಳಿ ಉಪಾಸನೆ ಮಾಡಿದರು. ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಶ್ರೀಮದ್ ಆಚಾರ್ಯರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತಹ ಒಬ್ಬ ವಿದ್ವಾಂಸರಿದ್ದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಎಂಬುದಾಗಿ ನಮಗೆ ಅನಿಸ್ತಾ ಇದೆ. ಆಚಾರ್ಯರ ಒಂದು ಮಹತ್ವ ಗೊತ್ತಾಗಬೇಕಾದರೆ ನಾವು ಅವರನ್ನು ಯಥಾವತ್ತಾಗಿ ನಾವು ತಿಳ್ಕೊಂಡರೆ ಮಾತ್ರ ನಾವು ಅವರಿಗೆ ಸಲ್ಲಿಸತಕ್ಕಂಥ ಸರಿಯಾದ ಗೌರವವಾಗ್ತದೆ. ನಾವು ರಕ್ತದಿಂದ ಮಾತುವರಾಗುವುದಲ್ಲ, ಅನುರಕ್ತರಾಗಿ ಮಾತುವರಾಗಬೇಕು ಎಂಬುದಾಗಿ. ಅದಕ್ಕೆ ಸರಿಯಾದಂತಹ ದೃಷ್ಟಾಂತ ಶ್ರೀ ಗೋವಿಂದಾಚಾರ್ಯರು ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಬ್ಬ ಅನ್ವೇಷಕನಾಗಿ, ಸತ್ಯಾನ್ವೇಷಕನಾಗಿ, ಅವರು ಪ್ರಾಮಾಣಿಕವಾದಂತಹ ಸಂಶೋಧಕರಾಗಿ ಅವರು ಹೊರಟದ್ದರಿಂದ ಸತ್ಯ ಅವರ ಮುಂದೆ ತೆರೆದುಕೊಂಡಿತು. ಯಾರಲ್ಲಿ ಪ್ರಾಮಾಣಿಕವಾದಂತಹ ಜಿಜ್ಞಾಸುತನ ಇರ್ತದೋ, ಯಾರಲ್ಲಿ ಪ್ರಾಮಾಣಿಕವಾದಂತಹ ಜ್ಞಾನ ಪಿಪಾಸೆ ಇರ್ತದೋ, ಅವರ ಎದುರಿಗೆ ಮಾತ್ರ ಸತ್ಯ ತನ್ನನ್ನು ಸಂಪೂರ್ಣವಾಗಿ ತೆರೆಸಿಕೊಳ್ಳುತ್ತದೆ. ಆದ್ದರಿಂದ ಬನ್ನಂಜೆ ಗೋವಿಂದಾಚಾರ್ಯರು ತಾನು ಬನ್ನಂಜೆ ಗೋವಿಂದಾಚಾರ್ಯ ಆಗಬೇಕು ಅಂತ ಹೇಳಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರಯತ್ನ ಮಾಡಲಿಲ್ಲ. ಅವರು ತಾನೊಬ್ಬ ಸತ್ಯಾನ್ವೇಷಕನಾಗಬೇಕು ಎಂಬುದಾಗಿ ಹೊರಟದ್ದರಿಂದ ಅವರು ಬನ್ನಂಜೆ ಗೋವಿಂದಾಚಾರ್ಯರಾದರು. ಇವತ್ತು ಬನ್ನಂಜೆ ಎಂಬುದು ಒಂದು ಬ್ರ್ಯಾಂಡ್ ಅಂತ ಹೇಳಿ ಆಗಿಬಿಟ್ಟಿದೆ. ಅವರ ಆ ಉಪಾಸನೆ, ಅವರ ಒಂದು ಸತ್ಯಾನ್ವೇಷಣೆ, ಅವರು ಪ್ರತಿಯೊಂದರಲ್ಲಿಯೂ ಕೂಡ ಸಂಶೋಧನಾ ದೃಷ್ಟಿ. ನಾವು ಉಳಿದೆಲ್ಲ ಜನರಲ್ಲಿ ನೋಡಿದ್ದಕ್ಕಿಂತಲೂ ವಿಭಿನ್ನವಾದಂತಹ ಒಂದು ವಿಶೇಷವನ್ನು ನಾವು ಕಂಡದ್ದಂದರೆ ಅವರ ದೃಷ್ಟಿ. ನಾವು ಇಬ್ಬರಲ್ಲಿ ಮಾತ್ರ ನಾವು ಅದನ್ನು ಕಂಡಿದ್ದೇವೆ, ಒಂದು ಶ್ರೀ ವಿದ್ಯಾಮಾನ್ಯ ತೀರ್ಥರಲ್ಲಿ, ಮತ್ತೊಂದು ಬನ್ನಂಜೆ ಗೋವಿಂದಾಚಾರ್ಯ. ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಇರತಕ್ಕಂತಹ ಕಣ್ಣಿನಲ್ಲಿ ಏನು ಪವರ್ ಇದೆ, ವಿದ್ಯಾಮಾನ್ಯರಲ್ಲಿ ಕಂಡಂತಹ ಒಂದು ಪವರ್ ಏನಿದೆ, ಮತ್ತೆ ಎಲ್ಲೂ ಕೂಡ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ಚಕ್ಷುರ್ ವ್ಯಕ್ತಾಯಂ ವಾಚಿ ಅಂತ ಹೇಳಿ, ಅದು ಸಂಶೋಧನಾ ದೃಷ್ಟಿ, ವಿಸ್ಮಯಕಾರಕವಾದಂತಹ ಸಂಶೋಧನೆ. ನಾವು ಕೆಲವೊಂದು ಸಮಯದಲ್ಲಿ ಮಾತ್ರ ಸಂಶೋಧನೆಯನ್ನು ಮಾಡ್ತೇವೆ. ಅವರು ಸಂಶೋಧನೆ ಮಾಡದೇ ಇರತಕ್ಕಂತಹ ದೃಷ್ಟಿಯೇ ಇಲ್ಲ, ಪ್ರತಿಯೊಂದನ್ನು ಕೂಡ ಅವರು ಸಂಶೋಧನಾ ದೃಷ್ಟಿಯಲ್ಲೇ ನೋಡೋದು. ನಮ್ಮ ಮಠಕ್ಕೆ ಬಂದಾಗ ಅವರಿಗೆ ತಂಬುಳಿ ಅಂದರೆ ಬಹಳ ಇಷ್ಟ, ಅವ್ರು ಬಂದರೆ ತಂಬುಳಿ ಮಾಡಿಸೋದು ಅಂತ. ತಂಬುಳಿ ಹಾಕೋ ಹೇಳಿದಾಗ ಅವರು ಅದಕ್ಕೆ ಹೇಳಿದರು ತಂಪು ಹುಳಿ ತಂಬುಳಿ, ಅದು ಇಟ್ಕೊಂಡ್ರೆ ಅದು ತಂಬುಳಿ ತಂಪು ಅಂತ ಹೇಳಿ. ಒಂದೊಂದು ಶಬ್ದವು, ಒಂದೊಂದು ಅಕ್ಷರವೂ ಕೂಡ ಅವರ ದೃಷ್ಟಿಯಲ್ಲಿ ಸಂಶೋಧನಾ ದೃಷ್ಟಿಯಲ್ಲಿಯೇ ಬರುತ್ತದೆ ಹೊರತು ಸಾಮಾನ್ಯ ದೃಷ್ಟಿಯಲ್ಲಿ ಯಾವುದನ್ನು ಅವರು ಕಾಣ್ತಾ ಇರಲಿಲ್ಲ. ಸತ್ಯ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ತೋರಿಸಿಕೊಟ್ಟಂತಹ ಒಂದು ಮಹಾನುಭಾವ. ವೇದಾಂತಿಯಾಗಿ ಒಂದು ಪ್ರಾಮಾಣಿಕವಾದಂತಹ ಜಿಜ್ಞಾಸುತನವನ್ನು ಬೆಳೆಸಿದ್ದರಿಂದ ಅವರಲ್ಲಿ ಇರತಕ್ಕಂತಹ ಕವಿತ್ವವು ಅದು ಅನಾವೃತವಾಯಿತು. ಅದೇ ರೀತಿ ಅವರಲ್ಲಿ ಇರತಕ್ಕಂತಹ ಸಾಹಿತಿ ಅನಾವೃತನಾದ, ಅವರಲ್ಲಿ ಇರತಕ್ಕಂತಹ ಪತ್ರಕರ್ತ ಅವನು ಅನಾವೃತನಾದ, ಅವರಲ್ಲಿ ಇರತಕ್ಕಂಥ ಕಲಾವಿದ ಅನಾವೃತನಾದ. ಯಾವಾಗ ನಾವು ಪ್ರಾಮಾಣಿಕವಾಗಿ ಜಿಜ್ಞಾಸುತನವನ್ನು ನಾವು ಬೆಳೆಸ್ಕೊಳ್ತೇವೆ, ನಮ್ಮಲ್ಲಿರತಕ್ಕಂಥ ಎಲ್ಲ ಪ್ರತಿಭೆಗಳು ಕೂಡ ಅದು ಅನಾವೃತವಾಗುತ್ತದೆ ಎಂಬುದಕ್ಕೆ ಅವರೇ ಒಂದು ದೃಷ್ಟಾಂತ ಎಂಬುದಾಗಿ ನಾವು ಗುರುತಿಸಬಹುದು. 48 ವರ್ಷ 50 ವರ್ಷಗಳಿಂದ ಅವರ ಒಂದು ಅಭಿಮಾನಿಯಾಗಿ ನಾವಿದ್ದೇವೆ. ನಾವು ಸ್ವಾಮಿಗಳಾಗುವುದಕ್ಕಿಂತ ಮುಂಚೆ ನಾವು ಬನ್ನಂಜೆಯವರ ಅಭಿಮಾನಿಯಾಗಿತ್ತು. 5ನೇ ಕ್ಲಾಸು 6ನೇ ಕ್ಲಾಸ್ನಲ್ಲಿರುವಾಗ ಶಾಲೆಯಲ್ಲಿ, ನಮ್ಮ ಕನ್ನಡ ಶಾಲೆಯಲ್ಲಿ ನಾನು ವಿದ್ಯಾಮಂತ್ರಿ ಆಗಿದ್ದೆ. ನನ್ನ ಕೆಲಸ ನಿತ್ಯ ಪೇಪರ್ ಓದೋದು. ಕಿಷ್ಕಿಂಧಾ ಕಾಂಡ ಅಂತ ಅವ್ರು ಬರಿತಾ ಇದ್ರು. ಎಷ್ಟೋ ಸಲ ಕಿಷ್ಕಿಂಧಾ ಕಾಂಡವನ್ನು ಓದಿ ನಗು ತಡೀಲಿಕ್ಕಾಗದೆ ಅಲ್ಲೇ ಬಿಟ್ಟು ಬಿಟ್ಟದ್ದು ಉಂಟು. ಸ್ವಾಮಿಗಳಾದಮೇಲೆ ನಾವು ಪತ್ತೆ ಹಚ್ಚಿದೆವು, ಇದು ರಾಮಾನುಜ ಅಂತೇಳಿ ಹೇಳಿದರು. ಯಾರು ರಾಮಾನುಜ ಹೇಳಿದರೆ ಬನ್ನಂಜೆ ಗೋವಿಂದಾಚಾರ್ಯ ರಾಮಾಚಾರ್ಯ ತಮ್ಮ ಎಂಬುದಾಗಿ ಅವರ ಮಹತ್ವವನ್ನು ನಾವು ಅರಿತದ್ದು, ವಿದ್ಯಾಮಾನ್ಯರು ಅವರಿಗೆ ಕೊಡತಕ್ಕಂತಹ ವಿಶೇಷ ಗೌರವವನ್ನು ನೋಡಿ ನಾವು ಬನ್ನಂಜೆಯವರು ಎಷ್ಟು ಎತ್ತರದವರು ಎಂಬುದನ್ನು ನಾವು ಗುರುತಿಸಿದೆವು. 48 ವರ್ಷಗಳ ಹಿಂದೆ 75ನೇ 76ನೇ ಇಸವಿಯಲ್ಲಿ ನನ್ನ ಮೊದಲನೆಯ ಪರ್ಯಾಯ, ಆವಾಗ ನನಗೆ 14 ವರ್ಷ. ಆವಾಗ ಪರ್ಯಾಯದಲ್ಲಿ ನಾವು ಯಾವುದಾದ್ರೂ ಪ್ರವಚನ ಕಾರ್ಯಕ್ರಮವನ್ನು ಹಿಡುಕಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ಶ್ರೀ ವಿದ್ಯಾಮಾನ್ಯ ತೀರ್ಥರು ನಮಗೆ ಹೇಳಿದ್ದು ಬನ್ನಂಜೆಯವರ ಒಂದು ಪ್ರವಚನ ಮಾಲಿಕೆ ಇಡೀ ಅಂತ ಹೇಳಿ. ಮೊಟ್ಟ ಮೊದಲಿಗೆ ಕೃಷ್ಣ ಮಠದಲ್ಲಿ ಭಾಗವತದ ಬಗ್ಗೆ ಅವರು 7 ದಿವಸಗಳ ಕಾಲ ಈ ಪ್ರವಚನವನ್ನು ನೀಡಿದಾಗ ಎಲ್ಲರೂ ಕೂಡ ಆಶ್ಚರ್ಯ ಕಣ್ಣಿನಿಂದ ನೋಡಿದರು. ಅನೇಕ ಜನರಿಂದ ವಿರೋಧನೂ ಬಂತು.
ಅವರು ಅಂಗಿ ಹಾಕ್ಕೊಂಡು ಭಾಗವತ ಹೇಳೋದು ಏನು ಅಂಥೇಳಿ, ಅಂಗಿ ತೆಗೆಸಿ ಅಂಗಿ ತೆಗೆಸಿ ಅಂತ ಹೇಳಿ ಅನೇಕ ಜನರಿಂದ ಆಕ್ಷೇಪನೆ ಬಂತು. ಆವಾಗ ವಿದ್ಯಾಮಾನ್ಯರವರನ್ನು ಸಮರ್ಥಿಸಿದ್ದನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಇಂತಹ ಒಂದು ಅವರ ನಮ್ಮ ಎಲ್ಲ ಪಾಠಗಳನ್ನು ಬಿಟ್ಟು ಮೊದಲಿನಿಂದ ಕೊನೆ ತನಕನೂ ಕೂಡ ಅವರ ಪ್ರವಚನಕ್ಕೆ ವಿದ್ಯಾಮಾನ ತೀರ್ಥರು ಬಂದು ಅದನ್ನು ಬಹಳ ಸಂತೋಷ ಪಡ್ತಾ ಇದ್ದರು. ಕೊನೆಗೆ ಅವರಿಗೆ ಏನು ಪ್ರಶಸ್ತಿ ಕೊಡುವುದು ಅಂತ ಹೇಳಿ ನಾವು ವಿಚಾರ ಮಾಡಿದಾಗ ವಿದ್ಯಾಮಾನ್ಯರೇ ಹೇಳಿದ್ದು, ನಮಗೆ ಆವಾಗ ಮಧ್ವವಿಜಯ ಪಾಠ ಆಗ್ತಾ ಇತ್ತು, ನಿಮಗೆ ಪ್ರಥಮ ಸರ್ಗದಲ್ಲಿ ಬಂದಿದ್ದಲ್ವ ಪ್ರತಿಭಾಂಬುದಿ ಎಂಬಂತಹ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕು, ಇದೇ ಅವರಿಗೆ ಸೂಕ್ತ ಎಂಬುದಾಗಿ ಪ್ರತಿಭಾಂಬುದಿ ಎಂಬಂತಹ ಪ್ರಶಸ್ತಿಯನ್ನು ಅವತ್ತು ನಾವು ಕೊಟ್ಟಿದ್ದೆವು. ಅವತ್ತಿನಿಂದ ನಾವು ಸುಧಾಮಂಗಳಾಗಿ ಬಂದಾಗ ನಮಗೆ ಗುರುಗಳು ಹೇಳಿದಂಥ ಒಂದು ಮಾತು, ನೀವು ವಿದ್ವಾಂಸರನ್ನು ತಯಾರು ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ವಿದ್ವಾಂಸರಿಗೆ ವೇದಿಕೆಯನ್ನು ಕಲ್ಪನೆ ಮಾಡೋದು. ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಸರಿಯಾದಂತಹ ಪೋಷಣೆ, ಅವರಿಗೆ ವೇದಿಕೆಯನ್ನು ಕಲ್ಪನೆ ಮಾಡೋದು. ಬನ್ನಂಜೆಯವರು ಬರೀ ಪ್ರವಚನ ಮಾಡ್ತಾ ಇರ್ತಾರೆ, ಅದು ಗಾಳಿಯಲ್ಲಿ ಹೋಗ್ತಾ ಇರ್ತದೆ, ಮತ್ತು ಅವರಿಗೆ ಸ್ವಲ್ಪ ಔದಾಸೀನ್ಯ ಜಾಸ್ತಿ. ಅದಕ್ಕೆ ನೀವು ಪತ್ರಿಕೆ ಅಂತ ಹೇಳಿ ಶುರು ಮಾಡಿದರೆ ಪ್ರತಿ ತಿಂಗಳು ಬರೀಲೇಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಹೇಳಿ ಅವರ ಹತ್ರ, ನಿಮ್ಮ ಬರವಣಿಗೆಗೋಸ್ಕರನೇ ನಾನು ಪತ್ರಿಕೆ ಪ್ರಾರಂಭ ಮಾಡ್ತೇನೆ ಹೇಳಿ. ಆವಾಗ ಅವರು ಊರು ಇರಿ ತಿರುಗಿ ಎಲ್ಲ ಅದು ಗಾಳಿಯಲ್ಲಿ ಹೋಗೋದಕ್ಕಿಂತ ಒಂದು ಪುಸ್ತಕ ರೂಪದಲ್ಲಿ ಯಾವಾಗಲೂ ಶಾಶ್ವತವಾಗಿ ದೊರಕ್ತದೆ. ಅದಕ್ಕೋಸ್ಕರ ನೀವು ಸುಗುಣಮಾಲ ಪತ್ರಿಕೆ ಶುರು ಮಾಡಿ ಅಂತ ಹೇಳಿ ನಾನು ನನ್ನ ಸ್ವಂತ ಪ್ರಸನ್ನೇ ಕೊಡ್ತೇನೆ ಅಂತ ಹೇಳಿ ವಿದ್ಯಾಮಾನ್ಯರು ಬನ್ನಂಜೆಯವರ ಈ ಒಂದು ವಿದ್ವತ್ತನ್ನು ಜಗತ್ತಿಗೆ ಕೊಡುವುದಕ್ಕೋಸ್ಕರ ನೀವು ಪತ್ರಿಕೆಯನ್ನೇ ಪ್ರಾರಂಭ ಮಾಡಿ ಎಂಬುದಾಗಿ ನಮಗೆ ಸೂಚನೆ ಕೊಟ್ಟಂತೆ ಬನ್ನಂಜೆಯವರ ಈ ಒಂದು ವಿದ್ವತ್ತನ್ನು ಜನರಿಗೆ ತಲುಪಿಸುವ ಮುಖ್ಯ ಉದ್ದೇಶದಿಂದ ನಾವು ಸುಗುಣಮಾಲವನ್ನು ಮಾಡಿ ನೀವೇ ಸಂಪಾದಕರಾಗಬೇಕು ಅಂತೇಳಿ ಹೇಳಿದೆವು. ಇಲ್ಲ ನಾನು ನಿರ್ದೇಶಕನಾಗ್ತೇನೆ, ಸಂಪಾದಕರಾದರೆ ನೀವು ಪೀಡಿಸ್ತೀರಿ, ಅದಕ್ಕೋಸ್ಕರ ರಾಜಗೋಪಾಲಾಚಾರ್ಯರನ್ನು ಮಾಡಿ ನಾನು ನಿರ್ದೇಶಕನಾಗ್ತೇನೆ ಎಂಬುದಾಗಿ ಅವರು ಹೇಳಿದ್ದು ನೆನಪಿದೆ. ಬನ್ನಂಜೆಯವರು ಬಾರದೇ ಇದ್ದಿದ್ದರೆ ಇವತ್ತು ನಮ್ಮ ಎಲ್ಲ ಶಾಸ್ತ್ರಗಳು ಕೂಡ ಅದು ಮಡಿ ಶಾಸ್ತ್ರಗಳಾಗಿ ಮಾತ್ರ ಪರಿಗಣಿತ ಆಗ್ತಾ ಇತ್ತು ಹೊರತು ಅದು ನಮ್ಮನ್ನು ಜೀವನ ಶಾಸ್ತ್ರವಾಗಿ ಇವತ್ತು ಪರಿಗಣಿತ ಆಗ್ತಾ ಇರಲಿಲ್ಲ. ಬನ್ನಂಜೆಯವರು ಆಧುನಿಕ ಚಿಂತಕರಿಗೂ ಕೂಡ ಶ್ರದ್ಧೆ ಮೂಡುವ ಹಾಗೆ ಯಾವ ರೀತಿ ಚಿಂತನ ಲಹರಿ ಅದು ಹರಿಯಬೇಕು ಎಂಬುದನ್ನು ತೋರಿಸಿಕೊಟ್ಟವರು. ಹಾಗಾಗಿ ಶ್ರೀಮಧ್ವಾಚಾರ್ಯರೇ ಈ ಒಂದು ಸಂಕ್ರಾಂತಿ ಕಾಲದಲ್ಲಿ ನೀವು ಹೋಗಬೇಕು ಎಂಬುದಾಗಿ ಬನ್ನಂಜೆಯವರನ್ನು ಕಳುಹಿಸಿದ್ದು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಹತ್ರ ಅನೇಕ ಬಾರಿ ಅವರು ಹೇಳಿದರು, ಆಚಾರ್ಯರ ಕಾಲದಲ್ಲಿ ಆಚಾರ್ಯರು ಮಾಡಿದ ಪ್ರವಚನದ ಧ್ವನಿ ನನಗೆ ಅನೇಕ ಬಾರಿ ಕೇಳಿಸ್ತಾ ಇದೆ ಅಂತ ಹೇಳಿ ಹೇಳಿದರು. ಆದ್ದರಿಂದ ಸಂಶಯ ಇಲ್ಲ, ಸರ್ವದ ಆಚಾರ್ಯರೇ ಅವರನ್ನು ಕಳುಹಿಸಿದ್ದು ಎಂಬುದಾಗಿ ನಾವು ದೃಢವಾಗಿ ನಂಬಿದ್ದೇವೆ. ಅವರ ಒಂದು ಋಣ ಪ್ರತಿಯೊಬ್ಬ ಸಾಧಕರಲ್ಲಿಯೂ ಇದೆ. ಅಂತಹ ಒಂದು ದೊಡ್ಡ ವಿದ್ವಾಂಸರು, ಬಹುಶಃ ಇಷ್ಟರ ತನಕ ಯಾವ ವಿದ್ವಾಂಸರಿಗೂ ಈ ರೀತಿ ಅಭಿಮಾನಿ ವರ್ಗ ಜಗದಗಲದಲ್ಲಿ ಇರದದ್ದನ್ನು ನಾವು ಕೇಳಲಿಲ್ಲ. ಶ್ರೀ ವಿದ್ಯಾಮಾನ್ಯರು ಹೇಳಿದ ಹಾಗೆ ವಿದ್ವಾಂಸರಿಗೆ ಜಗದಗಲದಲ್ಲಿ ಅವಕಾಶಗಳನ್ನು ಮಾಡಿಕೊಡುವುದು ನಿಮ್ಮ ಕರ್ತವ್ಯ ಅಂತೇಳಿ ಏನು ಹೇಳಿದರು, ಮೊಟ್ಟ ಮೊದಲು ನಮ್ಮ ಬನ್ನಂಜೆಯವರನ್ನು ಸುಗುಣಮಾಲದ ಮುಖಾಂತರ, ಬೆಂಗಳೂರಿನ ಮುಖಾಂತರ, ಜಗತ್ತಿನೆಲ್ಲೆಡೆ ಇರತಕ್ಕಂತಹ ನಮ್ಮ ಮಠಗಳ ಮುಖಾಂತರ ಬನ್ನಂಜೆಯವರನ್ನು ಪರಿಚಯ ಮಾಡಿಸ್ತಕ್ಕಂತಹ ಒಂದು ಯೋಗ ಅದು ನಮಗೆ ಬಂದಿದೆ. ಬನ್ನಂಜೆಯವರು 76 ರ 78 ರಲ್ಲಿ ಅಮೆರಿಕಕ್ಕೆ ಹೋದರೆ ಅಲ್ಲಿಂದ ವಾಪಸ್ ಬಂದರು, ಇಲ್ಲಿ ಬರುವುದೇ ವೇಸ್ಟು, ನಾನು ಇಲ್ಲಿ ಹೋಗುವುದೇ ಇಲ್ಲ ಎಂಬುದಾಗಿ, ಯಾಕೆಂದರೆ ಯಾರೂ ಇಲ್ಲ ಅಂತ. ಆದರೆ ಅವರೇ ಹೇಳಿದ್ದು, ನಮ್ಮ ಮಠಗಳು ಸ್ಥಾಪನೆ ಆದ ಮೇಲೆ ಇಲ್ಲಿರುವಷ್ಟು ಜಿಜ್ಞಾಸುಗಳ ಒಂದು ಜ್ಞಾನ ತೃಷೆ ನಾನು ಎಲ್ಲೂ ಕಾಣಲಿಲ್ಲ ಎಂಬುದಾಗಿ ಅವರು ಬಂದರು ಅಂತೇಳಿ ಹೇಳಿದರೆ ಎಲ್ಲ ಗುಂಪು ಕಟ್ಟಿ ಬರ್ತಾ ಇದ್ರು. ಸಾಮಾನ್ಯವಾಗಿ ಒಬ್ಬ ಪೀಠಾಧಿಪತಿಯಿಂದಲೂ ಇಷ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಅವರು ಮಾಡಿದ್ದಾರೆ. ವಿಷಯಗಳ ಪ್ರತಿಪಾದನೆ ಬೇರೆ, ಅದನ್ನು ಮನದಟ್ಟು ಮಾಡತಕ್ಕಂತಹ ಶಕ್ತಿ ಬೇರೆ. ಬನ್ನಂಜೆಯವರ ಪ್ರವಚನವನ್ನು ಕೇಳುವಾಗ ಪ್ರತಿಯೊಬ್ಬರಿಗೂ ಕೂಡ ಒಳಗಿನಿಂದ ಹೌದು 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 ಅಂತೇಳಿ. ಅದಕ್ಕೆ ಮತ್ತೊಂದು ಕಾರಣ, ಅವರು ನೀವು ಯಾರೂ ಗುರುತಿಸದೇ ಇದ್ದಂತಹ ಮತ್ತೊಂದು ಶಕ್ತಿ ಯೋಗ ಶಕ್ತಿ. ಅವರು ಯೋಗದ ಪ್ರಾಣಾಯಾಮದ ಶಕ್ತಿಯಿಂದ ಮಾನಸಿಕವಾದಂತಹ ಏಕಾಗ್ರತೆ ಶಕ್ತಿಯನ್ನು ಬೆಳೆಸಿದ್ರಿಂದ ಸ್ಮರಣ ಶಕ್ತಿ ಅದೇ ರೀತಿ ಪ್ರಭಾವ ಬೀರತಕ್ಕಂತಹ ಶಕ್ತಿ. ಬಂಡಿಯಾಚಾರ್ಯರು ಮಾತು ಹೇಳಿದರು, ಎಲ್ಲರೂ ಅವರ ಅಭಿಮಾನಿಗಳು, ಕೆಲವರು ಒಳಗೆ ಅಭಿಮಾನಿಗಳು, ಹೊರಗೆ ಟೀಕಾಕಾರರು, ಮತ್ತು ಕೆಲವರು ವ್ಯಕ್ತವಾದಂತಹ ಅಭಿಮಾನಿಗಳು. ಹಾಗೆ ಸ್ವಾಮಿಗಳಲ್ಲಿಯೂ ಕೂಡ ಎಲ್ಲರೂ ಅವರ ಅಭಿಮಾನಿಗಳೇ, ಆದರೆ ಎಲ್ಲರಕ್ಕಿಂತ ನಾವು ಒಳಗೂ ಹೊರಗೂ ಎರಡೂ ಕಡೆಯೂ ಕೂಡ ಅವರ ಅಭಿಮಾನಿಯಾಗಿ ಸ್ವಾಮಿಗಳ ಪೈಕಿ ಏಕೈಕ ಸ್ವಾಮಿಗಳಾಗಿ ಬಹಿರಂಗದಲ್ಲಿಯೂ ಅಂತರಂಗದಲ್ಲಿಯೂ ಕೂಡ ನಾವು ಅಭಿಮಾನಿಗಳಾಗಿ ಅವರ ಜೊತೆಗೆ ನಿಂತಿದ್ದೇವೆ. ಅದಕ್ಕೆ ಸರಿಯಾಗಿ ಅವರೂ ಕೂಡ ಬಹಿರಂಗವಾಗಿ ಅಂತರಂಗವಾಗಿ ನಮಗೆ ಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ಸತ್ಯ ನಿಷ್ಠೆಯನ್ನು ನೋಡಿ ನಮಗೆ ಇವತ್ತೂ ರೋಮಾಂಚನ ಆಗ್ತಾ ಇದೆ. ಎಂತಹ ದೊಡ್ಡ ಸಭೆಯಲ್ಲಿಯೂ ಕೂಡ ಪುತ್ತಿಗೆ ಸ್ವಾಮಿಗಳು ಮಾಡಿದ್ದು ಸರಿ, ಇದನ್ನು ನೀವು ಬೆಂಬಲಿಸಲೇಬೇಕು ಎಂಬುದಾಗಿ
ಅಯಾಚಿತವಾಗಿ ಅವರು ಹೇಳ್ತಾ ಇದ್ದದ್ದನ್ನು ನಾನು ಕಣ್ಣಾರೆ ಹೋಗಿ ನೋಡಿದ್ದೇನೆ. ಅವರು ಏನು ಶ್ರಮ ಪಟ್ಟಿದ್ದಾರೆ ನಾನು ಅದಕ್ಕೆ ಸಾಕ್ಷಿ ಎಂಬುದಾಗಿ ಸತ್ಯನಿಷ್ಠೆ ನಮಗೆ ಯಾವಾಗ ಇರ್ತದೋ, ಯಾವಾಗ ನಾವು ವಾಸ್ತವಕ್ಕೆ ನಾವು ಯಾವಾಗಲೂ ಬದ್ಧರಾಗಿರ್ತೇವೆಯೋ, ಯಾವುದೇ ಆಗ್ರಹ ಪೂರ್ವಾಗ್ರಹಗಳು ಇಲ್ಲದೆ ನಾವು ಕೇವಲ ಸತ್ಯಾಗ್ರಹದಲ್ಲಿ ಮಾತ್ರ ನಾವು ಯಾವಾಗ ಇರ್ತೇವೆಯೋ ಆವಾಗ ಸತ್ಯ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಎಂಬುದಕ್ಕೆ ಬನ್ನಂಜೆಯವರು ಜ್ವಲಂತ ಸಾಕ್ಷಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ, ಪುತ್ತಿಗೆ ಮಠದ ವಿಠಲ ದೇವರು ಅಖಿಲ ಭೂಮಂಡಲಕ್ಕೆ ವಿಠಲನೇ ಪರದೈವ ಅಂತೇಳಿ ಏನು ದಾಸರು ಹೇಳಿದ್ದಾರೆ. ಅಖಿಲ ಭೂಮಂಡಲಕ್ಕೆ ಪುತ್ತಿಗೆ ಮಠದ ವಿಠಲನೇ ಪರದೈವ ಎಂಬುದಾಗಿ ಹೇಳಿದಂತೆ ಪುತ್ತಿಗೆ ಸ್ವಾಮಿಗಳು ಭೂಮಂಡಲ ಸುತ್ತಿದ್ದಾರೆ, ಪುತ್ತಿಗೆ ಮಠದ ವಿದ್ವಾಂಸರು ಕೂಡ ಭೂಮಂಡಲವನ್ನು ಸುತ್ತಿ ಇವತ್ತು ದೊಡ್ಡದಾದಂತಹ ಆಚಾರ್ಯರ ಸೇವೆಯನ್ನು ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿದ್ದರಿಂದ ನಮ್ಮ ಗುರು ಪೀಠದ ಒಬ್ಬ ಯತಿಗಳಾಗಿಯೂ ಕೂಡ ಅವರ ಬಗ್ಗೆ ವಿಶೇಷವಾದ ಶ್ರೇಯ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ ಅಂಥೇಳಿ ತಿಳ್ಕೊಂಡು ನಾವು ವಿಠಲ ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಒಂದು ಸಚೇತನತ್ವಕ್ಕೆ ಒಂದು ಸೂಚನೆಯೇ ಅವರ ವೈಕುಂಠ ನಡೆದದ್ದು ವೈಕುಂಠ ಏಕಾದಶಿ ದಿವಸ, ಗೀತಾ ಜಯಂತಿ ದಿವಸ. ಅವರು ಸುಗುಣಮಾಲದಲ್ಲಿ ಅಪೂರ್ವವಾದಂತಹ ಗೀತಾ ಸಂದೇಶ ಮಾಲಿಕೆಯನ್ನು ಏನು ಕೊಟ್ಟರೋ ಗೀತೆಯೇ ಅವರನ್ನು ಅನುಗ್ರಹಿಸಿದೆ ಎಂಬುದಕ್ಕೆ ಸೂಚನೆ ಎಂಬಂತೆ ಗೀತಾ ಜಯಂತಿ ದಿವಸ ಅವರ ವೈಕುಂಠ ಪ್ರಾಪ್ತಿ. ಆದ್ದರಿಂದ ಅಂತಹ ಗೀತಾಚಾರ್ಯನ ಅನುಗ್ರಹ ಅವರ ಮೇಲೆ ನಿರಂತರ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅವರು ಲಾಸ್ ಏಂಜಲೀಸ್ನಲ್ಲಿ ನಮ್ಮ ಹತ್ರ ಅರಿಕೆ ಮಾಡಿಕೊಂಡಿದ್ದರು. ಅಮೇರಿಕದಲ್ಲಿ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ನೀವು ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ನ್ಯೂಜರ್ಸಿ ಮಠ ಉದ್ಘಾಟನೆ ಆಗುವಾಗ ಅವರು ಕೆಂಡಮಂಡಲ ಆಗಿದ್ದರು. ಕೃಷ್ಣನನ್ನು ತಂದಿದ್ದೀರಿ, ಎಲ್ಲಿ ಮಧ್ವಾಚಾರ್ಯರು ಅಂತ ಹೇಳಿ ಮಧ್ವಾಚಾರ್ಯರನ್ನು ತೋರಿಸಿ ಕೃಷ್ಣನನ್ನು ತಂದ ಮಧ್ವಾಚಾರ್ಯ ಎಲ್ಲಿದ್ದಾರೆ. ಕೃಷ್ಣನ ಸ್ಥಾಪನೆ ಆದಾಗೆ ಆಚಾರ್ಯರ ಸ್ಥಾಪನೆ ಆಗಬೇಕು, ಅದಕ್ಕೆ ಮಧ್ವಾಚಾರ್ಯರಂತ ಹೆಸರು ಇಡಬೇಡಿ, ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ ಹೇಳಿರಿ. ಹೇಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಉಂಟು ಹಾಗೆಯೇ ಇಡೀ ಜಗತ್ತಿಗೆ ವಿಸ್ಡಮ್ ಅಂದರೆ ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ ಗೊತ್ತಾಗಬೇಕು ಎಂಬುದಾಗಿ ಏನು ನಮ್ಮ ಹತ್ರ ಅವರು ಅರಿಕೆ ಮಾಡಿಕೊಂಡಿದ್ದರು. ಅದು ನಮ್ಮ ಸ್ವಂತ ಅಪೇಕ್ಷೆಯೂ ಕೂಡ ಆಗಿತ್ತು. ಅದರಂತೆ ಲಾಸ್ ಏಂಜಲೀಸ್ನಲ್ಲಿ ಒಂದು ದೊಡ್ಡ ಬೆಟ್ಟವನ್ನು ಖರೀದಿಸಿದ್ದೆವು. ಆ ಬೆಟ್ಟದ ತುದಿಯಲ್ಲಿ ಆಚಾರ್ಯರ ಒಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು, ಬನ್ನಂಜೆಯವರು ಅದು ಉದ್ಘಾಟನೆ ಮಾಡಬೇಕು ಎಂಬ ಒಂದು ಹಂಬಲ ನಮಗಿತ್ತು. ಅದಾಗಿ ಹ್ಯೂಸ್ಟನ್ ಎಂಬುದು ಅಮೇರಿಕದ ಮಧ್ಯಭಾಗ, ಆದ್ದರಿಂದ ಲಾಸ್ ಏಂಜಲೀಸ್ ಆದರೆ ಪಶ್ಚಿಮ ಕರಾವಳಿ ಆಯಿತು, ಹ್ಯೂಸ್ಟನ್ ಆದರೆ ಇಡೀ ಅಮೇರಿಕದ ಮಧ್ಯಭಾಗ. ಆದ್ದರಿಂದ ಅಮೇರಿಕದ ಮಧ್ಯಭಾಗದಲ್ಲಿ ಶ್ರೀಮದ್ ಆಚಾರ್ಯರ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಪ್ರತಿಷ್ಠೆ ಮಾಡಬೇಕು ಎಂಬಂತಹ ಅವರ ಒಂದು ಇರಾದೆಯಂತೆ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದನ್ನು ಕೂಡ ಶ್ರೀಮದ್ ಆಚಾರ್ಯರು ಶ್ರೀಕೃಷ್ಣ ನೆರವೇರಿಸಲಿ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಸೇರಿ ಶ್ರೀಮದ್ ಆಚಾರ್ಯರ ಅಥವಾ ಗೋವಿಂದಾಚಾರ್ಯರ ಶ್ರೇಯ ಪ್ರಾರ್ಥನೆಗಾಗಿ ನೀವೇನು ಸೇರಿದ್ದೀರಿ ಅದಕ್ಕೋಸ್ಕರ ನಿಮಗೂ ಕೂಡ ಅಭಿನಂದನೆಯನ್ನು ನಾವು ಮಾಡ್ತಾ, ಯಾಕೆಂದರೆ ಶಾಸ್ತ್ರಗಳ ಸಾರ ನಾವು ಪಡೆದದ್ದನ್ನು ವಾಪಸ್ ಕೊಡಬೇಕು ಅಂಥೇಳಿ, ಯಾವುದಾದ್ರೂ ರೂಪದಲ್ಲಿ ವಾಪಸ್ ಕೊಡಬೇಕು ಅಂಥೇಳಿ ಆಚಾರ್ಯರಿಂದ ನೀವೆಲ್ಲರೂ ಕೂಡ ಸ್ಫೂರ್ತಿಯನ್ನು ಪಡೆದಿದ್ದೀರಿ. ಆ ಸ್ಫೂರ್ತಿಗೆ ಪ್ರತಿಯಾಗಿ ಭಗವಂತನಲ್ಲಿ ನೀವೆಲ್ಲರೂ ಕೂಡ ಅವರ ಬಗ್ಗೆ ಶ್ರೇಯ ಪ್ರಾರ್ಥನೆ ಮಾಡುವ ಮೂಲಕ ಗೋವಿಂದಾಚಾರ್ಯರ ಅದೇ ರೀತಿ ಶ್ರೀಮದ್ ಆಚಾರ್ಯರ ಶ್ರೀಕೃಷ್ಣನ ಗೋವರ್ಧನಧಾರಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಂಥೇಳಿ ಗೋವರ್ಧನಧಾರಿ ಶ್ರೀಕೃಷ್ಣನ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಗುರುಜಿಯವರ ಸತ್ಯಾನ್ವೇಷಣೆ ಬಗ್ಗೆ ಎಲ್ಲ ವಿಷಯಗಳ ಸಂಶೋಧನಾ ದೃಷ್ಟಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು, ಮತ್ತು ಹೇಗೆ ಅವರ ಪ್ರವಚನಗಳನ್ನು ಸುಗುಣ ಮಾಲ ಪತ್ರಿಕೆಯನ್ನು ಶುರು ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಹೇಗೆ ಸಂಗ್ರಹ ಮಾಡಿದರು ಅಂತ ಹೇಳಿದರು, ಮತ್ತು ಗುರುಜಿಯವರು ಹೇಗೆ ಶಾಸ್ತ್ರಗಳನ್ನು ಜೀವನ ಶಾಸ್ತ್ರಗಳನ್ನಾಗಿ ಮಾಡಿದರು ಅಂತ ಹೇಳಿದರು. ತುಂಬ ಅದು ತುಂಬ ಮುಖ್ಯವಾದ ಸಂಗತಿ ಎಂದು ತಿಳಿಸುತ್ತೇನೆ. ಶ್ರೀ ಶ್ರೀ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇನ್ನು ಮುಂದೆ ಶ್ರೀ ಪ್ರಹ್ಲಾದಾಚಾರ್ಯ ಜೋಶಿ ಆಚಾರ್ಯವರು ಮಾತನಾಡುತ್ತಾರೆ. ಶ್ರೀ ಜಯತೀರ್ಥ ವಿದ್ಯಾಪೀಠದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಐತೆರೆಯ ಉಪನಿಷತ್ ಭಾಷೆಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ. ಅನೇಕ ವಿದ್ವದ್ಗೋಷ್ಠಿಗಳಲ್ಲಿ ಭಾಗವಹಿಸಿ ಮಧ್ವ ಸಿದ್ಧಾಂತದ ಅತಿ ಸೂಕ್ಷ್ಮವಾದ ವಿಚಾರ ವಿನಿಮಯಗಳನ್ನು ಮಾಡ್ತಾರೆ. ಆಚಾರ್ಯರು ಅಪಾರ ಶಿಷ್ಯ ಸಂಪತ್ತನ್ನು ಹೊಂದಿ ಪ್ರಪಂಚದಾದ್ಯಂತ ಬಹುತೇಕ ವಿದ್ಯಾರ್ಥಿಗಳಿಗೆ ಸರ್ವಮೂಲ ಪಾಠದಿಂದ ಅನುಗ್ರಹಿಸುತ್ತಿದ್ದಾರೆ. ಈಗ ಅವರಿಂದ ಗುರುಜಿ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಕೃತೇ ಯದಸ್ಮಿನ್ ಭವೈಷ ಜೀವಾಃ ತಾಪತ್ರಯೇಣಾಭೀತಾನ್ ಶರ್ಮ ಆತ್ಮನ್ ಲಭಂತೆ ಭಗವಂಸ್ತವಂಗ್ರಿ ಛಾಯಾಂಶ ವಿದ್ಯಾ ಮತಾಶ್ರಯೇಮ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ.
ನರೆದಿರುವ ಬನ್ನಂಜೆ ಗೋವಿಂದಾಚಾರ್ಯರ ಶಿಷ್ಯ ವೃಂದ, ಅಭಿಮಾನಿ ವೃಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅನೇಕ ವಿದ್ವಾಂಸರು ಉಪಸ್ಥಿತರಿದ್ದಾರೆ, ಅವರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ, ಸಂಸ್ಕೃತಜ್ಞಾಃ ಅಪಿ ಸಂತಿ ಸಂಸ್ಕೃತ ಪ್ರೇಮಿಣಃ ತೇಭ್ಯಃ ಅಪಿ ಪ್ರಣಮ್ಯ. ಬನ್ನಂಜಿ ಆಚಾರ್ಯರ ಸಂಸ್ಮರಣೆ ಅತ್ಯವಶ್ಯಕವಾಗಿ ಮಾಧ್ಯನಾದವನಿಂದ ಮಾಡಬೇಕಾದಂತಹ ಕರ್ತವ್ಯ. ಹಿರಿಯ ಚೇತನ ವಿದ್ವತ್ತಿನ ಒಂದು ಮೂರ್ತಿ, ಆಚಾರ್ಯರ ಕೃಪೆಗೆ ಪಾತ್ರರಾದ ಸಾಕಾರವಾದ ಮೂರ್ತಿ ಅಂದ್ರೆ ಬನ್ನಂಜಿ ಆಚಾರ್ಯರು ಅಂತ ನಾವು ಕಾಣಬಹುದು. ನಾವು ಗಾದೆ ಮಾತು ಕನ್ನಡದಲ್ಲಿ ಕೇಳ್ತೀವಿ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ. ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ, ಬನ್ನಂಜಿ ಆಚಾರ್ಯರು ಮುಟ್ಟದ ಶಾಸ್ತ್ರವಿಲ್ಲ ಅಂತ ನಾವು ಹೇಳಬಹುದು. ಅವರಿಗೆ ಗೊತ್ತಿಲ್ಲದಿರುವ ವಿಷಯ ಯಾವುದು ಇರಲಿಲ್ಲ. ಒಬ್ಬ ವ್ಯಕ್ತಿ ತಾವು ಅಷ್ಟು ವಿದ್ವತ್ತನ್ನ ಬೆಳೆಸಿ ಇದ್ದಾರೆ ಅಂತಂದ್ರೆ ಅವರ ಹಿಂದಿನ ಪರಿಶ್ರಮ ಎಷ್ಟಿರಬಹುದು ಅನ್ನೋದನ್ನು ಚಿಂತನೆ ಮಾಡಬೇಕು. ಮಹಾಭಾರತದಲ್ಲಿ ಕೇಳ್ತೇವೆ, ಭೀಷ್ಮಾಚಾರ್ಯರು 560 ವರ್ಷಗಳವರೆಗೆ ಅಧ್ಯಯನವನ್ನೇ ಮಾಡಿದ್ರು ಅಂತ. ಒಂದೊಂದು ಶಾಸ್ತ್ರ ಒಬ್ಬೊಬ್ಬರ ಹತ್ರ, ಪರಶುರಾಮ ದೇವರ ಹತ್ರ, ಅವರ ಹತ್ರ, ಹಾಗೆ 12 ವರ್ಷ 15 ವರ್ಷ ಹೀಗೆ ಅಧ್ಯಯನ ಮಾಡಿದ್ರು ಅಂತ ಕೇಳ್ತೀವಿ. ಹಾಗೆ ಬನ್ನಂಜಿ ಆಚಾರ್ಯರ ಅಧ್ಯಯನ, ಅವರ ದೃಷ್ಟಿ ಪುಸ್ತಕವನ್ನು ಬಿಟ್ಟು ಮೇಲೆ ಎಷ್ಟು ವರ್ಷ ಎದ್ದಿರಲಿಲ್ಲ ಗೊತ್ತಿಲ್ಲ. ಭಾಮತಿ ಎನ್ನುವ ಗ್ರಂಥ, ಅದ್ವೈತ ಗ್ರಂಥವನ್ನು ಬರೆದ ವ್ಯಕ್ತಿ ಮದುವೆ ಮಾಡಿದ್ರಂತೆ. ಅವನಿಗೆ ಮದುವೆ ಮಾಡಿದಾಗ ಏನು ಯಾವುದೂ ಪ್ರಜ್ಞೆನೇ ಇಲ್ಲ, ಶಂಕರ ಭಾಷ್ಯದ ಮೇಲೆ ವ್ಯಾಖ್ಯಾನ ಬರೀಬೇಕು ಅಂತ ಬರೀತಾನೆ ಇದ್ರು. ಒಂದ್ ದಿವಸ ಬಂದು ಕೊನೆಗೆ ಹೆಂಡತಿ ಹಾಲು ಏನೋ ಕೊಟ್ರಂತೆ. ಈ ಕಣ್ಣು ತೆಗೆದು ನೋಡಿದ್ರು ಯಾರು ನೀನು ಅಂತ ಕೇಳಿದ್ರಂತೆ. ಮದುವೆ ಮಾಡಿಕೊಂಡಿದ್ದು ವ್ಯಕ್ತಿಗೆ ಜ್ಞಾನ ಇರಲಿಲ್ಲ ಅಂತಹ. ಓಹೋ, ನಾನು ನಿಮ್ಮ ಮನೆಯವರು ಅಂತ ಹೇಳಿದಾಗ, ಓಹೋ ನಿಮ್ಮ ತ್ಯಾಗಕ್ಕೆ ನನ್ನ ಇಡೀ ಜೀವನ ಮುಡ್ಬಿಡ್ಬೇಕು, ನನ್ನ ಮದುವೆ ಆಗಿಯೂ ನೀವ್ ಹಾಗೆ ಇದ್ದೀರಿ ಅಂತೇಳಿ ಆ ಗ್ರಂಥಕ್ಕೆ ಭಾಮತಿ ಅಂತ ಹೆಸರಿಟ್ರು ಅಂತ ಹೇಳ್ತೇವೆ. ಅಧ್ಯಯನದಲ್ಲಿ ಅಷ್ಟು ತಲ್ಲೀನರಾದಂತಹವರನ್ನು ಕೇಳ್ತಿದ್ವಿ, ಆದರೆ ನಮ್ಮ ಯುಗದಲ್ಲಿ ನೋಡಿದಂತಹ ವ್ಯಕ್ತಿ, ನಾವು ಕಂಡಂತಹ ವ್ಯಕ್ತಿ ಅಂದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯ. ಅಧ್ಯಯನ ಅಧ್ಯಯನ ಅಧ್ಯಯನ, ಯಾವ ಸಮಯ 24 ಗಂಟೆ ಕಡಿಮೆ ಅಂತ ಅವರು ನಮಗೆ ಅನ್ಕೊಂಡಂಗೆ ಅವರಿಗೆ ಅನಿಸ್ತಿತ್ತು ಅನಿಸ್ತದೆ. 24 ಗಂಟೆ ಸಾಕಾಗ್ತಿರ್ಲಿಲ್ಲ ಅವರಿಗೆ. ಎಲ್ಲ ರೀತಿಯಾದ ಅಧ್ಯಯನದ ಕ್ರಮ, ಅಧ್ಯಯನ ಓದುವ ಬಗ್ಗೆ ಡೆತ್ತು, ವಿಸ್ತಾರ, ಆಳ ಮತ್ತು ಅಗಲ, ಅಧ್ಯಯನದಲ್ಲಿ ಎರಡೂ ಇರಬೇಕು. ಒಂದು ವಿಷಯವನ್ನ ಆಳವಾಗಿಯೂ ಮುಟ್ಟಬೇಕು, ವಿಸ್ತಾರವಾಗಿಯೂ ನಾವು ಅದನ್ನ ಅಧ್ಯಯನ ಮಾಡಬೇಕು. ಆ ಬಗೆಯನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ಅಂತಂದ್ರೆ ಬನ್ನಂಜೆ ಗೋವಿಂದಾಚಾರ್ಯ. ವೇದ ತೆಗೆದುಕೊಳ್ಳ್ರಿ, ಉಪನಿಷತ್ತು, ಭಾರತ, ರಾಮಾಯಣ, ವೇದ ಭಾಷ್ಯಗಳು, ವ್ಯಾಕರಣದಲ್ಲಂತೂ ಅದ್ಭುತವಾದ ಪಾಂಡಿತ್ಯ, ಹೊಸ ಹೊಸದಾದ ಸೂತ್ರಗಳನ್ನು ಕೊಟ್ಟಂತಹ ಅಭಿನವ ಪಾಣಿನಿ ಅಂತ ಹೇಳಬಹುದು ನಾವು. ಆಚಾರ್ಯರ ಶಾಸ್ತ್ರಕ್ಕೆ ಅರ್ಥವನ್ನು ಮಾಡುವಾಗ ಒಂದು ಕ್ರಮ ಪಾಣಿನಿಯ ರೀತಿಯಲ್ಲಿ ಆ ಗ್ರಂಥಗಳಿಗೆ ಔಚಿತ್ಯವನ್ನು ಕಾಣುವ ಬಗೆಯ ಒಂದಾದರೆ, ಪಾಣಿನಿಯ ವ್ಯಾಕರಣವನ್ನು ಮೀರಿದ ಪ್ರಯೋಗಗಳು ಆಚಾರ್ಯರು ಮಾಡ್ತಾರೆ ಎನ್ನುವ ರೀತಿಯನ್ನ ಮನದಟ್ಟು ಮಾಡಿಕೊಟ್ಟಿರುವಂತಹ ವ್ಯಕ್ತಿ ಅಂತಂದ್ರೆ ಬನ್ನಂಜೆ ಗೋವಿಂದಾಚಾರ್ಯರು. ಯಾವುದಾದ್ರೂ ಅಲಂಕಾರಕ ಶಾಸ್ತ್ರಗಳನ್ನು ತೆಗೆದುಕೊಳ್ತಿದ್ರ, ಯಾವುದೇ ತೆಗೆದುಕೊಳ್ಳಿ, ಅಂತಹ ಅದ್ಭುತವಾದ ವಿಸ್ತೃತವಾದ ಪಾಂಡಿತ್ಯವನ್ನು ನಾವು ಅವರಲ್ಲಿ ಕಾಣ್ತಿದ್ವಿ. ನನಗೆ ಒಂದು ಪ್ರಸಂಗ ಬಂತು, ತಂತ್ರಸಾರ ಸಂಗ್ರಹದ ಒಂದು 4-6 ವ್ಯಾಖ್ಯಾನಗಳ ಒಂದು ಕೃತಿಯ ಬಗ್ಗೆ ನಾನು ಒಂದು ಸಂಪಾದನೆ ಮಾಡುವಂತಹ ಪ್ರಸಂಗ ಬಂತು. ಅದು 4-5 ವರ್ಷ ಹಿಂದ್ಗಡೆಗೆ ಅದು ಬಿಡುಗಡೆನೂ ಪ್ರಿಂಟು ಆಯಿತು ಆ ಪುಸ್ತಕ. ಆ ಸಂದರ್ಭದಲ್ಲಿ ನಾನು ಬನ್ನಂಜಿ ಆಚಾರ್ಯರ ತಂತ್ರಸಾರ ಸಂಗ್ರಹ ಕನ್ನಡ ಅನುವಾದ ಒಂದು ಪುಸ್ತಕ ಅವರು ಮಾಡಿದ್ದು, ತುಂಬಾ ಹಿಂದೆ ಮಾಡಿದ್ರು, ಮತ್ತೆ ರೀಪ್ರಿಂಟ್ ಆಗಿದೆ ಅದು.
ಅದನ್ನು ನಾನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದೆ. ನನಗನ್ನಿಸ್ತು ಶ್ರೀಮದ್ ಆಚಾರ್ಯರು ಕೊಟ್ಟ ಕೊಡುಗೆ, ತಂತ್ರಸಾರದಿಂದ ಕೊಟ್ಟ ಕೊಡುಗೆ ಏನು ಅನ್ನೋದು ನನಗೆ ಗೊತ್ತಾಯ್ತು. ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಅನೇಕ ದೇವಾಲಯದ ನಿರ್ಮಾಣ ಕ್ರಮಗಳನ್ನು ಹೇಳ್ತಾರೆ, ಪ್ರತಿಮೆಯ ನಿರ್ಮಾಣ ಕ್ರಮವನ್ನು ಹೇಳ್ತಾರೆ, ಜಪವನ್ನು ಮಾಡುವ ಮಂತ್ರಗಳ ಬಗ್ಗೆ ಹೇಳ್ತಾರೆ, ಸಾಧನದ ಬಗ್ಗೆ ಹೇಳ್ತಾರೆ, ದೇವ ಪೂಜಾ ಕ್ರಮದ ಬಗ್ಗೆ ಹೇಳ್ತಾರೆ. ಯಾಕೆ ಆಚಾರ್ಯರು ಈ ಅಂಶದಲ್ಲಿ ಅವರು ಕೈ ಹಾಕಬೇಕಾಗಿತ್ತು? ಈ ಗ್ರಂಥದ ಔಚಿತ್ಯ ಆಚಾರ್ಯರಿಗೆ ರಚನೆ ಮಾಡಲಿಕ್ಕೆ ಏನಿತ್ತು? ಆ ಅಂಶವನ್ನ ನಾವು ಬನ್ನಂಜೆ ಆಚಾರ್ಯರ ತಂತ್ರಸಾರ ಸಂಗ್ರಹದ ಕನ್ನಡ ಅನುವಾದ ಕೃತಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಚಾರ್ಯರಿಗಿಂತ ಪೂರ್ವದಲ್ಲಿರುವಂತಹ ಅನೇಕ ಕೆಲವು ಗ್ರಂಥಗಳು, ಶಾರದಾ ತಿಲಕಾದಿ ಗ್ರಂಥಗಳಲ್ಲಿ ಅಲ್ಲಿ ಮಂತ್ರಗಳ ಕ್ರಮವನ್ನ ಬಹಳ ಸೂಕ್ಷ್ಮವಾಗಿರ್ತದೆ. ಅನುಷ್ಠಾನ ಇದು ಜೀವನ ಉಪಾಸನೆಗೆ ಬರಬೇಕಾದದ್ದು. ಅಲ್ಲಿ ನಾವು ಒಂದು ಬೀಜಾಕ್ಷರದ ವ್ಯತ್ಯಾಸ ಆದ್ರೂ ಸಹಿತ ಮಂತ್ರ ಸಿದ್ಧಿಸುವುದಿಲ್ಲ. ಆಚಾರ್ಯರು ಇದೇ ಬೀಜಾಕ್ಷರವನ್ನು ಹೇಳಲಿಕ್ಕೆ ಕಾರಣ ಏನು? ಬೇರೆ ಬೇರೆಯವರು ಹೇಳೋದೇನು ಅಂತನ್ನೋದನ್ನು ಫುಟ್ ನೋಟ್ಸ್ ಅಲ್ಲಿ ಅವರು ಮಾಡಿದ್ದ ವಿಮರ್ಶೆಯನ್ನು ನೋಡಿದರೆ ಆಚಾರ್ಯರ ಕೃತಿ ಎಷ್ಟು ಅದ್ಭುತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂತಹ ಆಳವಾದ ವಿಸ್ತೃತವಾದ ಪಾಂಡಿತ್ಯ ಅವರಲ್ಲಿ ನಾವು ಕಾಣಬಹುದು. ಯಾವುದೇ ದೃಷ್ಟಿಯಿಂದ ನೋಡಬಹುದು ನಾವು ಬನ್ನಂಜೆ ಆಚಾರ್ಯರನ್ನ, ಅವರ ಒಂದು ಉಪನ್ಯಾಸ ಮಾಲಿಕೆ. ಉಪನ್ಯಾಸ ಮಾಡುವಾಗ ಅನೇಕ ಜನರು ಪುಸ್ತಕ ಚೀಟಿ ಚಪಾಟಿಗಳು ನಮ್ಮ ಕಡೆ ಎಲ್ಲ ಅಂತ ಹೇಳ್ತಾರೆ, ಅದನ್ನು ಬರ್ಕೊಂಡು ಇಟ್ಕೊಂಡು ನೋಡಿ. ಮಹಾಭಾರತ ಉಪನ್ಯಾಸ ಮಾಡಲಿ, ಗೀತಾ ಉಪನ್ಯಾಸ ಮಾಡಲಿ, ಭಾಗವತ ಉಪನ್ಯಾಸ ಮಾಡಲಿ, ವೇದಗಳನ್ನು ತೆಗೆದುಕೊಳ್ಳಿ, ಯಾವುದೇ ವಿಷಯವನ್ನು ತೆಗೆದುಕೊಂಡ್ರು ಒಂದು ಪುಸ್ತಕ ಒಂದು ಪೆನ್ನು ಮುಂದೆ ಇರುವಂಗಿಲ್ಲ. ಕೊನೆಯ ತಮ್ಮ ಇಡೀ ವಯಸ್ಸಿನಲ್ಲಿಯೂ ಕೂಡ ಇಡೀ ಮಹಾಭಾರತವನ್ನ ಮುಖೋದ್ಗತವಾಗಿ ವ್ಯಕ್ತಿಯನ್ನ ಹೇಳುವ ಕಾಣುವ ವ್ಯಕ್ತಿ ಅಂತಂದ್ರೆ ಅದು ಬನ್ನಂಜೆ ಆಚಾರ್ಯರು ಮಾತ್ರ. ಅಂತಹ ಎಲ್ಲ ವಿಷಯಗಳು ಮುಖೋದ್ಗತವಾಗಿ ಇತ್ತು. ಯಾವುದನ್ನು ಒಂದು ಶ್ಲೋಕವನ್ನು ಹೀಗೆ ಓದಿ ನಾನು ಹೀಗೆ ಅರ್ಥವನ್ನು ಹೇಳಬೇಕು ಮುಖ ಇಲ್ಲ, ಅಧ್ಯಯನವಾದದ್ದು. ಹಾಗೆ ಅವರ ಸಂಪರ್ಕಗಳು ಅನೇಕ ನೋಡ್ರಿ, ನಾನು ನೋಡ್ತಾ ಇದ್ದೀವಿ ಇವತ್ತು ದೇಶ ವಿದೇಶಗಳಲ್ಲಿ ಎಷ್ಟು ಜನರನ್ನ, ಅಭಿಮಾನಿಗಳನ್ನ, ಶಿಷ್ಯರನ್ನ ಅವರು ಪಡೆದಿದ್ದಾರೆ, ಎಷ್ಟು ಜನ ಅವರ ಅನುಯಾಯಿಗಳಿದ್ದಾರೆ. ಅವರನ್ನೇ ತಂದೆ ತಾಯಿಗಳು ಗುರುಗಳು ಅಂತ ಭಾವಿಸಿದಂತಹ ವ್ಯಕ್ತಿಗಳನ್ನ ನಾವು ಎಷ್ಟು ರೀತಿಯಾಗಿ ಕಾಣ್ತೇವೆ. ಒಂದು ಅವರು ತಿಳಿಸಿಕೊಟ್ಟಿದ್ದೇನು ಅಂತಂದ್ರೆ, ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಗಳನ್ನ ಅವರ ಶಾಸ್ತ್ರಗಳನ್ನ ಮಾಧ್ವರಾಗಿ ಅಧ್ಯಯನ ಮಾಡುವುದು ಒಂದು ಬಗೆ, ಆದ್ರೆ ಮಾಧ್ವರಾಗಿ ಅಧ್ಯಯನ ಮಾಡಬೇಡ್ರಿ, ವಿಮರ್ಶೆಯಿಂದ ಅಧ್ಯಯನ ಮಾಡ್ರಿ. ಮಧ್ವಾಚಾರ್ಯರ ಶಾಸ್ತ್ರವನ್ನು ಮುಟ್ಟೋದಕ್ಕಿಂತ ಮುಂಚೆ ಬೇರೆ ಬೇರೆ ಶಾಸ್ತ್ರಗಳನ್ನ ಗ್ರಂಥಗಳನ್ನ ಅಧ್ಯಯನ ಮಾಡಿ ನಂತರ ಮಧ್ವಾಚಾರ್ಯರ ಗ್ರಂಥಗಳನ್ನ ಮುಟ್ರಿ. ಅಂದ್ರೆ ಮಧ್ವಾಚಾರ್ಯರ ಕೊಡುಗೆ ಏನಿದೆ ನಮಗೆ ಅನ್ನೋದು ಮನದಟ್ಟಾಗತ್ತೆ. ಬರೀ ಮಧ್ವಾಚಾರ್ಯರು ಒಬ್ಬ ಮಾಧ್ವನಾಗಿ ನಾನು ಮಡಿವಂತಿಕೆಯಿಂದ ಅಧ್ಯಯನ ಮಾಡ್ತೇನೆ ಅಂದ್ರೆ ಆಚಾರ್ಯರ ಗ್ರಂಥಗಳ ಆಳ ಅರ್ಥ ಆಗಲ್ಲ ಅಂತ ಅವರು ಅನೇಕ ಉಪನ್ಯಾಸಗಳಲ್ಲಿ ಹೇಳಿದ್ದನ್ನ ನಾನು ಕೇಳ್ತಿದ್ದೆ. ಅದ್ಭುತವಾದ ಆಚಾರ್ಯರ ಮೇಲೆ ಅವರಿಗೆ ಇರುವಂತಹ ವಿಶ್ವಾಸ. ಆಚಾರ್ಯರು ಹೇಳಿದ್ದಾರೆ ಅಂದ್ರೆ ಅದು ಪರಮ ಪ್ರಮಾಣ, ಶುದ್ಧಂ ಪ್ರಮಾಣಂ ಸಮೇ. ಟೀಕಾಚಾರ್ಯರು ತಾವು ಹೇಳುವಾಗ ಹೇಳ್ತಾರೆ, ಶ್ರೀಮದಾಚಾರ್ಯರು ಉದಾಹರಣೆ ಮಾಡುವ ವಾಕ್ಯಗಳು, ಉಪನಿಷದ್ ವಾಕ್ಯಗಳು, ವೇದ ವಾಕ್ಯಗಳು, ಪುರಾಣ, ಇತಿಹಾಸ, ಪಂಚರಾತ್ರಗಳ ಪ್ರಮಾಣಗಳು ಅದೆಲ್ಲ ಪ್ರಮಾಣ ಸೆಕೆಂಡ್ರಿ. ಸ್ವಯಂ ನಮಗೆ ಶ್ರೀಮದಾಚಾರ್ಯರೇ ಪ್ರಮಾಣ, ಇನ್ನೊಂದಲ್ಲ. ಶುದ್ಧಂ ಪ್ರಮಾಣಂ ಸಮೇ, ಅದನ್ನ ಪರಿಪೂರ್ಣವಾಗಿ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರುವಂತಹ ವ್ಯಕ್ತಿ ಅಂದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯ. ಶುದ್ಧಂ ಪ್ರಮಾಣಂ ಸಮೇ, ಶ್ರೀಮದ್ ಆಚಾರ್ಯ ಸ್ವಯಂ ಪ್ರಮಾಣ. ಅವರು ಉದಾಹರಿಸುವ ವಾಕ್ಯಗಳನ್ನ ನಂತರದಲ್ಲಿ ವಿಚಾರಣೆ, ಆಚಾರ್ಯರು ಹೇಳಿದಾರ ಅದೇ ವೇದ ವಾಕ್ಯ. ಆಚಾರ್ಯರು ಈ ಮಾತಿದೇನಾ, ಇದೇ ಪರಮ ಪ್ರಮಾಣ. ಆಚಾರ್ಯರು ಹೇಳಿದಾರ ಇದು ಪಂಚರಾತ್ರಕ್ಕೆ ಸಮಾನವಾದದ್ದು. ಇಂತಹ ವಿಶ್ವಾಸವನ್ನ ಕಂಡಂತಹ ವ್ಯಕ್ತಿಗಳು, ಅವರನ್ನ ಇಟ್ಟ ವ್ಯಕ್ತಿಗಳು ಅಂತಂದ್ರೆ ನಾವು ಬನ್ನಂಜೆ ಆಚಾರ್ಯರು ಅಂತ ನಾವು ಅವರನ್ನು ತಿಳಿಬಹುದು. ಆಚಾರ್ಯರ ಗ್ರಂಥದ ಮೇಲೆ ವಿಶ್ವಾಸ ಎಷ್ಟು ಅವರಿಗೆ, ಆ ಪಾಠ ಭೇದಗಳ ಬಗ್ಗೆ ನಿರ್ಧಾರ ಎಷ್ಟು ತಾವು ಅದನ್ನ ಇಡೀ ಜೀವನದಲ್ಲಿ ತಾವು ಒಂದು ಹೇಳ್ಕೊಂಡಿದ್ದಾರೆ. ಒಂದ್ ಕಡೆಗೆ ನಾನು ಎಷ್ಟು ದೀಪನೂ ಇಲ್ಲದೆ ಇದ್ದಾಗ ಒಂದೊಂದು ಹಸ್ತಪ್ರತಿಗಳನ್ನ ಮಾತೃಕಾಗಳನ್ನ ನೋಡಿ 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 ನೋಡಿ
ತಿದ್ದುವಂತಹ ಒಂದೊಂದು ಪತ್ರಗಳನ್ನು ಬರೆಯುವಾಗೂ ಎಷ್ಟೋ ದಿವಸ ಹಿಡಿದಿತ್ತು. ಒಂದು ವಾಕ್ಯವನ್ನ ಒಂದು ಶಬ್ದವನ್ನು ಶುದ್ಧ ಮಾಡಲಿಕ್ಕೆ ನಾನು ಎಷ್ಟೋ ದಿವಸಗಳನ್ನು ಕಳೆದಿದ್ದೇನೆ. ಆಚಾರ್ಯ ಗ್ರಂಥಗಳಲ್ಲಿ ಅಷ್ಟು ವಿಶ್ವಾಸವಾಗಿ ಇಟ್ಕೊಂಡವರು. ಪಾಠ ಭೇದ ಇಲ್ದೇನೆ ಅರ್ಥ ಶುದ್ಧಿ ಆಗುವುದು ಹೇಗೆ? ಅರ್ಥ ಶುದ್ಧಿ ಆಗಬೇಕಲ್ವಾ? ಅರ್ಥ ಶುದ್ಧಿ ಆಗಬೇಕು ಅಂದ್ರೆ ಅದಕ್ಕೆ ಪಾಠ ಶುದ್ಧಿ ಇರಬೇಕು ಅಂತ ಇಟ್ಕೊಂಡು ತುಂಬಾ ಒಂದು ಮಹಾಭಾರತ ತಾತ್ಪರ್ಯದ ವಚನವನ್ನು ಉದಾಹರಣೆ ಮಾಡ್ತಿದ್ರು. ಉತ್ಸನ್ನಾಹ ಅಂತ ಹೇಳಿ ಆ ವಾಕ್ಯವನ್ನ. ಕೋಟ್ಯಂಶೋಪಿ ನ ವಿದ್ಯತೆ. ಇವತ್ತಿಗೆ ನಮಗೆ ಶ್ರೀಮದ್ ಆಚಾರ್ಯರು ತಾವು ಗ್ರಂಥ ಸಂಪಾದನೆ ರೀತಿಯನ್ನ ಹಾಕಿಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತಿದ್ರು ಅವರು. 800 ವರ್ಷದ ಕೆಳಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯವನ್ನು ರಚನೆ ಮಾಡಿದವರು. ಆ ಸಂದರ್ಭದಲ್ಲೇನೆ ಗ್ರಂಥ ಸಂಪಾದನದ ಬಗ್ಗೆ ಅವರಿಗಿರುವ ಕಾಳಜಿಯನ್ನು ತೋರಿಸ್ಕೊಟ್ಟಿದ್ರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಿದ್ರು. ಅವಾಗಲೇ ಎಷ್ಟೋ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಆ ಸಂದರ್ಭದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ರು. ಎಷ್ಟೋ ಕಡೆಗೆ ಗ್ರಂಥಗಳ ಪ್ರಕ್ಷೇಪ ಆಗಿರ್ತದೆ. ಕೆಲವರು ತಮ್ಮ ಬುದ್ಧಿಯಿಂದ ಸೇರಿಸಿರ್ತಾರೆ, ಕೆಲವರು ಆಗಿ ಹೋಗಿರ್ತದೆ. ಅದಕ್ಕಾಗಿ ಅಂತಹ ಆ ಗ್ರಂಥದ ವಿಮರ್ಶೆವನ್ನು ಕೊಟ್ಟವರು ಅದು ಶ್ರೀಮದ್ ಆಚಾರ್ಯರು ಅನ್ನುವ ಅಚಲವಾದ ವಿಶ್ವಾಸ ಅವರಿಗೆ ಇತ್ತು. ಇಂತಹ ಬನ್ನಂಜೆ ಗೋವಿಂದಾಚಾರ್ಯರನ್ನ ನಾವು ಈ ಸಂದರ್ಭದಲ್ಲಿ ಕಳೆದುಕೊಂಡಿದ್ದೇವೆ. ಮಹಾ ಚೇತನ, ಅದ್ಭುತವಾದ ದಿವ್ಯ ಚೇತನ ಅವರು. ಮತ್ತೆ ಅವರ ಅವರು ನಮಗೆ ಪ್ರತ್ಯಕ್ಷವಾಗಿಲ್ಲದೆ ಹೋದರೂ ಕೂಡ ಅವರ ಕೃತಿಗಳಿಂದ, ಅವರ ಕೀರ್ತಿಯಿಂದ, ಅವರ ಅಭಿಮಾನಿ ವೃಂದಗಳ ರೂಪದಲ್ಲಿ ನಾವು ಅವರನ್ನ ಕಾಣಬಹುದು ಅಂತ ಹೇಳ್ತಾ ಅವರ ಬಗ್ಗೆ ಮತ್ತೆ ನಾವು ಮತ್ತೆ ಅವರು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಮತ್ತೆ ನಮನಗಳನ್ನ ನಾನು ಸಲ್ಲಿಸ್ತಾ ಇಲ್ಲಿ ಅವಕಾಶವನ್ನು ಕೊಟ್ಟು ನನ್ನ ಸಮಯ ಮುಗೀತು ಅಂತ ಅನ್ಸ್ಕೊಂಡಿದ್ದೀನಿ. ಈ ಅವಕಾಶವನ್ನೆಲ್ಲರೂ ಕೂಡ ಕೊಟ್ಟಿರುವಂತಹ ಈ ಬನ್ನಂಜೆ ಗೋವಿಂದಾಚಾರ್ಯರ ಅಭಿಮಾನಿ ವೃಂದಕ್ಕೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನೆಲ್ಲವನ್ನು ಕೂಡ ಸಲ್ಲಿಸ್ತಾ ಇಂತಹ ಸದವಕಾಶ ಮತ್ತೆ ಮತ್ತೆ ಒದಗಲಿ. ಎಲ್ಲರಿಗೂ ಕೂಡ ಬನ್ನಂಜೆ ಆಚಾರ್ಯರ ಜೀವನದ ಅವರ ಸಂಸ್ಮರಣೆ ಅಂತಂದ್ರೆ ಅವರು ಜೀವನದಲ್ಲಿ ಹಾಕಿಕೊಟ್ಟ ರೇಖೆಯನ್ನ ನಾವು ಮುಂದುವರಿಸಿಕೊಂಡು ಹೋಗೋದೇ ನಮ್ಮ ಜೀವನದ ಧ್ಯೇಯವಾಗಿರ್ಲಿ ಅಂತ ಹೇಳ್ತಾ 10 ನಿಮಿಷಗಳಲ್ಲಿ ವಿಶ್ವತೋಮುಖದ ವ್ಯಕ್ತಿತ್ವವನ್ನು ಹೇಳುವುದು ತುಂಬಾ ಕಷ್ಟ ಸಾಧ್ಯವಾದರೂ ಕೂಡ ಕೆಲವು ಅಂಶಗಳನ್ನು ಮಾತ್ರ ತಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಶ್ರೀ ಪ್ರಹ್ಲಾದಾಚಾರ್ಯ ಜೋಶಿ ಅವರು ಬಹಳ ಚೆನ್ನಾಗಿ ಬನ್ನಂಜೆ ಆಚಾರ್ಯರು ಹೇಗೆ ಅವರ ಅಪಾರ ಅಧ್ಯಯನಶೀಲತೆ, ಜ್ಞಾನ ಅಧ್ಯಯನದಲ್ಲಿ ತಲ್ಲೀನತೆ, ಆಚಾರ್ಯರ ತಂತ್ರಸಾರದ ಗ್ರಂಥದ ಮರ್ಮವನ್ನು ಹೇಗೆ ತಿಳಿಸಿದ್ರು, ಆಚಾರ್ಯರ ಗ್ರಂಥಗಳನ್ನು ವಿಮರ್ಶಕಾತ್ಮಕವಾಗಿ ನೋಡಬೇಕು ಅಂತ ಹೆಂಗೆ ಹೇಳಿದರು, ಅವರ ಶುದ್ಧಪಾಠದ ಬಗ್ಗೆ ಅವರಿದ್ದ ಕಾಳಜಿ ಬಹಳ ಚೆನ್ನಾಗಿ ತಿಳಿಸಿದ್ದೀರಿ ಆಚಾರ್ಯರೇ. ಬಹಳ ಬಹಳ ಧನ್ಯವಾದಗಳು. ಎಲ್ಲ ಅಭಿಮಾನಿಗಳ ಪರವಾಗಿ ಬಹಳ ಧನ್ಯವಾದಗಳು. ಬೆಳಗ್ಗೆನೆ ಬಂದು ಇದನ್ನು ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಮಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀವಿ. ನಮಸ್ಕಾರ. ಈಗ ಮುಂದೆ ವಿದ್ಯಾಭೂಷಣ ಅವರ ಹೆಸರನ್ನು ಕೇಳದವರಿಲ್ಲ, ಅವರ ಪರಿಚಯ ಮಾಡಿಕೊಡಬೇಕಾಗಿಯೂ ಇಲ್ಲ, ಆದರೆ ಸಭಾ ಮರ್ಯಾದೆಗೋಸ್ಕರ ಕೆಲವು ಮಾತು ಹೇಳಬೇಕಾಗತ್ತೆ. ಹರಿದಾಸ ಸಾಹಿತ್ಯ ಅಂದರೆ ನಮಗೆಲ್ಲ ತಕ್ಷಣ ಜ್ಞಾಪಕಕ್ಕೆ ಬರೋದು ವಿದ್ಯಾಭೂಷಣ ಅವರ ಹೆಸರು. ಹರಿದಾಸ ಸಾಹಿತ್ಯವನ್ನು ಅವರ ಕೃಷಿಯಿಂದ, ಅವರ ಸಂಗೀತದಿಂದ, ಅವರ ಅಧ್ಯಯನದಿಂದ ಮನೆ ಮನೆಗೆ ಮುಟ್ಟಿಸಿದ್ದಾರೆ. ಬನ್ನಂಜಿ ಆಚಾರ್ಯರು ಬಳಿಗೂ ಬಹಳ ವರ್ಷಗಳಿಂದ ಸಂಪರ್ಕ ಹೊಂದಿದ್ದರು. ಈಗ ಅವರಿಂದ ಗುರುಜಿ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ತುಂಬು ಸಂತಸವೆಂಬ
ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೇ ಓ ಗೋವಿಂದನೇ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ಚಂದಿರನ ಪೊತ್ತಿರುವ ನವಿಲ ಸೋಗೆಯ ತೊಟ್ಟು ಜಗಕ್ಕೆ ಸಂತಸವೀವ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ದೇವಲೋಕದ ಎಲ್ಲ ಸಗ್ಗಿಗರ ಗಡಣವು ಭಕ್ತಿಯಿಂದೆರಗುತಿಗ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ಇಂದಿರೆಯ ಬಗೆಯಲ್ಲಿ ಸಂತಸವ ಉಕ್ಕಿಸುವ ಲೋಕೈಕ ಸುಂದರನೆ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ಮಂದಾರದರಳುಗಳು ಚೆಲ್ಲಿ ಪರಿಮಳಿಸುತ್ತೀಗ ಮಂದಿರದಲ್ಲಿರುವವನೇ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ನಿನಗೆ ನಮನಂ ನಿನಗೆ ನಮನಂ ಬಂಧುಗಳೇ ಅದ್ಭುತ ಬುದ್ಧಿಶಕ್ತಿ ಅಸಾಧಾರಣ ಸ್ಮರಣ ಶಕ್ತಿ ನಿರಂತರ ಸಂಶೋಧನಾ ಪ್ರವೃತ್ತಿ ಇಂತಹ ಅಪರೂಪದ ಅಧ್ಯಯನಶೀಲ ಗುಣಗಳನ್ನು ಪಡೆದಿದ್ದ ನಮ್ಮ ವಿದ್ಯಾವಾಚಸ್ಪತಿ ಪದ್ಮಶ್ರೀ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಇತ್ತೀಚೆಗೆ ವಿಧಿವಶರಾಗಿದ್ದಾರೆ. ಇದು ಸಹಜವಾಗಿ ವಿಶ್ವದ ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ದುಃಖಿಗಳನ್ನಾಗಿ ಮಾಡಿದೆ. ಆಚಾರ್ಯರು ತಮ್ಮ ಇಡೀ ಬದುಕನ್ನು ಸ್ವಾಧ್ಯಾಯ ಪ್ರವಚನಕ್ಕೆಂದು ಮೀಸಲಿಟ್ಟು ಅದನ್ನು ತನ್ನ ಬದುಕಿನ ಮುಖ್ಯ ಕರ್ತವ್ಯವೆಂದು ಭಾವಿಸಿ ನಂಬಿ ಕೊನೆಯ ತನಕ ಅದನ್ನು ನಡೆಸಿ ಅನಿತರ ಸಾಧಾರಣ ರೀತಿಯ ಸಿದ್ಧಿಯನ್ನು ಪಡೆದು ಸಾರ್ಥಕರಾದಂಥ
ಸಂಸ್ಕೃತವೇ ಮೊದಲಾದ ಭಾರತೀಯ ಭಾಷೆಗಳಲ್ಲಿ, ಹಾಗೆಯೇ ವೇದ ವೇದಾಂತಗಳಲ್ಲಿ, ಪುರಾಣ ಇತಿಹಾಸಗಳಲ್ಲಿ ಶ್ರೇಷ್ಠ ವಿದ್ವಾಂಸರಾಗಿದ್ದ ಆಚಾರ್ಯರ ಕಣ್ಮರೆಯಿಂದ ಭಾರತೀಯ ವಿದ್ವತ್ ಪ್ರಪಂಚ ಅನರ್ಹ್ಯವಾದ ರತ್ನವೊಂದನ್ನು ಕಳೆದುಕೊಂಡಂತಾಗಿದೆ. ಸಾಂಸಾರಿಕ ಜೀವನದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ಸಂದರ್ಭದಲ್ಲಿ ಹೊಂದಾಣಿಕೆ ಅಂದರೆ ಕಾಂಪ್ರಮೈಸ್ ಅನಿವಾರ್ಯ ಎಂಬುದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಆದರೆ ಅಧ್ಯಾತ್ಮ ವಿದ್ಯೆಯ ಸ್ವಾಧ್ಯಾಯ ಪ್ರವಚನವನ್ನು ತಪವನ್ನಾಗಿ ಪರಿಗಣಿಸಿರುವವರು ಈ ವಿಷಯದಲ್ಲಿ ಹೊಂದಾಣಿಕೆಯನ್ನು ಒಪ್ಪುವುದಿಲ್ಲ. ಅವರು ಸತ್ಯನಿಷ್ಠುರ, ಸತ್ಯ ದರ್ಶನಕ್ಕಾಗಿ ಸತ್ಯನಿಷ್ಠುರರಾಗಿರುವಂಥ ನಮ್ಮ ಬನ್ನಂಜ ಆಚಾರ್ಯರು ಸತ್ಯನಿಷ್ಠುರರಾಗಿ, ಶ್ರೇಷ್ಠ ವಿದ್ವಾಂಸರಾಗಿ, ಅಪರೂಪದ ವ್ಯಕ್ತಿಗಳಾಗಿರುತ್ತವೆ. ಇಂತಹ ಅಧ್ಯಾತ್ಮ ವಿದ್ಯೆಯ ಅದ್ಭುತ ಸಾಧನೆಗೆ, ಅಸಾಧಾರಣ ಭಾಷಾ ಪ್ರೌಢಿಮೆಗೆ ನಮ್ಮ ಆಚಾರ್ಯರು ಎಲ್ಲ ಜಿಜ್ಞಾಸುಗಳಿಗೂ ಆದರ್ಶರಾದಂಥವರು. ಇಂಥವರ ನೆನಪೇ ನಮ್ಮ ಮಾರ್ಗದರ್ಶಿ. ಅವರ ಸಾಧನೆ ಸಿದ್ಧಿ ಅವರು ರಚಿಸಿದ ಅದ್ಭುತವಾದಂತಹ ಅಸದೃಶವಾದಂತಹ ಗ್ರಂಥ ರಾಶಿ, ನೂರಾರು ವರ್ಷಗಳಲ್ಲಿ ಜಿಜ್ಞಾಸುಗಳ ಸಾಧಕರ ಕರಗದ ಸಂಪತ್ತು. ಅವರು ಎಂದಿಗೂ ಅಮರ. ಸಂಸ್ಕೃತ ಭಾಷೆಯಲ್ಲಿ ವಿಶ್ವಮಾನ್ಯರಾದಂತಹ ನಮ್ಮ ಆಚಾರ್ಯರು ಕನ್ನಡದಲ್ಲೂ ಸುಂದರವಾದ ಸರಳವಾದ ರೀತಿಯಲ್ಲಿ ವಿಷಯವನ್ನು ಮಂಡಿಸುವಂಥವರು. ಅವರ ಇನ್ನೊಂದು ಹೃದಯಂಗಮವಾದಂತಹ ಕನ್ನಡ ಸರಳ ಸುಂದರ ರಚನೆಯನ್ನು ಹಾಡ್ತಾ ನನ್ನ ನುಡಿ ನಮನವನ್ನು ಆಚಾರ್ಯರಿಗೆ ಸಮರ್ಪಿಸ್ತಾ ಇದ್ದೇನೆ. ಇವ ನಮ್ಮ ಕಣ್ಣ ದ್ವಾಪರದ ಅಣ್ಣ, ನವಿಲಗರಿ ಬಣ್ಣ ಬಣ್ಣ, ನವಿಲಗರಿ ಬಣ್ಣ ಬಣ್ಣ, ಕೊಟ್ಟುದನು ಉಣ್ಣ ಮುಕ್ಕುವನು ಬಣ್ಣ, ತೆರೆಯಿಸನಿ ನಮ್ಮ ಕಣ್ಣ, ತೆರೆಯಿಸಲಿ ನಮ್ಮ ಕಣ್ಣ. ಇವ ನಮ್ಮ ಕಣ್ಣ ದ್ವಾಪರದ ಅಣ್ಣ, ನವಿಲಗರಿ ಬಣ್ಣ ಬಣ್ಣ, ನವಿಲಗರಿ ಬಣ್ಣ ಬಣ್ಣ. ಇವ ಬಿಟ್ಟ ಕಣ್ಣ ಇವ ಗೂನು ಬೆಲ್ಲ, ಇವ ಕೋರೆ ದಾಡೆಯಣ್ಣ, ರಕ್ಕಸಗೆ ಬಲ್ಲ ಇವ ಪುಟ್ಟ ಚಿಂಡ, ತರಿದೊಗೆದ ನೆಲದ ದಿಣ್ಣ, ತರಿದೊಗೆದ ನೆಲದ ದಿಣ್ಣ. ಇವ ನಮ್ಮ ಕಣ್ಣ ದ್ವಾಪರದ ಅಣ್ಣ, ನವಿಲಗರಿ ಬಣ್ಣ ಬಣ್ಣ, ನವಿಲಗರಿ ಬಣ್ಣ ಬಣ್ಣ. ಇವ ತಿಂದ ಹಣ್ಣ ಮನಸೆಳೆದ ಹೆಣ್ಣ, ವೈರಾಗ್ಯ ಕಾವಿ ಬಣ್ಣ, ಇವ ತಿಂದ ಹಣ್ಣ ಮನಸೆಳೆದ ಹೆಣ್ಣ, ವೈರಾಗ್ಯ ಕಾವಿ ಬಣ್ಣ, ಕೃತಯುಗದ ಮುಲ್ಲ ಇವ ಕುದುರೆಯಲ್ಲ, ಕೃತಯುಗದ ಮುಲ್ಲ ಇವ ಕುದುರೆಯಲ್ಲ, ಏರುವನು ಪುತ್ಥಳಿಯ ಚಿನ್ನ, ಏರುವನು ಪುತ್ಥಳಿಯ ಚಿನ್ನ. ಇವ ನಮ್ಮ ಕಣ್ಣ ದ್ವಾಪರದ ಅಣ್ಣ, ಇವ ನಮ್ಮ ಕಣ್ಣ ದ್ವಾಪರದ ಅಣ್ಣ, ನವಿಲಗರಿ ಬಣ್ಣ ಬಣ್ಣ, ನವಿಲಗರಿ ಬಣ್ಣ ಬಣ್ಣ, ನವಿಲಗರಿ ಬಣ್ಣ ಬಣ್ಣ. ಆ
ಶ್ರೀ ವಿದ್ಯಾಭೂಷಣ್ ಅವರು ಆಚಾರ್ಯರ ಕನ್ನಡ ಗೀತೆಗಳನ್ನು ಅದ್ಭುತವಾಗಿ ಗಾಯನ ಮಾಡಿದರು. ಮತ್ತು ಅವರ ಬುದ್ಧಿಶಕ್ತಿ, ಸಂಶೋಧನಾ ಪ್ರವೃತ್ತಿ, ಅವರ ಸಾಧನೆ, ಅವರು ರಚಿಸಿದ ಗ್ರಂಥಶಾಲೆಗಳ ಬಗ್ಗೆ, ಗ್ರಂಥರಾಶಿಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಎಲ್ಲರ ಪರವಾಗಿ ಅವರಿಗೂ ನಮ್ಮ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಈಗ ಮುಂದೆ ಶ್ರೀ ಗೋಪಿನಾಥ ಗಲಗಲಿ ಆಚಾರ್ಯರು ಅವರ ಪ್ರವಚನಗಳಿಂದಲೇ, ಅವರ ಮನೆತನದಿಂದಲೇ ಪ್ರವಚನಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಅವರ ತಂದೆಯವರು ಕೂಡ ತುಂಬ ಪ್ರಸಿದ್ಧರಾಗಿದ್ದರು. ಸೊ ವಿದ್ಯಾಪೀಠದಲ್ಲಿ ಇವರು ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅವರ ಜೊತೆ ಅವರ ಶಿಷ್ಯರಾಗಿ ಸುಧಾಮಂಗಳ ಮಾಡಿದ್ದಾರೆ. ಅನಂತರ ಟೆಕ್ನಾಲಜಿ ಕಂಪನಿಗಳಲ್ಲೂ ಕೆಲಸ ಮಾಡಿದ್ದಾರೆ. ಈಗ ಅನೇಕ ಪ್ರವಚನಗಳನ್ನು ಮಾಡ್ತಾ ಬಹಳ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈಗ ಗಲಗಲಿ ಆಚಾರ್ಯ ಅವರಿಂದ ಗುರುಜಿಯವರ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ, ನಿನಗೆ ನಮನಂ. ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ವಿದ್ಯಾಭೂಷಣರ ಗಾಯನದ ರುಚಿ ಕಿವಿ ಮನಸ್ಸು ಮೈಯಲ್ಲೆಲ್ಲ ತುಂಬಿರುವಾಗ ಅದರಿಂದ ಬಿಡಿಸಿಕೊಂಡು ಮಾತಿಗೆ ತೊಡಗೋದು ಕಷ್ಟ. ಹೀಗಾಗಿ ಅದರ ನೆನಪಿನಿಂದನೇ ನನ್ನ ಪ್ರವಚನವನ್ನು ಆರಂಭಿಸ್ತಾ ಇದ್ದೇನೆ. ಶಮಯನ್ನ ಭವಸಂತಾಪಂ ರಮಯನ್ನ ಸಾಧು ಚಾತಕಾನ್ನ ಕೃಷ್ಣ ಮೇಘಃ ಕೃಪಾ ದೃಷ್ಟಿ ವೃಷ್ಟ್ಯಾ ಉಷ್ಣಾತು ಮಾಂ ಅಪಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೌವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ ತತ್ರ ಸೌರಭ ನಿರ್ಮಾಣೇ ಚತುರಃ ಚತುರಾನನಃ. ಮಕ್ಕಳಿಗೆ ಇವತ್ತು ಸುಭಾಷಿತ ಪಾಠ ಮಾಡ್ತಾ ಇರುವಾಗ ನನ್ನ ಕಣ್ಣೆದುರು ಬಂದೆ ಒಂದು ಸುಭಾಷಿತ. ಓದ್ತಾ ಇರುವ ಹಾಗೆ ಬನ್ನಂಜಿ ಗೋವಿಂದಾಚಾರ್ಯರ ನೆನಪು. ಏನಿ ಸುಭಾಷಿತದ ಅರ್ಥ? ಸೌವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ. ಶಿಲ್ಪಿಗಳು, ಶಿಲ್ಪದಲ್ಲಿ ಮೂರ್ತಿಯನ್ನು ಕೆತ್ತನೆ ಮಾಡುವವರು, ಬಂಗಾರದಲ್ಲಿ ಕಮಲ ಪುಷ್ಪವನ್ನು ಕೆತ್ತುತ್ತಾರೆ, ಅಂಥ ಶಿಲ್ಪಿಗಳು ಇದ್ದಾರೆ. ಸಂವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ. ಶಿಲ್ಪಿನಃ ಸಂತಿ ಎಂಥವರು? ಸಂವರ್ಣಾನಿ ಸರೋಜಾನಿ ನಿರ್ಮಾತುಂ, ಬರೀ ಶಿಲ್ಪದಲ್ಲಲ್ಲ, ಬಂಗಾರದಲ್ಲೇ ಒಂದು ಸುಂದರವಾದ ಅರಳಿದ ಕಮಲ ಪುಷ್ಪವನ್ನು ಕೆತ್ತುವ ಶಿಲ್ಪಿಗಳಿದ್ದಾರೆ. ಆದರೆ ತತ್ರ ಸೌರಭ ನಿರ್ಮಾಣೇ ಚತುರಃ ಚತುರಾನನಃ, ಚತುರಾನನಃ ಏವ ತತ್ರ ಸೌರಭ ನಿರ್ಮಾಣೇ ಚತುರಃ. ಕಮಲದೊಳಗ ಸುಗಂಧವನ್ನ ಹೊರಹೊಮ್ಮಿಸಬೇಕಾದರೆ ಬ್ರಹ್ಮನಿಗೆ ಮಾತ್ರ ಆ ಸಾಮರ್ಥ್ಯ ಇರತಕ್ಕಂಥದ್ದು. ಚತುರಃ ಚತುರಾನನಃ ಏವ. ಅದನ್ನು ಈ ಸಾಧಾರಣ ಶಿಲ್ಪಿಗಳು ಮಾಡಲಾರು. ಬಂಗಾರದ್ದೇ ಆಗಿರಬಹುದು, ಆದರೆ ಅದಕ್ಕೆ ಸೌಗಂಧ್ಯ ಇಲ್ಲ, ಅದಕ್ಕೆ ಜಡ ಅದು, ಅದು ಮನಸ್ಸನ್ನು ಮುದಗೊಳಿಸಲಾರದು. ಹಂಗ ಬನ್ನಂಜೆ ಗೋವಿಂದಾಚಾರ್ಯರ ವೈಶಿಷ್ಟ್ಯ ಅಂದ್ರ ಶ್ರೀಸಾಮಾನ್ಯನಿಗೆ ಅಧ್ಯಾತ್ಮದಲ್ಲೇ ವೇದಾಂತದಲ್ಲೇ ಎಳ್ಳಷ್ಟು ಆಸಕ್ತಿ ಇಲ್ಲದೆ ಇರೋ ಶುದ್ಧಾಂಗ ಲೌಕಿಕ, ಆಫೀಸ್ ಮುಗಿದ ಕೂಡಲೇ ನೆಟ್ಗ ಬಾರಿಗೆ ಹೋಗಿ ಕೂತ್ಕೊಳ್ಳುವವ, ಅಂಥವಾಗ ಅಧ್ಯಾತ್ಮದೊಳಗ ಆಸಕ್ತಿ ಹುಟ್ಟಿಸ್ತಾರ ಅಲ್ಲ,
ಜೀವನದೊಳಗೆ ಎಲ್ಲಕ್ಕಿಂತ ಇದೇ ಮಹತ್ವದ್ದು, ಇದಕ್ಕೋಸ್ಕರ ಉಳಿದದ್ದೆಲ್ಲ ಅನ್ನಿಸುವಂತಹ ಪರಿವರ್ತನೆಯನ್ನು ಉಂಟು ಮಾಡ್ತಾರೆ. ನಮ್ಮ ಕಣ್ಣೆದುರಿಗೆ ಇದಕ್ಕೆ ದೃಷ್ಟಾಂತಗಳವ. ಈ ಆಡಿಯನ್ಸ್ ಒಳಗೆ ಅಂಥವ್ರು ಒಬ್ರು ಇದ್ದಾರ, ಇಂಥ ಒಬ್ಬಿಬ್ಬರಲ್ಲ ಅನೇಕರು. ಯಾವ ವೇದಾಂತವನ್ನ ಗೊಡ್ಡು ವೇದಾಂತ, ಮಡಿ ಮಂದಿದು, ರಿಟೈರ್ಡ್ ಮಂದಿದು ಅಂತ ನಾವು ಬದಿಗೆ ಸರಿಸಿದ್ವಿ, ಅಥವಾ ಬಹಳ ಜನ ಬದಿಗೆ ಸರಿಸಿದ್ರು. ಬನಂಜೆ ಗೋವಿಂದ ಆಚಾರ್ಯರ ಪ್ರವಚನಕ್ಕೆ ಹರೇದ್ ಹುಡುಗರು ಕೂತಿರ್ತಿದ್ರು, ಬರೇ ರಿಟೈರ್ಡ್ ಮಂದಿ ಅಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಕೈಯೊಳಗೆ ಪೆನ್ನು ಪೇಪರ್ ಹಿಡ್ಕೊಂಡು. ಅಲ್ಲೇ ಏನೋ ಅದಪ್ಪ ಇದ್ರೊಳಗೆ ಮಹತ್ವದ್ದು ಅನ್ನೋ ಭಾವ ಅವರಲ್ಲಿ ಉಕ್ಕಿಸ್ತಾ ಇದ್ರು ಗೋವಿಂದಾಚಾರ್ಯರು. ಇದು ಅವರ ವೈಶಿಷ್ಟ್ಯ. ಹತ್ತು ನಿಮಿಷದೊಳಗೆ ಒಂದೋ ಎರಡೋ ವಿಷಯ ಹೇಳಲಿಕ್ಕೆ ಸಾಧ್ಯ. ನನಗ ಬಹಳ ಹಿಡಿಸಿದ ಒಂದು ಮಾತು, ಕಂಡದ್ದನ್ನ ಕಾರುವ ಗೊಡ್ಡು ವೇದಾಂತಿಯಾಗಬೇಡ, ಸ್ವಂತ ಚಿಂತನಶೀಲತೆ ಬೆಳೆಸಿ. ವಿದ್ಯಾಪೀಠದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ಹುಡುಗನಿಗೆ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವರು ಬರೆದಿರತಕ್ಕಂಥ ಮಾತು, ಅಕ್ಷರ ಮುತ್ತು ಎರಡೂ ಕೈಯಿಂದ ಬರಿತಿದ್ರು ಸವ್ಯಸಾಚಿ. ಅದರಲ್ಲಿ ಯಾವುದೋ ಅನಾಮಧೇಯ ಹುಡುಗ, ಒಂದನೇ ಕ್ಲಾಸಿನ ಹುಡುಗ ಬರೆದ ಪತ್ರಕ್ಕೆ ಉತ್ತರ ನಾವೆಲ್ಲ ಕೂತ್ಕೊಂಡು ಓದಿದ್ವಿ. ಈ ಮಾತಿನೊಳಗೆ ಏನು ಮಹತ್ವದ ರೀ? ಕಂಡದ್ದನ್ನು ಕಾರಬೇಡ, ಗೊಡ್ಡು ವೇದಾಂತಿ ಆಗಬೇಡ, ಸ್ವಂತ ಚಿಂತನ ಚೀಲತೆ ಬೆಳೆಸುಗೋ. ನಾನು ಹೇಳ್ತೀನಿ, ನೀವು ಹೇಳಬಲ್ರಿ. ಆದ್ರೆ ಬನ್ನಂಜೆಯವರ ಬಾಯಿಯೊಳಗೆ ಕೇಳಿದಾಗ ಅದು ಅರ್ಥಪೂರ್ಣ ಅನ್ನಿಸ್ತದ. ಆ ಕೇಳಿದ್ದು ಮರಿಲಾರದಂಗ ಮನಸ್ಸಿನೊಳಗೆ ಉಳಿತದ. ಯಾಕಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆಡಿದ್ರು, ಅವರು ಅನುಭವದಿಂದ ಆಡಿದ್ರು, ಸ್ವಂತ ಅನುಭವದಿಂದ. ಹೀಗಾಗಿ ಅದರ ಅರ್ಥ ಕೇಳುವುದರ ಹೃದಯವನ್ನ ತಾಕ್ತದ. ಒಬ್ಬ ವೇದಾಂತ ವಿದ್ಯಾರ್ಥಿಯಾದ ನನಗ ಈ ಮಾತಿಗೆ ಬಹಳ ಅರ್ಥ ಇದೆ ಅನಿಸಿದೆ. ಸಂಸ್ಕೃತದಲ್ಲಿ ಇರೋದನ್ನ ಟೀಕೆ ಟಿಪ್ಪಣಿಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋದು ಸಂಸ್ಕೃತ ಭಾಷೆ ಬಲ್ಲವರಿಗೆ ದೊಡ್ಡ ಸಂಗತಿ ಅಲ್ಲ. ಅದನ್ನ ಚಿಂತನೆಗೊಳಪಡಿಸಿ ಸ್ವಂತದ ಅನುಭವದ ಸಾಣೆ ಕಲ್ಲಿನಲ್ಲಿ ತಿಕ್ಕಿ ಸತ್ಯವನ್ನ ಅಂತರಾರ್ಥವನ್ನ ತಾನು ತಿಳಿದು ಬೇರೆಯವರಿಗೂ ಅರ್ಥವಾಗುವಂತೆ ಹೇಳತಕ್ಕಂಥ, ಅದರಿಂದ ಅವರ ಇಹದ ಜೀವನಕ್ಕೂ ಆಧ್ಯಾತ್ಮಿಕ ಸಾಧನೆಗೂ ಸಹಾಯವಾಗತಕ್ಕಂಥ ದೊಡ್ಡ ಜವಾಬ್ದಾರಿ ಇಂದಿನ ವೇದಾಂತ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೆ. ನಾನು ಒಬ್ಬ ವಿದ್ಯಾರ್ಥಿ ಆದ್ದರಿಂದ ಅದು ನನಗೆ ತುಂಬ ಹಿಡಿದ ಮಾತು. ಇನ್ನೊಂದವರ ಮಾತು, ನಿನಗೆ ನೀನೇ ಗುರು ಆಗು ಅಂತ ಯೋಗ್ಯತೆ ಇರುವವರ ಮಟ್ಟಿಗೆ ಆ ಮಾತು ಅಕ್ಷರಶಃ ನಿಜ. ಚಂದ್ರಿಕಾ ಪಾಠ ಭಂಡಾರಗಿರಿ ಸ್ವಾಮಿಗಳ ಹತ್ರ ಅವರು ಓದಿದ್ರಂತ. ಹೆಂಗ್ ಓದಿದ್ರು? ಒಂದ್ ಕಡೆಗೆ ಅವರೇ ಹೇಳ್ಯಾರ, ದಿನ ಬರ್ಬೇಕು, ಪುಸ್ತಕ ಇಟ್ಟು ನಮಸ್ಕಾರ ಮಾಡ್ಬೇಕು, ಹೋಗ್ಬೇಕು. ಒಂದು ದಿವಸ ಕೂತ್ಕೊಂಡು ಒಂದು ಸಾಲು ಅವರಿಂದ ಪಾಠ ಕೇಳಲಿಲ್ಲ. ಭಂಡಾರಗಿರಿ ಸ್ವಾಮಿಗಳು ಅವರಿಗೆ ಚಂದ್ರಿಕಾ ಮಂಗಳ ಮಾಡಿದ್ರು. ಹಿಂಗ ನಿನಗೆ ನೀನೇ ಸ್ವಂತ ಅಧ್ಯಯನ ಮಾಡು ಅನ್ನೋ ಮಾತು ವಿಶೇಷ ಯೋಗ್ಯತಾ ಇರುವಂತಹ ಕೆಲವರಿಗೆ ಮಾತ್ರ ಅನ್ವಯಿಸಬಹುದು. ಉಳಿದವರಿಗೆ ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಪಾದಂ ಕಾಲಕ್ರಮೇಣ ಚ ಅಂತ ನಮ್ಮಲ್ಲಿ ಒಂದು ಶ್ಲೋಕ. ಪೂರ್ತಿ ಅರ್ಥ ಹೇಳೋದಿಲ್ಲ, ಸಮಯ ಅಭಾವ ಇರೋದರಿಂದ. ಆ ಪಾದಂ ಕಾಲಕ್ರಮೇಣ ಚ ಅಂತಾರಲ್ಲ, ಅಲ್ಲೇ ಕಾಲ ಹೋದಂಗ ನಿರಂತರ ಅಧ್ಯಯನಶೀಲತೆ ಇರುವವನಿಗೆ ಓದಿದ್ದರಲ್ಲಿ ಹೊಸ ಅರ್ಥಗಳು, ಹೊಸ ದಿಕ್ಕಿನಲ್ಲಿ ಆ ಯೋಚನೆಯನ್ನು ಕೊಂಡೊಯ್ಯುವಿಕೆ, ಇವೆಲ್ಲ ಪಾದಂ ಕಾಲಕ್ರಮೇಣ ಚ. ಬನ್ನಂಜೆಯವರು ಹೇಳಿದ ಒಂದು ಮಾತು, ಯಾವ ಮನಸ್ಸು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಮರ್ಥವೋ ಆ ಮನಸ್ಸನ್ನು ಸರಿಯಾಗಿ ತರಬೇತುಗೊಳಿಸಿದ್ರೆ ಅದೇ ನಿಮಗೆ ಉತ್ತರಗಳನ್ನು ಕೊಡ್ತದೆ. ನಮ್ಮ ವಿದ್ಯಾಪೀಠದ ಒಬ್ಬ ವಿದ್ಯಾರ್ಥಿ ಅವ್ರ ಹತ್ರ ಕೇಳಿದ್ರು, ಏನಾಚಾರ್ಯ ಪ್ರಶ್ನೆ ಬರ್ತಾವ, ಯಾವ ಯಾರೇ ಹತ್ರ ಹೋಗಿ ಕೇಳಿದ್ರು ಸರಿಯಾಗಿ ಉತ್ತರ ಸಿಗೋದಿಲ್ಲ, ಏನು ಮಾಡಬೇಕು? ಆವಾಗ ಅವ್ರು ಹೇಳಿದ ಮಾತು, ನಿಮ್ಮ ಮನಸ್ಸಿಗೆ ಪ್ರಶ್ನೆ ಕೇಳೋ ಶಕ್ತಿ ಅದ ಅಂದ್ರೆ ಅದನ್ನು ತರಬೇತುಗೊಳಿಸಿರಿ, ಆ ಮನಸ್ಸು ನಿಮ್ಮ ಮುಂದೆ ಉತ್ತರಗಳನ್ನು ತಂದಿಡ್ತದೆ.
ಇದು ಕೂಡ ಅವರ ಅನುಭವದಿಂದ ಆಡಿದ ಮಾತು. ಗೀತಾದ ಅಧ್ಯಯನ ಅಂದು ಕೂಡಲೇ ಯಾವುದಾದರೂ ಟಿಪ್ಪಣಿ, ನೀವು ಗೀತಾ ಪುಸ್ತಕ ತೆಗೆದ್ರೆ ಇತ್ಯಾಹ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇತಿ ಅಂತ ಆ ಶ್ಲೋಕಕ್ಕೆ ಒಂದು ಪೀಠಕ ಇರ್ತದೆ. ಈ ಶ್ಲೋಕ ಯಾಕೆ ಬಂತು, ಏನು ಪ್ರಶ್ನೆ ಬಂತು, ಅದರ ಹಿನ್ನೆಲೆ ಏನು ಅಂತ ಎಲ್ಲ ಹೇಳಿ ಆಮೇಲೆ ಇತ್ಯಾಹ ಧರ್ಮಕ್ಷೇತ್ರೇ ಇತಿ ಅಂತ ಹಿಂಗ್ ಓದ್ಬೇಡ್ರಿ ಅಂತ ಹೇಳಿದ್ರು ಅವ್ರು ಬನ್ನಂಜಾಚಾರ್ಯರು. ಏನ್ ಹೇಳಿದ್ರು, ಶ್ಲೋಕ ಟಿಪ್ಪಣಿ ಕಡೆ ಕಣ್ಣು ಹಾಯಿಸ್ಬೇಡ್ರಿ, ಶ್ಲೋಕ ಓದ್ರಿ, ನಿಮಗ ಏನು ಅರ್ಥ ಆಗ್ತದ ನೇರವಾಗಿ ಶ್ಲೋಕದಿಂದ ನಿಮಗ ನಿಮ್ಮ ಬುದ್ಧಿಗೆ ತಿಳಿ ಭಾಸವಾಗತಕ್ಕಂಥ ಅರ್ಥ ಇದ್ರ ಕಡೆಗೆ ಸಂಪೂರ್ಣ ಗಮನ ಇಟ್ಟು ಶ್ಲೋಕ ಅಧ್ಯಯನ ಮಾಡ್ರಿ, ಆಮೇಲೆ ಟಿಪ್ಪಣಿ ಓದ್ರಿ, ಗುರುಗಳ ಹತ್ರ ಪಾಠ ಕೇಳ್ರಿ. ಯಾಕೆ ಟಿಪ್ಪಣಿಕಾರರು ಬರೆದ ವಿಚಾರ ನನ್ನ ಮನಸ್ಸಿಗೆ ಬರಲಿಲ್ಲ ಈ ಶ್ಲೋಕ ಓದಿದಾಗ, ಮನಸ್ಸನ್ನ ಸಶಕ್ತಗೊಳಿಸ್ತಕ್ಕಂಥ ವಿಧಾನವನ್ನ ನಮಗವರು ತಿಳಿ ಹೇಳಿದರು. ಹುಬ್ಬಳ್ಳಿಯ ಇನ್ನೊಂದು ಅವ್ರು ಹೇಳಿದ ವಿಚಾರ ಈ ದಿಕ್ಕಿನಲ್ಲಿ ಕೆಲವರಿಗೆ ಒಪ್ಪಿಗೆ ಅನಿಸದೇ ಇರಬಹುದು, ಆದ್ರೆ ನನಗೆ ಬಹಳ ಹಿಡಿದ ಮಾತು ಇದು. ನೋಡ್ರಿ, ಹಿಂದಿನವರಿಗಿಂತ ಮುಂದಿನವರು ಚೆನ್ನಾಗಿ ಯೋಚಿಸಲಾರರು, ಪ್ರಾಚೀನ ಟಿಪ್ಪಣಿಕಾರರು ಹೇಳಿದ್ದಕ್ಕಿಂತ ಭಿನ್ನವಾಗಿ ನಾವು ಯೋಚಿಸಬಾರದು ಅಂತೇನಿಲ್ಲ. ಇದಕ್ಕೆ ಅಪವಾದಗಳನ್ನು ತೆಗೆದು ತೋರಿಸ್ಯಾರ ಅವರು, ಬೇರೆ ರೀತಿ ವಿಚಾರ ಮಾಡಿದ್ದನ್ನ, ಅದಕ್ಕಿಂತ ಹೀಗೆ ಅರ್ಥ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮುಂದಿನ ಟಿಪ್ಪಣಿಕಾರರು ಹೇಳಿದ್ದನ್ನ. ಅಂದ್ರೆ ನಿಮ್ಮ ಒಳಗಿನ ಚಿಂತನಶೀಲತೆಯನ್ನ ಡೋಂಟ್ ಅಲಾವ್ ಎನಿಬಡಿ ಟು ಇನ್ಫ್ಲೂಯೆನ್ಸ್ ಇಟ್, ಅದರದ ಪೂರ್ಣ ವಿಕಾಸಕ್ಕೆ ಅನುವು ಮಾಡಿಕೊಡ್ರಿ, ಆಮೇಲೆ ಉಳಿದವರದ್ದು ಓದ್ರಿ, ಆಮೇಲೆ ವಿಚಾರ ಮಾಡ್ರಿ. ಇಷ್ಟು ಸಶಕ್ತವಾಗಿ ಇಷ್ಟು ಚೆನ್ನಾಗಿ ನನಗೆ ಯಾಕೆ ವಿಚಾರ ಮಾಡ್ಲಿಕ್ಕಾಗ್ಲಿಲ್ಲ, ಮಕ್ಕಿ ಕಾ ಮಕ್ಕಿ ಅಲ್ಲ, ಒಳಗಿನಿಂದ ಇರತಕ್ಕಂಥ ಆ ಸ್ವಸಾಮರ್ಥ್ಯವನ್ನ ಬಡಿದೆಬ್ಬಿಸ್ತಕ್ಕಂಥ ವಿಧಾನಗಳನ್ನ ಆ ದೊಡ್ಡ ಚೇತನ ಮಹಾನುಭಾವರು ಗೋವಿಂದಾಚಾರ್ಯರು ನಮಗೆ ತಿಳಿಸಿಕೊಟ್ರು. ಲ್ಯಾಮಿಂಗ್ಟನ್ ಸ್ಕೂಲ್ ಹುಬ್ಬಳ್ಳಿ ಒಳಗ ಅವರ ಗೀತಾ ಪ್ರವಚನ, ಅಲ್ಲೊಂದು ಮಾತು ಹೇಳಿದ್ರು ವಿದ್ಯಾರ್ಥಿಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಕೂತ್ಕೋತಿದ್ರು, ಅವರಿಗೆ ಹೆಂಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಪಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದರು. ಅವ್ರು ಹೇಳಿದರು, ಇವತ್ತು ಪ್ರವಚನ ಕೇಳ್ತೀರಿ, ಎಲ್ಲ ಅರ್ಥ ಆಯಿತು, ಚೆನ್ನಾಗಿದೆ ಅನ್ಸತ್ತೆ, ಮನೆಗೆ ಹೋದ ಕೂಡಲೇ ಅದನ್ನು ನೋಡಬೇಕು ನೀವು, ಎರಡು ದಿವಸ ಗ್ಯಾಪ್ ಕೊಟ್ರಿ ಅಂದ್ರೆ ಏನೇನೋ ಹೇಳಿದರು ಅಸ್ಪಷ್ಟ, ಆಮೇಲೆ ಒಂದು ನಾಲ್ಕು ದಿವಸ ಬಿಟ್ಟು ಬಿಟ್ರೆ ಪ್ರವಚನ ಮಾಡಿದ್ರು ಅನ್ನೋದು ಇಷ್ಟೇ ನೆನಪಿರ್ತದೆ, ಏನು ಹೇಳಿದರು ಅನ್ನೋದು ನೆನಪಿರೋದಿಲ್ಲ. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೂಡಲೇ ಅದನ್ನು ಮನನ ಮಾಡೋದು ಬಹಳ ಮಹತ್ವದ ಹೆಜ್ಜೆ ವಿದ್ಯಾರ್ಥಿಯಾದವನಿಗೆ. ಇದನ್ನು ನಮ್ಮ ಪ್ರಾಚೀನರು ಪಾರಾಯಣ ಪಾರಾಯಣ ಅಂತ ಕರೆದರು. ಏನು ಪಾರಾಯಣ ಅಂದರೆ ಅರ್ಥ ಆಗದೇ ಇರೋ ಮಂತ್ರಗಳನ್ನು ದಿನ ಮಣ 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 ದೇವ್ರ ಮುಂದೆ ತಲೆ ಹಾಕೋತ ಅಂದು ಹೋಗಿಬಿಡುವುದೇನು ಅಲ್ಲ, ಅರ್ಥ ಆದದ್ದನ್ನು ಆ ಅರ್ಥ ಮರೆಯದಂತೆ ಇನ್ನೂ ಆಳಕ್ಕದ್ರ ಸಂಸ್ಕಾರ ಆಗೋ ಹಾಗೆ ಅದನ್ನು ಹೇಳ್ತಕ್ಕಂಥ ಒಂದು ವಿಧಾನ, ರಿಪೀಟೆಡ್ಲಿ ಹೇಳ್ತಕ್ಕಂಥ ವಿಧಾನ ಪಾರಾಯಣ ಪಾರಾಯಣ ಅಂತ ಕರೆದ್ರು ನನ್ನ ಪ್ರಾಚೀನರು. ಬನ್ನಂಜಯವರು ಹೇಳಿದರು, ಲೌಕಿಕ ವಿದ್ಯಾರ್ಜನೆಯಲ್ಲಿ ಈ ಪಾರಾಯಣವನ್ನು ಅಳವಡಿಸಿಕೊಂಡ್ರೆ ಅದರಿಂದ ಎಷ್ಟು ಪ್ರಯೋಜನ ಇದೆ ಅನ್ನೋದನ್ನು ಅಳೆಯೋದು ಕಷ್ಟ ಆದೀತು. ಇದರ ಕಡೆಗೆ ಗಮನ ಹರಿಸಿದವರು ಕಡಿಮೆ. ಮನನ, ಪುನಃ ಪುನಃ ಮನನ, ಅದೇ ಪಾರಾಯಣ. ಪಾರಾಯಣ ಪರಾಯಣ ಅಂತ ವಿದ್ಯಾರ್ಥಿಗಳು ಪಾರಾಯಣ ಪರಾಯಣರಾಗಬೇಕು, ಇದು ಯಾವುದೇ ಅಧ್ಯಯನದ ಜೀವಾಳ ಅನ್ನೋ ಮಾತನ್ನು ಹೇಳಿದರು. ನಾನು ಒಬ್ಬ ಪ್ರವಚನಕಾರ, ಇಂಗ್ಲಿಷ್ ಒಳಗ ಆಲ್ಸೋ ರ್ಯಾನ್ ಅಂತಾರಲ್ಲ, ಆ ಪೈಕಿ ಒಬ್ಬ ಪ್ರವಚನಕಾರ. ಈಗಿನ ಕಾಲದ ಪ್ರವಚನಕಾರರಿಗೆ, ಅದರಲ್ಲೂ ಮಾಧ್ವ ಪ್ರವಚನಕಾರರಿಗೆ ಬನ್ನಂಜಯ ಆಚಾರ್ಯರು ಒಂದು ಚಾಲೆಂಜ್ ಅಂತ ಹೇಳಬಯಸ್ತೀನಿ. ನಾನು ಈ ತನಕ ಈ ವಿಷಯ ಎಲ್ಲೂ ಹೇಳಿಲ್ಲ, ಮೊದಲ ಬಾರಿಗೆ ಹೇಳ್ತಾ ಇದ್ದೇನೆ, ಇದು ನನ್ನ ಅನಿಸಿಕೆ, ಎಲ್ಲ ಪ್ರವಚನಕಾರರ ಅನಿಸಿಕೆ ಆಗಿರಲಿಕ್ಕಿಲ್ಲ. ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಬರ್ರಿ ಅಂತ ಮಂದಿ ಕರೆದ್ರು ಅಂದ್ರೆ, ಆ ವಿಷಯದಲ್ಲಿ ಬನ್ನಂಜಯ ಆಚಾರ್ಯರು ಪ್ರವಚನ ಮಾಡಿದ್ರ, ಗ್ರಂಥಗಳನ್ನು ಬರೆದಿದ್ರ,
ಅವನ್ನ ನಾನು ಓದೋದನ್ನ ಕೇಳೋದನ್ನ ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಅದನ್ನ ಓದಿದ ಮೇಲೆ ಅಥವಾ ಕೇಳಿದ ಮೇಲೆ ಅದರ ಪ್ರಭಾವ ನನ್ನ ಮೇಲೆ ಎಷ್ಟಾಗ್ತದೆ ಅಂದ್ರೆ ಆ ವಿಷಯವನ್ನ ಅವರು ಹೇಳಿದ ಹಾಗೆ ಹೇಳಬೇಕು, ಇಲ್ಲದೆ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಇನ್ನೂ ಚೆನ್ನಾಗಿ ಹೇಳಿದಾರಪ್ಪ ಹಿಂಗೆ ಹೇಳಬೇಕಿದನ್ನ, ಮತ್ತೆ ಹಂಗೆ ಹೇಳಿದ್ರ ಅದನ್ನೇ ಹೇಳಿದ್ರ ಮಂದಿ ಬಂದಂಜೆ ಅವ್ರನ್ನ ಕೇಳ್ತಾರ, ನನ್ನ ಮಾತು ಯಾಕೆ ಕೇಳಬೇಕು? ಮತ್ತೆ ಏನೋ ಒಂದು ನಾಲ್ಕೋ ಎಂಟೋ ವಿಷಯದ ಮೇಲೆ ಮಾತಾಡ್ಯಾರಪ್ಪ, ಅವ್ರು ಮಾತಾಡಿಲ್ಲದ ವಿಷಯದ ಮೇಲೆ ನಾವು ಮಾತಾಡಿವಿ ಅಂದ್ರೆ ಹ್ಞೂ. ಈಗ ತಾನೇ ಉಪನ್ಯಾಸಕರು ಹೇಳಿದ್ರು ಪ್ರಾಯ ಅವರು ಕೈ ಆಡಿಸಿದೆ ಇರೋ ಬ್ರಾಂಚ್ಗಳೇ ಇಲ್ಲ ನಮ್ಮ ಆಧ್ಯಾತ್ಮದಲ್ಲಿ. ಸಮಯ ಮುಗಿತಾ ಬಂತೇನು, ಏನೋ ಸೂಚನೆ ಬಂತು? ಸಮಯ ಮುಗಿತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ನಮಸ್ಕಾರ ಗಲ್ಗಲಿ ಆಚಾರ್ಯರಿಗೆ, ಶ್ರೀಮದ್ ಆಚಾರ್ಯರು ಗುರು ಪಂಜಂಜಯ ಗುರುಗಳು ಹೇಗೆ ಲೌಕಿಕರನ್ನು ಆಧ್ಯಾತ್ಮ ವೃತ್ತಿಗೆ ಪ್ರವೃತ್ತಿ ಮಾಡಿದ್ರು, ಸ್ವಾಧ್ಯಾಯದಿಂದ ಚಂದ್ರಿಕಾ ಗ್ರಂಥಗಳನ್ನು ಹೇಗೆ ಓದಿದ್ರು, ಪಾರಾಯಣ ಎಂದ್ರೇನು ಅದೆಲ್ಲರಿಗೂ ಅರ್ಥವಾಗುವಂಥ ವಿಷಯ, ಹೆಂಗೆ ಓದಬೇಕು ಲೌಕಿಕ ರೀತಿಯಲ್ಲೂ ಹೆಂಗೆ ಓದಬೇಕು ಬಹಳ ಚೆನ್ನಾಗಿ ಹೇಳಿದ್ರಿ. ಇದು ಸಂಸ್ಮರಣೆಯಿಂದ ಮಾಡಿದ್ದಕ್ಕೆ ತಮಗೋಸ್ಕರ ತಮಗೆ ಎಲ್ಲರ ಪರವಾಗಿ ಬಹಳ ಬಹಳ ಧನ್ಯವಾದಗಳು, ನಮಸ್ಕಾರಗಳು. ಈಗ ಮುಂದೆ ಶ್ರೀಧರ ಆಚಾರ್ಯರು, ಅವರು ಕೂಡ ವಿದ್ಯಾಪೀಠದಲ್ಲಿ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಶಿಷ್ಯರಾಗಿ ಸುಧಾಮಂಗಳ ಮಾಡಿದರು. ನ್ಯಾಯ ಮತ್ತು ವೇದಾಂತ ತರ್ಕ ವಿಷಯದಲ್ಲಿ ಬಹಳ ವಿಶೇಷ ಅಧ್ಯಯನ ಮಾಡಿದ್ದಾರೆ. ಈಗ ಅಲ್ಬನಿ ಹಿಂದೂ ದೇವಾಲಯದಲ್ಲಿ ಬಹಳ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈಗ ಅವರಿಂದ ಗುರುಜಿಯವರ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ಶ್ರೀಧರ್ ಆಚಾರ್ಯರೇ, ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಅಪಾದಮೌಲಿ ಪರ್ಯಂತಂ ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆರೆದಿರುವ ಎಲ್ಲ ಆಚಾರ್ಯರ ಅಭಿಮಾನಿ ವೃಂದಕ್ಕೆ ಹಾಗೂ ನೆರೆದಿರುವ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಪೂಜ್ಯ ಬನ್ನಂಜೆ ಆಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಚಾರ್ಯರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿತ್ವ ಖಂಡಿತ ನನ್ನದಲ್ಲ. ಅವರ ಬಗ್ಗೆ ಏನು ಹೇಳಲಿಕ್ಕೂ ಕೂಡ ಯೋಗ್ಯತೆಯೂ ಸಾಲದು ನಮಗೆ. ಯಾಕಂದರೆ ಕೆಲವೊಂದು ಉನ್ನತ ವ್ಯಕ್ತಿತ್ವದ ಬಗ್ಗೆ ಮಾತಾಡಲಿಕ್ಕೆ ಕನಿಷ್ಠ ಪಕ್ಷದ ಅರ್ಹತೆ ಆದರೂ ಬೇಕು, ಅದೂ ಕೂಡ ಇಲ್ಲದೆ ಆದರೂ ಅವರ ಅಭಿಮಾನಿಗಳಾಗಿ ಅವರ ಶಿಷ್ಯರಲ್ಲಿ ಶಿಷ್ಯರಾಗಿ ಒಬ್ಬರಾಗಿ ಅವರ ಅತ್ಯಂತ ಅಂತರಂಗದ ಅಭಿಮಾನಿಗಳಾಗಿ ಅವರ ಬಗ್ಗೆ ನೆನಪು ಮಾಡಿಕೊಂಡು ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ಲಿಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಮಯದ ಅಭಾವವು ಕೂಡ ಇರೋದ್ರಿಂದ ಹೆಚ್ಚಿನ ವಿಚಾರಗಳನ್ನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಉಪನ್ಯಾಸಗಳಲ್ಲಿಯೂ ಕೂಡ ಅವರು ಕೆಲವೊಮ್ಮೆ ಒಂದು ಮಾತು ಹೇಳ್ತಾ ಇದ್ರು, ಕೆಲವರಿಗೆ ಪ್ರಶ್ನೆ ಕೇಳಲಿಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಏನಾಗ್ತಿತ್ತು ಅಂತಂದ್ರೆ ಬನ್ನಂಜೆ ಅವರ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗೋದು ನಮಗೆ. ಎಲ್ಲಿ ಹೋಗಿ ಏನಾದ್ರೂ ಎದ್ವಾ ತದ್ವಾ ಮಾತಾಡಿ ಅವ್ರ ಹತ್ರ ಬಯಸ್ಕೊಂಡು ಬಿಡ್ತೀವಿ ಅಂತ ಹೆದರಿಕೆ ನಮಗೆ. ಹಾಗಾಗಿ ಒಂಥರದ ಹೆದರಿಕೆ, ಒಂದು ತರಹದ ಸಂಕೋಚ, ಏನೋ ಒಂದು ರೀತಿ ಮುಜುಗರ ಅವರ ಬಳಿಗೆ ಹೋಗಿ ಕೂತ್ಕೊಂಡು ಮಾತಾಡ್ಲಿಕ್ಕೆ. ಹಾಗಾಗಿ ಅತ್ಯಂತ ನಿಕಟ ಸಂಪರ್ಕ ಇದ್ದವರು ಬಹಳ ಪುಣ್ಯವಂತರು. ಯಾಕಂದ್ರೆ ನಾವೆಲ್ಲ ತುಂಬಾ ಹತ್ತಿರ ಹೋಗ್ಲಿಕ್ಕೆ ಬಹಳ ಹಿಂಜರಿದವರು. ಅಂಥದ್ರಲ್ಲಿಯೂ ಕೂಡ ನಾನು 1997 to 2002 ಅವರಿಗೆ ಮೆಡ್ರಾಸ್ನಲ್ಲಿ ಇದ್ದಾಗ ಸಾಮಾನ್ಯವಾಗಿ ಪ್ರತಿ ವರ್ಷ ಒಂದು ಅವರು ಭಾಗವತ್ ಸಪ್ತಾಹಕ್ಕೆ ಅಂತ ಬರೋರು ಸೆಪ್ಟೆಂಬರ್ ತಿಂಗಳಲ್ಲಿ. ಆ ಸಮಯದಲ್ಲಿ ಅವರನ್ನು ಕರ್ಕೊಂಡು ಕರ್ನಾಟಕ ಸಂಘಕ್ಕೆ ಹೋಗಬೇಕಾದಾಗ ಅವ್ರ ಜೊತೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಆಮೇಲೆ ನಂತರ ಮಠಕ್ಕೂ ಬರೋರು,
ಬಂದಾಗ ಅವರ ಜೊತೆಗೆ ಕೂತಾಗ ಹತ್ತಿರದಲ್ಲಿ ಮಾತಾಡಿದಾಗಷ್ಟೇ ಅವ್ರ ಬಗ್ಗೆ ನಮ್ಗೆ ಅರಿವಾಗಿತ್ತು. ಯಾಕಂದ್ರೆ ಸಭೆಯಲ್ಲಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವರನ್ನ ಅವ್ರು ಮಾತಾಡುವ ದಾಟಿ ಅಥವಾ ಇದನ್ನು ಕೇಳಿದಾಗ ಹೆದರಿಕೆ ಆಗ್ತಾ ಇತ್ತು. ಆದ್ರೆ ಅವರ ಹತ್ತಿರದಲ್ಲಿ ಹೋದ್ವಿ ಅಂತಾದ್ರೆ ಬಹಳ ಮೃದು ಸ್ವಭಾವದ, ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ವೇಳೆ ಕೇಳಿದ್ರು ಕೂಡ ನಮ್ಮನ್ನ ಅಜ್ಞಾನಿಗಳು ಅಂತ ಅವರು ತೀರ್ಮಾನ ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಅಂತಾದ್ರಲ್ಲೂ ಕೂಡ ನಮ್ಮ ಚಿಕ್ಕ ಬಾಲಿಶ ಪ್ರಶ್ನೆಗಳಿಗೂ ಕೂಡ ಎಷ್ಟು ವಿವರವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು ವಿವರವಾಗಿ ಉತ್ತರ ಕೊಡ್ತಾ ಇದ್ರು ಅಂತ ಆಚಾರ್ಯರು. ಹಾಗಾಗಿ ನಾನು ಬಹಳಷ್ಟು ಬಾರಿ ಹೇಳ್ತಾ ಇರ್ತೇನೆ, ಆಚಾರ್ಯರನ್ನ ಅರ್ಥ ಮಾಡಿಕೊಂಡವರಿಗಿಂತ ಅವರನ್ನು ಅಪಾರ್ಥ ಮಾಡಿಕೊಂಡವರೇ ಜಾಸ್ತಿ ಅಂತ. ಯಾಕಂದ್ರೆ ಅವರ ಹತ್ತಿರ ಹೋಗಿಲ್ಲ, ದೂರದಲ್ಲಿ ಅವರ ಮಾತನ್ನು ಕೇಳಿ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಬದಲು ಅವರ ಹತ್ತಿರ ಹೋಗಿ ಅವರ ಬಳಿಯಲ್ಲಿ ಕುಳಿತು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರೆ ಆಚಾರ್ಯರು ತಮ್ಮ ಎಲ್ಲ ಸಂಶಯಗಳನ್ನು ಕೂಡ ನಿವಾರಣೆ ಮಾಡ್ತಾ ಇದ್ರು. ಹಾಗಾಗಿ ಅಂಥ ಆಚಾರ್ಯರ ಒಡನಾಟವನ್ನ ಅನುಭವಿಸಿದವರು ತುಂಬಾ ಧನ್ಯರು. ಅಂಥದ್ರಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಒಡನಾಟದಲ್ಲಿ ನಾನು ಇದ್ದೆ ಅನ್ನೋ ಒಂದು ಸಂತೋಷ ನನಗೂ ಇದೆ. ಆದರೆ ದೊಡ್ಡ ಬಹಳ ದೊಡ್ಡ ಜ್ಞಾನ ದೇಗುಲ ಅಂತಲೇ ಹೇಳ್ಬೋದು ಅವರಿಗೆ. ಶಾಸ್ತ್ರದ ಯಾವುದೇ ವಿಚಾರ, ಯಾವುದೇ ಗ್ರಂಥ, ಆ ಗ್ರಂಥವನ್ನ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಈ 5 ನಿಮಿಷದಲ್ಲಿ ಹೊಸ ಸಭೆಯಲ್ಲಿ ಕುಳಿಸಿದ್ರು ಅಂದ್ರೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತಾಡಬಲ್ಲಂತಹ ಜ್ಞಾನ ಅರ್ಜನೆ ಮಾಡಿದ್ದವರು. ಯಾವುದೇ ಗ್ರಂಥವನ್ನು ಕೊಟ್ಟರು ಕೂಡ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ಯಾಕೆ ಯಾವುದೇ ಗ್ರಂಥ ಅಂತ ಹೇಳಿದ್ದು ಅಂದ್ರೆ ನಮ್ಮಲ್ಲಿ ಬಹಳಷ್ಟು ವಿದ್ವಾಂಸರಿದ್ದಾರೆ. ವ್ಯಾಸ ಸಾಹಿತ್ಯದಲ್ಲಿ ಪ್ರಕಾಂಡರು, ಕೆಲವರು ದಾಸ ಸಾಹಿತ್ಯದಲ್ಲಿ ಪ್ರಕಾಂಡರು, ಕೆಲವರು ಕನ್ನಡ ಸಾಹಿತ್ಯದಲ್ಲಿ ಪ್ರಕಾಂಡರು ಇರಬಹುದು. ಆದರೆ ವ್ಯಾಸ ಸಾಹಿತ್ಯದಲ್ಲೂ, ದಾಸ ಸಾಹಿತ್ಯದಲ್ಲೂ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಈ ಎಲ್ಲ ರೀತಿಯಲ್ಲಿಯೂ ಕೂಡ ಅತ್ಯಂತ ಸಾಧನೆಯನ್ನು ಮಾಡಿದ್ದ ಆಚಾರ್ಯರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಹಳ ನಮಗೆ ದುಃಖದಿಂದ ಅವರು ನೆನೆಸ್ಕೊಳ್ಬೇಕು. ಇಂಥ ಆಚಾರ್ಯರು ಮತ್ತೊಮ್ಮೆ ಹುಟ್ಟಿ ಬರಲಿ ಮತ್ತು ದೇವರು ಅವರಿಗೆ ಮೋಕ್ಷವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಆದರೆ ಮುಂದಿನ ಜನಾಂಗವನ್ನು ಕೂಡ ಅವರು ಉದ್ಧರಿಸಲಿಕ್ಕೋಸ್ಕರ ಮತ್ತೊಮ್ಮೆ ಆಚಾರ್ಯರು ಹುಟ್ಟು ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಶ್ರೀಧರಾಚಾರ್ಯ ಅವರು, ಬಹಳ ಚೆನ್ನಾಗಿ ಹೇಗೆ ಬನ್ನಂಜೆ ಗುರುಗಳು ಬಹಳ ಚಿಕ್ಕ ಪ್ರಶ್ನೆಗಳಿಗೂ ಸಾವಧಾನದಿಂದ ಹೇಗೆ ಉತ್ತರ ಹೇಳ್ತಾ ಇದ್ರು, ಹೇಗೆ ಅವರು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ, ಕನ್ನಡ ಸಾಹಿತ್ಯ ತ್ರಿವರ್ಗದಲ್ಲೂ ಬಹಳ ಪಂಡಿತವನ್ನು ಸಂಪಾದಿಸಿದ್ದಾರೆ. ತುಂಬ ವಿರಳವಾದ ಗುಣಗಳು ಇದು, ತುಂಬ ಚೆನ್ನಾಗಿ ಹೇಳಿದರು. ಬಹಳ ಬಹಳ ಧನ್ಯವಾದಗಳು, ಸಂಸ್ಮರಣೆ ತುಂಬ ಚೆನ್ನಾಗಿ ಮಾಡಿದ್ದೀರ, ಬಹಳ ಧನ್ಯವಾದಗಳು. ಈಗ ಮುಂದೆ ಶ್ರೀ ರಾಘವೇಂದ್ರಾಚಾರ್ಯ ಆಚಾರ್ಯರು ನಮಗೆಲ್ಲ ಪರಿಚಿತರು. ಲೌಕಿಕ ಉದ್ಯೋಗವನ್ನು ತೊರೆದು ಅಧ್ಯಾತ್ಮ ವಿದ್ಯಾಭ್ಯಾಸ ಮಾಡಿ ಸುಧಾಮಂಗಳ ಮಾಡಿದ್ದಾರೆ. ಇದು ಬಹಳ ಉನ್ನತ ಮಟ್ಟದ ಜನರಿಗೆ ಮಾತ್ರ ಈ ಥರ ಮಾಡಲು ಸಾಧ್ಯ. ಈಗ ಆತ್ಮಾಶ್ರಮ ಎನ್ನುವ ನವೀನ ಮಾದರಿಯ ವಿದ್ಯಾಕೇಂದ್ರವನ್ನು ಮಾಡಿ ಜನರಿಗೆ, ಅಧ್ಯಾತ್ಮ ಬಂಧುಗಳಿಗೆ ವಿದ್ಯಾಪೀಠ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಶಾಸ್ತ್ರಪಾಠವನ್ನು ಉತ್ತಮವಾಗಿ ರೀತಿಯಾಗಿ ಮಾಡುತ್ತಿದ್ದಾರೆ. ಈಗ ಅವರಿಂದ ಗುರುಜಿ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ವಿದ್ಯಾ ವಾಚಸ್ಪತಿಗಳು, ಮಾಧ್ವ ವಾಂಗ್ಮಯ ತಪಸ್ವಿಗಳು ಆಗಿರುವಂತಹ ಪೂಜ್ಯ ಬಣ್ಣಂಜೆ ಗೋವಿಂದಾಚಾರ್ಯರ ಈ ಸಂಸ್ಮರಣೆಯ ಒಂದು ಸಭೆಯಲ್ಲಿ ಭಾಗವಹಿಸುವುದಕ್ಕೆ ನಾನು ಕೃತಾರ್ಥತೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ತಿಳಿಸಬಯಸ್ತಾ ಇದ್ದೇನೆ.
ಬಣ್ಣಂಜೆ ಗೋವಿಂದಾಚಾರ್ಯರ ಹೆಸರನ್ನು ಕೇಳದೇ ಇರುವಂತಹ ಮಾಧವರು ಇರಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡಿಗರು ಇರಲಿಕ್ಕಿಲ್ಲ. ವಿಶ್ವದ ಆದ್ಯಂತ ಅವರ ಶಿಷ್ಯ ಮಂಡಳಿ ಪೂಜ್ಯ ಆಚಾರ್ಯರ ಉಪದೇಶಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು, ಅವರು ಆವಿಷ್ಕರಿಸಿರುವಂತಹ ಆಧುನಿಕ ಜೀವನವನ್ನು ಸ್ಪರ್ಶ ಮಾಡುವಂತಹ ರೀತಿಯ ಅಧ್ಯಾಪನ ಅಧ್ಯಯನದ ಶೈಲಿ, ಯಾವುದೇ ವಿಷಯದಲ್ಲಿ ತಲಸ್ಪರ್ಶಿಯಾಗಿರುವಂತಹ ರೀತಿಯಲ್ಲಿ ಸಂಶೋಧನೆಯನ್ನು ಮಾಡಿ ಆಚಾರ್ಯರ ವಿಚಾರದಲ್ಲಿ ಯಾವುದೇ ಒಂದು ಕಂಪ್ಲೇಸೆನ್ಸಿ ಇಲ್ಲ. ಪ್ರಾಯಃ ಇದೇ ಕಾರಣ ಅವರು ಎಲ್ಲರ ಮನಸ್ಸಿನಲ್ಲಿರುವಂತಹ ಒಂದು ಸುಪ್ತ ಪ್ರಜ್ಞೆಯನ್ನು ಬಡದು ಎಬ್ಬಿಸುವಂತಹ ಒಂದು ಗೋಸ್ಕರವಾಗಿಯೇ ಭಗವಂತ ಅವರನ್ನು ಇಲ್ಲಿ ಕಳಿಸಿಕೊಟ್ಟಿದ್ದು, ಆಚಾರ್ಯರ ಮಧ್ವರು ಅವರನ್ನು ಇಲ್ಲಿ ಕಳಿಸಿಕೊಟ್ಟಿದ್ದು ಅಂತ ನನಗನ್ನಿಸ್ತಾ ಇದೆ. ಬಣ್ಣಂಜೆ ಆಚಾರ್ಯರು ಇಲ್ಲದೇ ಇದ್ದರೆ ಈ ಒಂದು ಸುಪ್ತ ಪ್ರಜ್ಞೆ ಹಾಗೇ ಸುಪ್ತವಾಗಿರ್ತಿತ್ತು. ಅದನ್ನು ಬಡದೆಬ್ಬಿಸಿ ಸಂಶೋಧನದಲ್ಲಿ, ಸತ್ಯಾನ್ವೇಷಣದಲ್ಲಿ ಎಲ್ಲರನ್ನ, ಲೌಕಿಕರನ್ನ ಮತ್ತು ಸಾಂಪ್ರದಾಯಿಕವಾದಂತಹ ವಿದ್ವಾಂಸರನ್ನು ಕೂಡ ಬಡದೆಬ್ಬಿಸಿ ಸತ್ಯವಾಗಿ ಆ ವಸ್ತುವನ್ನು ಕಂಡು ಅದರ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಉಪದೇಶವನ್ನು ಮಾಡಬೇಕು. ಕೇವಲ ಪುಸ್ತಕದ ಒಂದು ಮೇಲೆ ಆಧಾರ ಇಟ್ಟುಕೊಂಡು, ಆಧಾರ ಮಾಡಿಕೊಂಡು ಅದನ್ನು ಹೇಳಿ ಉಪಜೀವನವನ್ನು ಮಾಡಿಕೊಳ್ಳುವುದಷ್ಟೇ ಅಲ್ಲ, ಜ್ಞಾನದ ಕಡೆ ಅಷ್ಟು ಒಲವು ಇರಬೇಕು. ಆಚಾರ ಮಧ್ವರಲ್ಲಿ ಬಣ್ಣಂಜಿಯವರಿಗೆ ಎಷ್ಟು ಒಂದು ಇದಿತ್ತು, ಭಕ್ತಿ ಇತ್ತು ಅಂತ ನಾವು ಕಾಣ್ತೇವೆ. ಅವರ ಬಗ್ಗೆ ಹೇಳುವಾಗೆಲ್ಲ ಎಷ್ಟೇ ಗಂಭೀರವಾಗಿ ಇರುವಂತಹ ಆಚಾರ್ಯರು ಸಹಿತ ಅವರು ಭಾವೋನ್ಮುಖರಾಗಿ ಕಣ್ಣೀರನ್ನು ಸುರಿಸ್ತಾ ಹೇಳ್ತಾ ಇದ್ರು ಅಂದರೆ ಆಚಾರ್ಯರ ಮಾತಿನಲ್ಲಿ, ಅವರಲ್ಲಿ ಆ ವ್ಯಕ್ತಿತ್ವದಲ್ಲಿ ಎಷ್ಟು ನಿಷ್ಠೆಯನ್ನು ಅವರು ಇಟ್ಟುಕೊಂಡ್ರು ಅಂತ ನಮಗೆ ಗೊತ್ತಾಗತ್ತೆ. ಈಗಾಗಲೇ ವಿದ್ವಾಂಸರು ತಿಳಿಸಿದ್ದಾರೆ, ಅನೇಕ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾಗಿರುವಂತಹ ಪಾಂಡಿತ್ಯ ಒಂದು ಕಡೆ, ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಯುವಕರನ್ನು ಆಕರ್ಷಿಸುವಂತಹ ಒಂದು ಆ ಕೃಷ್ಣನ ಹೆಸರಿನಲ್ಲಿ ಒಂದು ಅಟ್ರಾಕ್ಷನ್ ಮಾಡ್ತಾನೆ, ಆಕರ್ಷತಿ ಕರ್ಷತಿ ಇತಿ ಕೃಷ್ಣ ಅಂತ. ಅಂತಹ ಕೃಷ್ಣನ ಎರಡು ರೂಪದಲ್ಲಿ, ಕೃಷ್ಣನ ವೇದವ್ಯಾಸ ದೇವರ ಉಪಾಸಕರು, ಕೃಷ್ಣನ ಉಡುಪಿ ಕೃಷ್ಣನ ಉಪಾಸಕರಾಗಿರುವಂತಹ ಆಚಾರ್ಯರಿಗೆ ಈ ಎರಡು ಸಹಜವಾಗಿ ಭಗವಂತನ ಅನುಗ್ರಹದಿಂದ ಬಂದಿವೆ. ಪ್ರಾಚೀನತೆ ಹಾಗೂ ನವೀನತೆ, ವೇದಿಕ್ ವಿಸ್ಡಮ್ ಅನ್ನು ಇವತ್ತಿನ ಮಾಡರ್ನ್ ಲಿವಿಂಗ್ ಆಗಿ ಹೇಗೆ ಬಳಸಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅವರ ಗ್ರಂಥದ ಋಣದ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಸಾಕಷ್ಟು ಗ್ರಂಥಗಳನ್ನು ಸಂಶೋಧನೆ ಮಾಡಿ ಬರೆದಿದ್ದಾರೆ. ಅನೇಕ ವೈಯಕ್ತಿಕವಾಗಿ ನಾನು ಅಧ್ಯಾಪನ ಮಾಡುವಂತಹ ಕಾಲದಲ್ಲಿ, ಸಂಶೋಧನೆ ಮಾಡುವಂತಹ ಕಾಲದಲ್ಲಿ, ಋಗ್ಭಾಷ್ಯದ ಸಂಶೋಧನೆಯ ಕಾಲದಲ್ಲಿ ಸಾಕಷ್ಟು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಸಂಶೋಧನೆ ಪೂರ್ತಿ ಆಗಲಾರದು. ಅನುಕ್ರಮಣಿಕ ಭಾಗದಲ್ಲಿ ಅನೇಕ ಕಡೆ ಆಚಾರ್ಯರು ಬಹಳ ವಿಶಿಷ್ಟವಾಗಿರುವಂತಹ ಕೊಡುಗೆಯನ್ನು ನೀಡಿದೆ. ಅದನ್ನು ಎತ್ತಿ ತೋರಿಸೋದರಲ್ಲಿ ಬಣ್ಣಂಜಿಯವರ ಒಂದು ಗ್ರಂಥಗಳ ಋಣ ನನಗೆ ಬಹಳಷ್ಟು ಅದಿದೆ. ಅಲ್ಲದೆ ಮಧ್ವವಿಜಯ ಪಾಠ ಹೇಳುವಾಗಲೂ ಸಹಿತ ಅವರು 10ನೇ ಸರ್ಗಕ್ಕೆ ಮಾಡಿರುವಂತಹ ವ್ಯಾಖ್ಯಾನ ಒಂದು ರೀತಿಯಲ್ಲಿ ಬೇರೆ ವ್ಯಾಖ್ಯಾನದಲ್ಲಿ ಪೂರ್ಣವಾಗಿ ಸಮಾಧಾನಕರವಾದಂತಹ ಉತ್ತರ ಸಿಗಲಿಲ್ಲ ಅಂದರೆ ಬಣ್ಣಂಜಿಯವರ ಪುಸ್ತಕ ತರಿಸಿ ನಾನು ಅದನ್ನು ತೆಗೆದು ನೋಡಿದಾಗ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಇರಬಹುದು. ಅದ್ಭುತವಾದ ಆಶ್ಚರ್ಯವಾಗಿರುವಂತಹ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಅದನ್ನು ಹೇಳೋದಕ್ಕೆ ಶ್ರೀಧರಾಚಾರ್ಯರು ಹೇಳಿದಂಗೆ ನಮ್ಮ ಯೋಗ್ಯತೆ ಅದು ಸಾಲದು ಎಂಬುದಾಗಿ ಹೇಳ್ತಾ, ಇಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ತಿಳಿಸುವುದು ಬಹಳ ಇದೆ, ಆದರೆ ಸಮಯದ ಸಂಕೋಚವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನನಗೆ ಬಂದಂತಹ ಒಂದು ಪ್ರೇರಣೆಯಂತೆ ಒಂದು ಸಣ್ಣ ನುಡಿ ನಮನವನ್ನು ಸಂಸ್ಕೃತದ ಪದ್ಯದ ಮೂಲಕವಾಗಿ ನಾನು ಸಮರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ, ಅದಕ್ಕೆ ಅನುಜ್ಞೆಯನ್ನು ನೀಡಬೇಕು.
ಸರ್ವೇಷಾಂ ಕೃತೆ ನಮಸ್ಕಾರಾಃ. ಪೂಜ್ಯಾನಾಂ ಆಚಾರ್ಯವರ್ಯಾಣಾಂ ಬಣ್ಣಂಜೆ ಗೋವಿಂದಾಚಾರ್ಯಾಣಾಂ ಪಾದಕಮಲಯೋಃ ನುತಿತತಿಃ ಸಮರ್ಪಯಿಷ್ಯತೇಯಂ ಕವಿರಾಘವೇಂದ್ರಃ. ಅತ್ರ ಆಚಾರ್ಯಾಣಾಂ ವಿಷಯೆ ಕಂಚನ ಶ್ಲೋಕಂ ಏಕಂ ಉಪನಿಬಂಧ, ತಸ್ಯ ನಿರೂಪಣಮಿದಾನೀಂ ಸಾಂಪ್ರತಂ ಕರ್ತುಮಿಚ್ಛತಿ. ಶ್ರೀಬನ್ನಂಜೇತ್ಯುಪಾಹ್ವೋ ವಿಲಸತು ಹೃದಯೇ ಪೂಜ್ಯ ಗೋವಿಂದವರ್ಯೋ ವೇದವ್ಯಾಸಾಂಗ್ರಿಪದ್ಮಪ್ರಣತಮಹಿಮಸನ್ ಮಧ್ವಸಿದ್ಧಾಂತದಕ್ಷಃ ಪ್ರತ್ಯಗ್ರಪ್ರೇಮಪೂರ್ಣಪ್ರವಚನಪರಿಪಾಟೀ ಪ್ರಬಂಧಪ್ರಬುದ್ಧೋ ನಾನಾಶಿಷ್ಯಪ್ರಕೀರ್ಣಪ್ರಮುದಕುಮುದಸಂತೋಷಕೇಂದುಪ್ರಕಲ್ಪಃ. ಈ ಶ್ಲೋಕದ ಭಾವಾರ್ಥ ಹೀಗಿದೆ. ವೇದವ್ಯಾಸಾಂಗ್ರಿ ನಿಷ್ಠರಾದ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ದಕ್ಷರು, ಶ್ರೇಷ್ಠ ವೈಚಾರಿಕತೆಯನ್ನೊಳಗೊಂಡ ಶಿಷ್ಯ ವಾತ್ಸಲ್ಯದಿಂದ ಕೂಡಿದ ಪ್ರವಚನ ಕಲಾ ಪ್ರಬುದ್ಧರು, ವಿವಿಧ ಬಗೆಯ ಶಿಷ್ಯ ಕುಮುದಾವಳಿಗೆ ತುಂಬು ಸಂತಸವೆಂಬ ವರವಿತ್ತ ಪೂರ್ಣಚಂದ್ರರು ಆಗಿರುವಂತಹ ಬಣ್ಣಂಜೆ ಆಚಾರ್ಯರು ಸದಾ ಕಾಲ ನಮ್ಮ ಹೃದಯದಲ್ಲಿ ವಾಸವಾಗಿ ಇದ್ದು ಅಂತಃಪ್ರೇರಕರಾಗಿ ನಮ್ಮಿಂದ ಆಚಾರ್ಯರ ಮಧ್ವ ವಾಂಗ್ಮಯದ ಇನ್ನಷ್ಟು ಸೇವೆಯನ್ನು ಮಾಡುವಂತಾಗಲಿ ಎಂಬುದಾಗಿ ಆಶೀರ್ವಾದ ಮಾಡಬೇಕು ಎಂಬುದಾಗಿ ನಿತ್ಯ ಸ್ಮರಿಸೋಣ ಅಂತ ಹೇಳುತ್ತಾ ಈ ನುಡಿನಮನವನ್ನು ನಾನು ಸಮರ್ಪಣೆ ಮಾಡುವ ಪ್ರಯತ್ನ ಪಡ್ತಾ ಇದ್ದೇನೆ. ಎಲ್ಲ ವಿದ್ವಾಂಸರು ಸಜ್ಜನರು ಇದನ್ನು ಸ್ವೀಕರಿಸಿ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸೋಕ್ಕಿಂತ ಮೊದಲು ಮತ್ತೊಮ್ಮೆ ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿರುವಂತಹ ಬಣ್ಣಂಜಿ ಆಚಾರ್ಯರಿಗೆ ನಮಸ್ಕಾರಗಳಂತ ಸಲ್ಲಿಸುತ್ತಾ, ವಿದ್ವಾಂಸರು ತಿಳಿಸಿದಂತೆ ಅಂತಹ ವಿದ್ವಾಂಸರು ಮತ್ತೆ ಮತ್ತೆ ಈ ಒಂದು ಭೂಲೋಕಕ್ಕೆ ಬಂದು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಆಚಾರ್ಯರ ಸಿದ್ಧಾಂತವನ್ನು ಇಡೀ ವಿಶ್ವದಲ್ಲಿ ವಿಶ್ವಜನೀನವಾಗಿ ವಿಶ್ವಗುರುಗಳ ಸಿದ್ಧಾಂತವನ್ನು ಹರಡಬೇಕು. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅನ್ನುವಂತಹ ಒಂದು ಸಂಕಲ್ಪ ಅದು ನೆರವೇರಬೇಕು ಎಂಬುದಾಗಿ ಆಶಯನ ಮಾಡುತ್ತಾ ಆಚಾರ್ಯರಿಗೂ ನಾವು ಸಣ್ಣವರಾಗಿದ್ದರು ಅವರಿಗೆ ಭಗವಂತ ವಿಶೇಷವಾಗಿರುವಂತಹ ಶ್ರೇಯಸ್ಸನ್ನು ನೀಡಲಿ, ಉತ್ತಮೋತ್ತಮವಾಗಿರುವಂತಹ ಸಾಧನೆಯನ್ನು ಅವರ ಕಡೆಯಿಂದ ಇನ್ನಷ್ಟು ಹರಿವಾಯು ಗುರುಗಳು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಎರಡು ಮಾತುಗಳನ್ನು ಉಪಸಂಹಾರ ಮಾಡುತ್ತೇನೆ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರು ಮಮ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು. ನಮಸ್ಕಾರ ರಾಜಶಿವರಿ ಆಚಾರ್ಯರಿಗೆ. ಬಹಳ ಸುಂದರವಾದ ಸಂಸ್ಕೃತ ಶ್ಲೋಕದಲ್ಲಿ ಅವರ ವ್ಯಕ್ತಿತ್ವದ ದ್ವಿವಿಧ ಮುಖಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ಅವರ ತಳಸ್ಪರ್ಶವಾದ ಸಂಶೋಧನೆ, ಪಾಂಡಿತ್ಯ, ಪ್ರಾಚೀನತೆ, ನವೀನತೆ, ಸಮನ್ವಯ ಬಹಳ ಚೆನ್ನಾಗಿ ತಿಳಿಸಿದ್ರಿ. ಎಲ್ಲರ ಪರವಾಗಿ ನಮಗೂ ಬಹಳ ಬಹಳ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಈಗ ಜಯಕೃಷ್ಣ ನೆಲಬಂಗ ಅವರು ಮಾತಾಡ್ತಾರೆ. ಅವರು ನಮಗೆ ಎಲ್ಲರೂ ಚಿರಪರಿಚಿತರು. ಅವರು ವಾಷಿಂಗ್ಟನ್ DC ಮತ್ತು ಇತರ ಎಲ್ಲ ಕಡೆ ಜನರಿಗೆ ಶಾಸ್ತ್ರ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಮಧ್ವಭಾಷ್ಯ ಮತ್ತು ಟಿಪ್ಪಣಿ ಗ್ರಂಥಗಳನ್ನು ಇಂಗ್ಲೀಷಿನಲ್ಲಿ ತರ್ಜುಮೆ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ವಾದಾವಳಿ ಎನ್ನುವ ತತ್ವಶಾಸ್ತ್ರದ ಗ್ರಂಥದ ಇಮೇಲ್ ಲಿಸ್ಟನ್ನು ನಡೆಸ್ತಾ ಇದ್ದಾರೆ. ಬನ್ನಂಜಿಯವರ ಜೊತೆಗೆಲ್ಲೂ ಕೂಡ ಅನೇಕ ಮಾತುಗಳನ್ನು ತತ್ವಶಾಸ್ತ್ರದ ಬಗ್ಗೆ ನಡೆಸಿದ್ದಾರೆ. ಈಗ ಅವರಿಂದ ಗುರುಜಿ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ಮನೋಜಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಡುತ್ವಂ ಚ ಹನುಮಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ
ವೈಷ್ಣವಾಃ ವಿಷ್ಣು ಹೃದಯಃ ತಾನ್ ನಮಸ್ಯೇ ಗುರುನ್ ಮಮ ಅಪಾದಮೌಳಿ ಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಕೆಲವು ವಿಚಾರಗಳನ್ನ ಕೆಲವರು ಬಾಯಿಂದ ಕೇಳಿದಾಗ ಚೆನ್ನಾಗಿ ಮನಸ್ಸಿಗೆ ತಟ್ಟುತ್ತೆ ಅದು ಆ ಹೇಳುವವರ ಅವರು ತಮ್ಮ ಮನನದಿಂದ ಏನು ಕಂಡುಕೊಂಡಿರ್ತಾರೆ ಅದರೊಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರ ಜೊತೆಯಲ್ಲಿ ಈ ಕಾರಣದಿಂದಲೇ ಯಾವುದೇ ಫೀಲ್ಡ್ನಲ್ಲಿ ಫಿಸಿಕ್ಸ್ ಆಗಲಿ ಫಿಲಾಸಫಿನೇ ಆಗಲಿ ಒಬ್ಬ ಎಮಿನೆಂಟ್ ಸೈಂಟಿಸ್ಟ್ ಅಥವಾ ಒಬ್ಬ ಎಮಿನೆಂಟ್ ಫಿಲಾಸಫರ್ ಅಂತ ಇದ್ದಾಗ ಹಿ ವಿಲ್ ಟೇಕ್ ಯು ಥ್ರೂ ಹಿಸ್ ಎಕ್ಸೈಟ್ಮೆಂಟ್ ಇನ್ ಹಿಸ್ ಸಬ್ಜೆಕ್ಟ್ That's what happens when you talk to them. Arithiyadantaha Bharatiya Tattva Shastravanna Namage Madhunikarige Igina Kalake Arthavaguvahage Adakke Takkanta Udaharanagalanna Anubhava Roopadalli Kodutare Avarade Svanta Anubhava Roopadalli Udaharaneyagi Kottu Namma Jeevanadalli Hege ಅದನ್ನು ಉಪಯೋಗಿಸಬಹುದು ಎಂಬುದನ್ನು ತಿಳಿಸಿದಂಥವರಲ್ಲಿ ಬನ್ನಂಜೆಯವರು ಅಗ್ರಗಣ್ಯರು ನನಗೆ ಮೊದಲನೇ ಸಾರಿ ಅವರು ಭೇಟಿಯಾಗಿದ್ದು ಇಲ್ಲಿ ಅಮೆರಿಕಾದಲ್ಲಿ 2001 ಇಸವಿ ಇಲ್ಲಿ ಮೇರಿಲ್ಯಾಂಡ್ ಅಲ್ಲಿ ಅವರಿಂದ ಗೀತಾ 6 ಇಡಿಸಿದ್ರು ದಿನ ಆಗಲು ಹೋಗ್ತಾ ಇದ್ವು ಆವಾಗ ನಾನು ಮೊದಲನೇ ಸಾರಿ ಅವರ ಸಿಡಿಗಳು ಅವರ ಕ್ಯಾಸೆಟ್ಗಳು ಅವಾಗ ಇದ್ದಿದ್ದು ಅದನ್ನು ಕೇಳಿದ್ದೆ ಆದರೆ ಬನ್ನಂಜೆಯವ್ರನ್ನ ಮುಖತಃ ಮೊದಲನೇ ಸಾರಿ ನೋಡಿದ್ದು ಅಲ್ಲಿ ಅವಾಗ ಸೆಪ್ಟೆಂಬರ್ 11 ಆಗಿತ್ತು ನ್ಯೂಯಾರ್ಕಿನಲ್ಲೇ ಬಂದಿದ್ದರು ಅವರು ಅದರ ಬಗ್ಗೆ ಒಂದು ಕನ್ನಡದಲ್ಲಿ ಒಂದು ಕವನವನ್ನು ಗಂಟೆ ಬಾರಿಸುತ್ತೆ ಅಂತ ಬರೆದಿದ್ರು ಅಂದ್ರೆ ನಾನು ನಾ ಎಲ್ಲಿ ಹೋದರೂ ವಿಡಿಯೋ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ಒಂದು ಅಭ್ಯಾಸ ಸೊ ಐ ಹ್ಯಾಡ್ ಟೇಪ್ ದಟ್ ಆಲ್ಸೋ ಆಮೇಲೆ ಮತ್ತೆ ಅವರ ಭೇಟಿ ನನಗೆ ಆಗಿದ್ದು 2014 ಜ್ಞಾನ ಸಂಗಮ ಅಂತ ನ್ಯೂ ಜರ್ಸಿ ಕೃಷ್ಣ ಮಠದಲ್ಲಿ ಅವತ್ತು ಸಂಜೆ ಅವರು ಉಪನ್ಯಾಸ ಇತ್ತು ಅವತ್ತು ಮಧ್ಯಾಹ್ನ ಸಾಕ್ಷಿ ಪ್ರಮಾಣದ ಬಗ್ಗೆ ಮಾತನಾಡಿದ ಮೇಲೆ ಎಲ್ಲ ಅವತ್ತು ಸಭೆ ತುಂಬಿತ್ತು 600 ಜನಕ್ಕೂ ಹೆಚ್ಚು ಜನ ಅಲ್ಲಿ ಎಲ್ಲ ಸೀಟುಗಳಾಗಿ ನಿಂತ್ಕೊಂಡಿದ್ರು ಜನ ಸುತ್ತಲು ಅಷ್ಟು ಜನ ಇದ್ರು ಅದಾದ್ಮೇಲೆ ಅವರಿಗೆ ಎಲ್ಲರೂ ಬೇಕು ಅವತ್ತು ಬೆಳಗ್ಗೆ ಒಂದು ಯಾರೋ ಒಬ್ರು ಬಂದು ನನ್ನ ನೀವು ಬನ್ನಂಜೇನ ಅಂತ ಕೇಳಿದ್ರು ನನ್ನ ನನಗೆ ಮನಸ್ಸಲ್ಲಿ ಐ ವಿಶ್ ಅಂತ ಅನ್ಕೊಂಡೆ ಅವ್ರ ಜ್ಞಾನದ ಮಟ್ಟ ಎಲ್ಲಿ ನಾನೇ ಇಲ್ಲಿ ಆದರೆ ಅವತ್ತು ಸಂಜೆ ಒಂದು ಕಡೆ ಶ್ರೀಗಳವರಿದ್ರು ಇನ್ನೊಂದು ಕಡೆ ಎದುರುಗಡೆ ಬನ್ನಂಜೆಯವರು ಕೂತಿದ್ರು ಇಲ್ಲಿ ಮಧ್ಯೆ ಈ ಸಾಕ್ಷಿ ಪ್ರಮಾಣದ ವಿಚಾರ ಮಾತನಾಡಿದಾಗ ನಮ್ಮೆಲ್ಲರಿಗೂ ಒಂದು ಸಾಕ್ಷಿ ಅನ್ನೋದಿದೆ ಅದು ಯಥಾರ್ಥವನ್ನು ಗ್ರಹಿಸೋದೇ ಇಲ್ಲ ಅಂತ ಹೇಳಿದಾಗ ಅನೇಕ ಪ್ರಶ್ನೆಗಳು ಹೇಳೋದು ಸಹಜ ಇದನ್ನ ಅವರ ಆಡಿಯನ್ಸ್ ಇಂದ ನಮಗೂ ಅನೇಕ ಪ್ರಶ್ನೆಗಳು ಬರ್ತಾ ಇತ್ತು ಈ ಕಡೆ ಒಂದು ಕಡೆ ಎದುರುಗಡೆ ಬನ್ನಂಜೆಯವರಿದ್ದಾರೆ ಅವ್ರು ಬಂದು ನಾವು ಧೈರ್ಯ ಮಾಡಿ ಉತ್ತರ ಕೊಡ್ಬೇಕಲ್ಲ ಏನೇ ಆಗ್ಲಿ ಗುರುಪ್ರಸಾದ ಬಲವಾನ್ ಅಂತ ಹೇಳಿ ಅದೆಲ್ಲ ಆದ್ಮೇಲೆ ಅವ್ರನ್ನ ಎಲ್ಲರೂ ಬೇಕು ಏನು ಸಯೇತದೇವಂ ವೇದಾಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಚಂತಿ ಅಂತ ಶ್ರುತಿಗಳೇ ಹೇಳುತ್ತೆ ಒಬ್ಬ ಜ್ಞಾನಿ ಆದವನ ಲಕ್ಷಣ ಏನು ಅಂದ್ರೆ ಅವನೇನು ಅಡ್ವರ್ಟೈಸ್ ಮಾಡ್ಕೋಬೇಕಾಗಿಲ್ಲ ತಾನಾಗಿಯೇ ಜನಗಳು ಬರ್ತಾರೆ ಅವನ ಹತ್ರ ಇಂತಹ ಆ ನ್ಯೂಜೆರ್ಸಿ ನೂಕು ನುಗ್ಗಲಿತ್ತು ಅವ್ರ ಮಧ್ಯದಲ್ಲಿ ಅವರು ಕಾರಿಡಾರ್ ಬರ್ತಾ ಇದ್ದಾಗ ನಾನು ಹೋಗಿ ನಮಸ್ಕಾರ ಮಾಡಿ ನನ್ನಿಂದ ಒಂದು ರಿಕ್ವೆಸ್ಟ್ ನಿಮಗೆ ನೀವು ಈ ಗೋಟಿ ಏನಿದೆ ಅದನ್ನು ತೆಗಿಬೇಡಿ ಹಂಗೆ ಇಟ್ಕೊಂಡಿರಿ ಅದರಿಂದಾಗಿ ನನಗೂ ಐ ವಿಲ್ ಆಲ್ಸೋ ಗೆಟ್ ನೇಮ್ ಐ 10 ಆಫ್ ನೇಮ್ ಅಂಡ್ ಫೇಮ್ ಬಿಕಾಸ್ ಆಫ್ ಯು ಅಂತ ಹೇಳಿದೆ ಅವ್ರು ನಕ್ಕಿದ್ರು ಆಶೀರ್ವಾದ ಮಾಡಿದ್ರು ಆಮೇಲೆ
ಅದೇ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ, ನೀವು 2001 ಇಸ್ವಿಯಲ್ಲಿ ಒಂದು ಕವನವನ್ನು ಬರೆದಿದ್ದರೆ ಅದನ್ನ ಟೇಪ್ ಮಾಡಿರೋದು ನನ್ನ ಹತ್ರ ಇದೆ ಅಂತ. ಅವಾಗ ಅವರು ನೋಡಿ ನನ್ನ ಹತ್ರನೇ ಇಲ್ಲ ಅದು, ಅವತ್ತಿಂದ ಹುಡುಕ್ತಾ ಇದ್ದೆ ನಾನು ಎಲ್ಲಿದೆ ಅದು ಅಂತ. ಸೊ ದಯವಿಟ್ಟು ಕೊಡಿ ಒಂದು ಕಾಪಿ ಅಂತಂದ್ರು. ಆಗ್ಲಿ ಅಂತ ಹೇಳಿದೆ. ಅದಾದ್ಮೇಲೆ 2017 ಇಸ್ವಿಯಲ್ಲಿ ಅವರು ವಾಷಿಂಗ್ಟನ್ ಡಿ ಸಿಯಲ್ಲಿ ಸುಧೀಂದ್ರ ಅವರ ಮನೆಯಲ್ಲೇ ಇದ್ರು, ನಮ್ಮೆಲ್ಲರಿಗೂ ಈಶಾವಾಸ್ಯ ಪಾಠ ಮಾಡಿದ್ರು. ಅವರು ಯಾವತ್ತೂ ಒಂದು ಪೇಪರನ್ನು ಮುಂದೆ ಇಟ್ಟುಕೊಂಡವರು ಅಲ್ಲ, ಮೂಲವೇ ಆಗಲಿ ಅದಕ್ಕೆ ಅರ್ಥವನ್ನೇ ಆಗಲಿ ಹಾಗೆ ನೇರವಾಗಿ ಹೇಳೋರು. ಸೊ ಅದಲ್ಲದೆ ಇಲ್ಲಿ ಒಂದು ಸಂಸ್ಕೃತ ಭಾರತಿ ಅಂತ ಇದೆ, ಅವರಲ್ಲಿ ಅವರು ಸಂಸ್ಕೃತದಲ್ಲಿ ಭಾಷಣ ಮಾಡಿ ಅಂತ ಅವ್ರನ್ನ ಕರೆದಿದ್ದರು. ಸೊ ಅಲ್ಲಿ ನಮ್ಮ ಮಕ್ಕಳಿಗೆ ದ್ವಾದಶ ಸ್ತೋತ್ರ ನಾನು ಹೇಳ್ಕೊಟ್ಟಿದ್ದೀನಿ ಹೇಳಿಸ್ಲೇ ಅಂತ ಅವ್ರನ್ನ ಕೇಳಿದೆ. ಅವರು ಖಂಡಿತ ನನಗೂ ಬಹಳ ಇಷ್ಟ ದ್ವಾದಶ ಸ್ತೋತ್ರ ಖಂಡಿತ ಆಗಿ. ಸೊ ನಮಗೆ ನಮ್ಮ ಮನೆಗೆ ಬರೋ ಒಂದಿಬ್ರು ಮಕ್ಕಳ ಕೈಲಿ ಉದೀರ್ಣ ಮಜರಂ ದಿವ್ಯಂ ಅಮೃತಸ್ಯಂ ವ್ಯಧೀಷಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅನ್ನೋ ಈ ದ್ವಾದಶ ಸ್ತೋತ್ರ ಏನಿದೆ ಇದನ್ನ ಹೇಳಿದ್ರು. ಆಗ ಅವರು ಅವ್ರ ಭಾಷಣದಲ್ಲೂ ಒಂದು ಮೆನ್ಷನ್ ಮಾಡಿದ್ರು, ನೋಡಿ ಇಲ್ಲಿ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಹೇಳ್ತಾರೆ ಬಹಳ ಸಂತೋಷ, ಇಲ್ಲಿ ಹೇಳ್ಬೇಕೋ ಬೇಡವೋ ಅಂತ ಇಂಡಿಯಾದಲ್ಲಿ ಇನ್ನು ಜಿಜ್ಞಾಸೆ ಮಾಡ್ತಾ ಇದ್ದಾರೆ ಅಂತ ಸಂಸ್ಕೃತದಲ್ಲಿ ಮಾತನಾಡಿ ಅದರಲ್ಲಿ ಸೇರಿಸಿ ಹೇಳಿದ್ರು. ಅದಾದ್ಮೇಲೆ ಅವರು ಅವ್ರು ಹೇಳ್ತಾ ಇದ್ದಂತ ಒಂದು ಎಲ್ಲರೂ ಕೇಳಿರ್ತೀರಿ, ಮೈ ಫಾದರ್ಸ್ ಟಂಗ್ ಇಸ್ ಕನ್ನಡ, ಮೈ ಮದರ್ಸ್ ಟಂಗ್ ಇಸ್ ತುಳು, ಮೈ ಟಂಗ್ ಇಸ್ ಸಂಸ್ಕೃತ ಅಂತ ಹೇಳೋರು. ಆ ಕಾರಣದಲ್ಲಿ ಸಂಸ್ಕೃತ ಅನ್ನೋದು ನನಗೆ ಸಹಜವಾಗಿ ಬರುತ್ತೆ, ಬಿಕಾಟ್ ಇಸ್ ಮೈ ಟಂಗ್ ಅಂತ ಹೇಳೋರು. ಆಮೇಲೆ ಅದು ಇಲ್ಲಿ ಎಸ್ ಬ್ಯಾಟ್ ಅಂತ ಒಂದಿದೆ ಹನುಮಂತ ಗುಡಿ, ಅಲ್ಲಿ ಜೀವ ಕರ್ತೃತ್ವದ ಮೇಲೆ ಮಾಡಿ ಅಂತ ಅವ್ರಿಗೆ ಅವರು ಸ್ಟೇಜ್ ಮೇಲೆ ಕೂತ್ಕೊಂಡ ಮೇಲೆ ಹೋಗಿ ಕೇಳಿದ್ರು. ಆಗ ಅವರು ನೋಡಿ ನಮಗೆ ಮುಂಚೆ ಹೇಳೋದಿಲ್ಲ, ಅವರಿಗೇನು ತಯಾರಿ ಏನು ಬೇಕಿರಲಿಲ್ಲ, ಆದ್ರೂ ತಮಾಷೆಗೆ ಹೇಳಿದ್ರು. ಹೇಳ್ಬಿಟ್ಟು ಎಲ್ಲ ಆ ಜೀವಕರ್ತೃತ್ವದ ವಿಚಾರವನ್ನು ಹೇಳಿದಾಗ ಎಲ್ಲರೂ ತಾವು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆಯವ್ರಿಗೂ ಕನ್ಫ್ಯೂಸ್ ಮಾಡಿಸ್ತಾರೆ. ಕರ್ತೃತ್ವಾದ ಕನ್ನಡದ ಕೊನೆಯಲ್ಲಿ ಜಯತೀರ್ಥರ ಒಂದು ಮಾತು ಹೇಳ್ತಾರೆ, ಇದನ್ನ ಇದೇ ಅಂತಲೂ ಹೇಳ್ಬೋದು ಇಲ್ಲ ಅಂತಲೂ ಹೇಳ್ಬೋದು, ಯಾವ ದೃಷ್ಟಿಯಿಂದ ಇದೆ ಅಂತೀರಿ ಯಾವ ದೃಷ್ಟಿಯಿಂದ ಇಲ್ಲ ಅಂತೀರಿ ಅನ್ನೋದು ವಿಚಾರ ಇತ್ಯಾದಿಯಾಗಿ. ಸೊ ಅಲ್ಲಿ ದತ್ತ ಸ್ವಾತಂತ್ರ್ಯ ಅಂತ ಏನು ನಾವು ಸಾಮಾನ್ಯವಾಗಿ ಕೇಳ್ತೀವಿ ಅದು ರಾಮಾನುಜ ಮತದಿಂದ ಬಂದಿರೋದು, ಯಾಕೆಂದ್ರೆ ಮುಂದಿನ ಕರ್ಮಗಳನ್ನ ಹಿಂದಿನ ಕರ್ಮದ ಆಧಾರದ ಮೇಲೆ ಭಗವಂತ ಮಾಡಿಸ್ತಾನೆ ಅಂತಾದಾಗ ಆ ಮೊದಲನೇ ಕರ್ಮವನ್ನ ಯಾರು ಮಾಡಿದ್ದು ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಉತ್ತರವಾಗಿ ರಾಮಾನುಜೀಯದಲ್ಲಿ ಭಗವಂತ ಸ್ವಾತಂತ್ರ್ಯವನ್ನು ಕೊಡ್ತಾನೆ ಜೀವಾತ್ಮರುಗಳಿಗೆ ಅಂತ, ಏನಾದರೂ ಮಾಡೋ ನೀನು ಆ ಮೊದಲನೇ ಒಂದು ಕರ್ಮ, ಅದಾದ್ಮೇಲೆ ಅದಕ್ಕೆ ತಕ್ಕಂತೆ ಅಲ್ಲಿಂದ ಹೋಗುತ್ತೆ ಅನ್ನೋದು ಇದು ರಾಮಾನುಜ ಮತದ ಒಂದು ಇದು. ಇದನ್ನ ನಾನು ಬೇರೆ ಯಾರು ಹೇಳುವುದನ್ನು ಕೇಳಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಯು ಐ ಅಂಡರ್ಸ್ಟುಡ್ ವೇರ್ ದಿಸ್ ಟರ್ಮಿನಾಲಜಿ ಕೇಮ್ ಫ್ರಮ್ ಥ್ಯಾಂಕ್ಸ್ ಟು ಬನ್ನಂಜೆ. ಈ ರೀತಿಯಾಗಿ ಅನೇಕದು ಈ ಶತರುದ್ರಿಯ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ದಿಸ್ ಈಸ್ ಸಮಥಿಂಗ್ ಯು ನೋ ಯುನೀಕ್ ಯು ನೋ ಹಿಸ್ ಕಾಂಟ್ರಿಬ್ಯೂಷನ್ಸ್ ಟು ಹೇಗೆ ಈ ರುದ್ರ ಅಂತ ಏನ್ ಹೇಳ್ತಾರೆ ಚಮಕ ನಮಕ ಇವುಗಳನ್ನ ಮಧ್ವ ಸಿದ್ಧಾಂತ ರೀತಿಯ ಹೇಗೆ ಇದು ವಾಯುದೇವರನ್ನ ಶಿವನನ್ನ ಮಹಾವಿಷ್ಣುವನ್ನೇ ಹೇಳುತ್ತೆ ಈ ರುದ್ರ ಅನ್ನೋದು ಅತ್ಯದ್ಭುತವಾಗಿ ಇದರ ಮೇಲೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಈತ ಅನೇಕಾನೇಕ ಕಾಂಟ್ರಿಬ್ಯೂಷನ್ಸ್ ಅವ್ರದ್ದು, ಅದನ್ನ ಹೇಳಕ್ಕೆ ನನಗೆ ಏನೋ ಶಕ್ತನೂ ಅಲ್ಲ, ಅವರು ಬರೆಯೋದೆಲ್ಲ ಅರ್ಥವಾಗತ್ತೆ ಅನ್ನೋ ಭ್ರಮೆಯೂ ನನಗಿಲ್ಲ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಜಯಕೃಷ್ಣ ಅವರಿಗೆ. ಅವರ ಪ್ರವಚನ ಶೈಲಿಯ ಬಗ್ಗೆ ಅವರ ಜೀವಕರ್ತೃತ್ವದ ಪ್ರವಚನ ನಮ್ಗಿನ್ನೂ ಜ್ಞಾಪಕ ಇದೆ. ಎಸ್ ಬ್ಯಾಟಲ್ಲಿ ಚತುರುದ್ರಯದ ಗ್ರಂಥದ ಬಗ್ಗೆ ಹೇಳಿದ್ರಿ. ನೀವು ವಿಡಿಯೋ ತೆಗೆದಿದ್ದರಿಂದ ಅವರ ಎರಡು ಕವನ ಕನ್ನಡ ಕವನ ನಮಗೆ ಸಿಕ್ಕಿದೆ, ಅದರಿಂದ ತೆಗೆದು ಅದನ್ನು ಟೆಕ್ಸ್ಟ್ ರೂಪವಾಗಿ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಇದೆ. ಸೊ ಅದೊಂದೇ ಕಾಪಿ ಇರೋದು ಅವರ ಕನ್ನಡ ಕವನಗಳನ್ನು. ಸೊ ಧನ್ಯವಾದಗಳು, ನಮಸ್ಕಾರಗಳು.
ಈಗ ಮಂಜಿನಾಥ್ ಗುರುರಾಜ್ ಅವರು ಮಾತಾಡ್ತಾರೆ. ಅವರು ಯೋಗ ಫಿಲಾಸಫಿ ಬಗ್ಗೆ ಪಂಡಿತ್ಯ ಪಡೆದಿದ್ದಾರೆ, ಆಯುರ್ವೇದ ಪಂಡಿತ್ ಆಗಿದ್ದಾರೆ, ಸಂಸ್ಕೃತ ಎಕ್ಸ್ಪರ್ಟ್ ಕೂಡ, ಕೌನ್ಸಿಲರ್ ಅಂಡ್ ಸೈಕೋಥೆರಪಿಸ್ಟ್, ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿ. ಅದಲ್ಲದೆ ಜ್ಯೋತಿಷ್ಯ ಅಸ್ಟ್ರಾನಮಿ ಅದೂ ಬರುತ್ತಂತೆ. ಸೊ ಅನೇಕ ಬಹುಮುಖ ಪ್ರತಿಭೆಯ ವ್ಯಕ್ತಿ. ಅವರು ಬನಂಜಯ ಗೋವಿಂದಾಚಾರ್ಯರ ಪ್ರಮುಖ ಶಿಷ್ಯರು. ಅವರು ಅನೇಕ ಅವರದು ವಾಟ್ಸಪ್ ಗ್ರೂಪ್ಗಳನ್ನು, ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾಡ್ರೇಟ್ ಮಾಡ್ತಾರೆ. ಈಗ ಅಸೋಸಿಯೇಟ್ ಪ್ರೊಫೆಸರ್ ದಿ ಎಸ್ ವ್ಯಾಸ ಯೂನಿವರ್ಸಿಟಿ. ಸೊ ಬಹಳ ಕೆಲಸ ಮಾಡಿದ್ದಾರೆ ಬನಂಜಯ ಆಚಾರ್ಯರ ಜೊತೆಗೆ. ಈಗ ಅವರಿಂದ ಸಂಸ್ಮರಣೆಯನ್ನು ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ಐ ಆಮ್ ಆಡಿಬಲ್. ಎಸ್ ಕೇಳಿಸ್ತದೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯಭ್ಯೋ ನಮಃ, ಶ್ರೀಮದ್ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದ ವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಪದವಾಕ್ಯ ಪ್ರಮಾಣಜ್ಞ ಮಧ್ವರಾತಂ ತಪೋನಿಧಿ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ. ನಾನಾ ಶಾಸ್ತ್ರಾಂಧು ಸಂದರ್ಶಂ ವೇದಾಂತಾಪ್ತಿ ಪ್ರದೇಶಿಕಂ ನಾರಾಯಣ ಸುತಂ ವಂದೇ ಗೋವಿಂದ ಗುರುಮಾದರಾತ್. ಧನ್ಯಾವಯಂ ಗೋವಿದೋ ವಾಕ್ಯಕುಂಭಾತ್ ಶಾಸ್ತ್ರಾಮೃತಂ ವೇದವಾರ್ಧೇ ಪ್ರಗೃಹ್ಯ ಪಾನೋತ್ಸವಾಸ್ತಸ್ಯ ಪಂಥಾನಮಾಪ್ತಾಃ ಶ್ರದ್ಧಾ ಪುಷ್ಪಂ ಪ್ರಾರ್ಪಯಾಮೋ ಅತ್ರ ಭಕ್ತ್ಯ. ಶ್ರೀ ಗುರುಭ್ಯೋ ನಮಃ. ಇದೊಂದು ಬಹಳ ಅದ್ಭುತವಾದ ಒಂದು ಪರಿಸ್ಥಿತಿ. ನಾವು ವಿಚಿತ್ರವಾಗಿದ್ದರೂ ಇದು ವಾಸ್ತವ. ಗುರುಗಳನ್ನು ನಾವು ಕಳ್ಕೊಂಡ್ವಿ ಅನ್ನೋದಕ್ಕಿನ್ನ ನಮಗವರು ಕೊಟ್ಟಿರೋ ಅಗಾಧ ಸಮುದ್ರವನ್ನು, ಜ್ಞಾನ ಸಮುದ್ರವನ್ನು ನಾವು ಮುಂದಿಟ್ಕೊಂಡು ಅದನ್ನು ಸಾರ್ಥಕ ಪಡಿಸ್ಕೊಳ್ತಾ ಗುರುಗಳ ಸಂಸ್ಮರಣೆಯನ್ನು ಮಾಡೋದಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಕ್ಕಂಥ ವಾಸುಮೂರ್ತಿಯವರು ಮತ್ತು ಎಲ್ಲ ಈ ಒಂದು ಮಾಲಿಕೆಯ ಕಾರ್ಯಕರ್ತರುಗಳು ಯಾರಿದ್ದಾರೆ ಅವರಿಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕೆಲವು ಅನುಭವಗಳು ಗುರುಗಳ ಬಗ್ಗೆ. ಗುರುಗಳ ಮಾತು, ಗುರುಗಳ ಸಾಮೀಪ್ಯ ಅದು ಏನು ಅನ್ನೋದನ್ನು ನಾನು 10 ವರ್ಷ ಅನುಭವಿಸಿದ್ದೀನಿ. ಇದು ನನ್ನ ಸುಯೋಗ, ನನ್ನ ಪೂರ್ವಜನ್ಮದ ಸುಯೋಗ. 2010ರಲ್ಲಿ ವಿದ್ಯಾಭೂಷಣರು, ಈಗ ತಾನೇ ಅವರು ಹೇಳಿದ್ರು, ನನ್ನ ಗುರುಗಳ ಸಂಬಂಧ ವಿದ್ಯಾಭೂಷಣರ ಮನೆಯಿಂದನೇ ಶುರುವಾಗಿದ್ದೆ. ನಾರಾಯಣ ವರ್ಮ, ಭಾಗವತದ ಅದ್ಭುತ ಪ್ರವಚನ ನಾರಾಯಣ ವರ್ಮ 2010ರಲ್ಲಿ ಡಿಸೆಂಬರಲ್ಲೇ ಶುರುವಾಗಿತ್ತು. 2010 ಡಿಸೆಂಬರಿಂದ ನಾನು ಗುರುಗಳ ಸಾಮೀಪ್ಯಕ್ಕೆ ಬಂದು ನಾರಾಯಣ ವರ್ಮದಿಂದ ಅದೇ 2010 ಡಿಸೆಂಬರ್ 2020ರವರೆಗೂ ಭಗವಂತ ಕಲ್ಪಿಸಿಕೊಟ್ಟ. ಇದು ನನ್ನ ಜೀವನದ ಒಂದು ಅದ್ಭುತ ಕ್ಷಣಗಳು ಅಂತ ಹೇಳಕ್ಕೆ ನಾನು ಬಹಳ ಸಂತೋಷವಾಗುತ್ತೆ ನನಗೆ. ಯಾಕೆ ಅಂತಂದ್ರೆ ಗುರುಗಳ ಸಾಮೀಪ್ಯ. ಯಾದವಾರ್ಯರು ಒಂದು ಪ್ರಾತಸ್ತೋತ್ರದಲ್ಲಿ ಹೇಳ್ತಾರೆ, ನಾನು ಗುರುಗಳಲ್ಲಿ ಇದನ್ನು ಅರಿಕೆನೂ ಮಾಡಿಕೊಂಡಿದ್ದೆ. ಅವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಮಯದಲ್ಲಿ ಗುರುಗಳ ಮನೆಗೆ ಪ್ರತಿ ವರ್ಷವೂ ಹೋಗ್ತಿದ್ವಿ. ಆಗ ನನಗೆ ಒಂದನಿಸಿದ್ದು, ಇಂಥ ಗುರುಗಳನ್ನ ನಾವು ಧನ್ಯಾವಯಂ, ಅದನ್ನೇ ಹೇಳಿದ್ದು. ಇದೊಂದು ಅದ್ಭುತವಾದ ಶ್ಲೋಕ, ನನಗೆ ಬಹಳ ಇಷ್ಟ. ಧನ್ಯಾವಯಂ ಗೋವಿದೋ ವಾಕ್ಯಕುಂಭಾತ್ ಅಂತ ಶಾಸ್ತ್ರಾಮೃತಂ ವೇದವಾರ್ಧೇ ಪ್ರಗೃಹ್ಯ. ಅಂಥ ಅದ್ಭುತವಾದ ವಿಷಯಗಳನ್ನ ಕೊಟ್ಟಂತ ಜ್ಞಾನಿ ಇವರು ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಎಂಥ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿರ್ತಿದ್ದಾರೆ. ಅಂಥ ಅದ್ಭುತವಾದ ವಿಷಯಗಳನ್ನು ಕೊಟ್ಟಂತ ಜ್ಞಾನಿಗೆ ನಮೋ ನಮಃ ಅಂತ ಹೇಳೋದೊಂದೇ ಭೂಯಿಷ್ಠ ಅಂತೆ ನಮ ಉಕ್ತಿ ವಿಧೇಮ, ನಮ್ಮ ಕೈಯಿಂದ ಸಾಧ್ಯ. ಅಂಥ ಆಚಾರ್ಯರನ್ನ ಕೊಟ್ಟ ಎಲ್ಲರಿಗೂ, ಎಲ್ಲ ನಮ್ಮ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಏನು ಅನುಗ್ರಹ ಇದೆ ಅದನ್ನು ನಾವು ಮೆಲುಕು ಹಾಕೋದೊಂದೇ ನಮಗೆ ಸಿಕ್ಕ ಒಂದು ಭಾಗ್ಯ. ನಾನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸಂದರ್ಭದಲ್ಲಿ ಗುರುಗಳಿಗೆ ಭಿನ್ನವಿಸಿಕೊಂಡಿದ್ದೆ. ಗುರೋಹ ಸುಸಂಗೋಸ್ತು ದಯಾಚ ಸೇವಾ ಜನ್ಮಾಂತರೇ ತಸ್ಯ ಗೃಹೇ ಜನಿಶ್ಚ ಶ್ರೀಮಧ್ವ ಶಾಸ್ತ್ರ ಶ್ರವಣಂ ಮಮ ಸ್ಯಾತ್ ಅನಂತ ಕಾಲೇಣ ಸುಪುಣ್ಯ ಹೇತು. ಇದು ನಾನು ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಿದ್ದೆ, ನಾನು ಕೈ ಮುಗಿದು. ಏಕೆಂದ್ರೆ ಆ ಗುರುಗಳ ಆರಾಧನೆಯಲ್ಲಿ ಅವರು ನನ್ನನ್ನು ಕರೆದು ಮಂಜುನಾಥ ಭಟ್ರೆ ಅಂತ ಕರಿತಿದ್ರು. ನನ್ನ ಮಂಜುನಾಥ ಭಟ್ರೆ, ನೀವು ಆಯುರ್ವೇದ ವೈದ್ಯರು, ನಿಮಗೆ ಮುಖ್ಯವಾಗಿ ನಿಮಗೆ ಧನ್ವಂತರಿಯ ಉಪದೇಶ ಆಗಬೇಕು.
ಬನ್ನಿ, ನಾನು ನಿಮಗೆ ಬಂದಂತೆ ಧನ್ವಂತರಿ ಉಪದೇಶ ಕೊಡ್ತೇನೆ ಅಂತ ಅಂತ ಅಪಾರವಾದ ಕಾರುಣ್ಯ ಗುರುಗಳದ್ದು. ಈ ಕಾರುಣ್ಯ ಎಲ್ರಿ ಇರುತ್ತೆ? ನಾನು ಎಲ್ಲೋ ಇದ್ದವನು, ನಾನು ಎಕ್ಕಷ್ಟೇ ತೊಬ್ಬ ಏನೋ ಒಂದು ಸಣ್ಣದಾಗಿ ತಿಳ್ಕೊಂಡಿರೋನು. ಚಿಕ್ಕ ವಯಸ್ಸಿನಿಂದಾನು ವೇದ ಮಂತ್ರಗಳ ಒಂದು ಅಧ್ಯಯನ ಮಾಡಿದ್ದೀನಿ. ಆ ವೇದಗಳ ಮಂತ್ರದ ಅಧ್ಯಯನ ಪರಿಪೂರ್ಣತೆ ಆದದ್ದು ಗುರುಗಳ ಸಮ್ಮುಖಕ್ಕೆ ಬಂದಾಗ ಮಾತ್ರ. ಅದು ನಾನು ಕಲಿತ ಎಷ್ಟೋ ವೇದ ಮಂತ್ರಗಳನ್ನ ತಿದ್ದಿ ಪರ್ಫೆಕ್ಟ್ ಮಾಡಿ ಗುರುಗಳೇ ನನ್ನನ್ನು ಉದ್ಧಾರ ಮಾಡಿದ್ದು. ಅವರು ಕರೆದು ಧನ್ವಂತರಿ ಉಪದೇಶ ಕೊಟ್ಟರು ನನಗೆ. ಈ ಧನ್ವಂತರಿ ಉಪದೇಶ ಕೊಟ್ಟಾಗ ನನಗಾದ ಅನುಭವ ಪುಳಕಿತ ಅನುಭವ. ನಿಜವಾಗಲೂ ರಾಯರ ಆರಾಧನೆಯ ಸಂದರ್ಭದಲ್ಲಿ ನನ್ನನ್ನ ಕರೆದು ಮೇಲೆ ಅವ್ರ ಮನೆಯಲ್ಲೇ ಮೇಲ್ಗಡೆ ಇದ್ದರು. ಮೇಲ್ಗಡೆ ಇದ್ದಾಗ ಕರೆದು ಸಪರೇಟ್ ಆಗಿ ಅವರು ಜಪ ಎಲ್ಲ ಮುಗಿಸಿ ಆದ್ಮೇಲೆ ಕೆಳಗಡೆ ಹೇಳಿ ಕಳಿಸಿದ್ರು ಬನ್ನಿ ಅಂತ. ರಾಯರ ಬೃಂದಾವನದ ಮುಂದೆ ಕೂತಿದ್ದೆ ನಾನು ಪಾರಾಯಣ ಮಾಡ್ತಾ. ಬನ್ನಿ ಅಂತ ಕರೆದು ಕೇಳಿದಾಗ 15 ನಿಮಿಷ ನನಗಾದ ಅನುಭವ ಏನು ಅಂತಂದ್ರೆ, ಆಚಾರ್ಯರು ನನ್ನ ತಲೆ ಮೇಲೆ ಕೈಯಿಟ್ಟು ಚಂದ್ರೌಘ ಕಾಂತಿ ಮಮೃತೋರು ಕಲೈರ್ ಜಗಂತಿ ಸಂಜೀವಯಂತ ಮಮಿತಾತ್ಮ ಸುಖಂ ಪರೇಶಂ, ಈ ಶ್ಲೋಕ 4 ಶ್ಲೋಕ ಹೇಳ್ತಾ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ದಳ 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 ನೀರು ಹರಿತಾ ಇದೆ. ಅವರು ಅದರ ಅರ್ಥ ಹೇಳ್ತಾ ಇದ್ದಾರೆ, ಅವರಿಗೆ ತಡೆಯಕ್ ಆಗ್ತಿಲ್ಲ. ಇದು ನನಗಿನ್ನು ಕಣ್ಣಲ್ಲಿ ಕಟ್ಟಿದೆ ಇನ್ನು ಈ ಒಂದು ಸಂದರ್ಭ. ಎಂಥ ಅದ್ಭುತ ವ್ಯಕ್ತಿ, ನನಗೆ ಧನ್ವಂತರಿ ಉಪದೇಶ ಕೊಟ್ಟು ನನ್ನನ್ನು ಪುನೀತನನ್ನಾಗಿ ಮಾಡಿದ್ದಾರೆ. ಈ ಜನ್ಮಕ್ಕೆ ನಮಗೆ ನಿಜವಾಗಲೂ ಯಾವಾಗಲೂ ಸಹ ಗುರೋಸು ಸಂಗೋಸ್ತು ದಯಾಚ ಸೇವಾ ಜನ್ಮಾಂತರೇ ತಸ್ಯ ಗೃಹೇ ಜನಿಶ್ಚ, ಖಂಡಿತ ಅವರೇ ನಮಗೆ ಮಧ್ವಶಾಸ್ತ್ರ ಹೇಳಬೇಕು. ನಮಗೆ ಪ್ರತಿ ಜನ್ಮದಲ್ಲೂ ಅವರೇ ಬರಬೇಕು, ಯಾಕೆಂದ್ರೆ ನಮಗ್ ಗೊತ್ತಿಲ್ಲ ಎಷ್ಟು ಜನ್ಮ ನಾವು ತಗೋತೀವೋ, ಇನ್ನೆಷ್ಟು ಜನ್ಮ ಇದೆಯೋ ಗೊತ್ತಿಲ್ಲ. ಆದ್ರೆ ಪ್ರತಿ ಜನ್ಮಕ್ಕೂ ಅವರೇ ನಮ್ಮ ಗುರುಗಳಾಗಿರ್ಬೇಕು ಅನ್ನೋ ಒಂದು ಅದ್ಭುತವಾದ ಒಂದು ಸ್ತೋತ್ರ ಇದು. ಇದನ್ನ ಗುರುಗಳಿಗೆ ಅರಿಕೆ ಮಾಡಿಕೊಂಡಿದ್ದೆ. ಅಂತಹ ಗುರುಗಳು ಒಂದು ಪ್ರಾಣದೇವರು ಮತ್ತೆ ಭೀಮಸೇನ ಮತ್ತೆ ಮಧ್ವಾಚಾರ್ಯರ ಬಗ್ಗೆ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ಪ್ರಾಯ ಇದು ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಇದು ಶ್ಲೋಕ. ಇದು ಯಾಕೆ ಅಂತಂದ್ರೆ, ಕೋಲಾರದಲ್ಲಿ ಒಂದು ದೇವಸ್ಥಾನ ಇದೆ ನಮ್ಮ ಬಂಧುಗಳದ್ದೇ ಒಬ್ಬರದು. ಆ ಪ್ರಾಣದೇವರನ್ನ ನೋಡಿ ಆ ಸ್ತೋತ್ರ ರಚನೆ ಮಾಡಿ ತಕ್ಷಣವೇ ಆಶು ಮಾಡಿಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ನಾನು ಈ ಒಂದು ಸಂಸ್ಮರಣೆಯನ್ನು ಮುಗಿಸ್ತೀನಿ. ಲೋಕಾನಾಂ ಪ್ರಾಣದ ಪ್ರಾಣೋ ಮಾತರಿಶ್ವ ಮನೋಜವ ಸರ್ವೇಂದ್ರಿಯ ಪ್ರಣೇತಾಸೌ ವಿಷ್ಣು ಭಕ್ತಿಂ ದದಾತು ನಃ ನಾರಾಯಣಸ್ಯ ತನಯೋ ರಾಮದಾಸೋ ಜಗದ್ಗತಿ ಮತಿಸ್ಸ ಹನುಮಾನುಕ್ತ ಪೃಕ್ಷೋ ಭೀಮ ಇತಿ ಶ್ರುತಃ ದಶ ಪ್ರಮತಿರಿತ್ಯುಕ್ತೋ ಮಧ್ವನಾಮಾ ಜಗದ್ಗುರು ಪೂರ್ಣ ಪ್ರಜ್ಞ ಶಂ ತನೋತು ಹರಿಭಕ್ತಿ ಪ್ರದಸ್ಸದ. ಅದ್ಭುತವಾದ ಶ್ಲೋಕ. 3 ಅವತಾರಗಳ ಬಗ್ಗೆ ಕೊಡು ಇಲ್ಲಿ ಆ ಪ್ರಾಣದೇವರನ್ನ ನೋಡ್ತೀನಿ, ನನಗೇನೋ ಹೊಳಿತಾ ಇದೆ, ಬರ್ಕೊಡ್ತೀನಿ ಶ್ಲೋಕ ಅಂತ. ಅದನ್ನ ಕೆತ್ತಿಸಿ ನಾವು ಆಚಾರ್ಯರ ಹಸ್ತಾಕ್ಷರದಂತೆ ನಾವು ಅದನ್ನ ಆ ದೇವಸ್ಥಾನದಲ್ಲಿ ಹಾಕಿದೀವಿ. ಅಂದ್ರೆ ಅದನ್ನ ಶಿಲೆಯಾಗಿ ಬರವಣಿಗೆಯನ್ನ, ಗುರುಗಳ ಹಸ್ತಲಿಖಿತ ಬರವಣಿಗೆಯನ್ನ ಹಾಗೆ ಅದನ್ನ ನಾವು ಸ್ಲ್ಯಾಬ್ ಮೇಲೆ ಅದನ್ನ ಇಂಪ್ರಿಂಟ್ ಮಾಡಿಸಿ. ಸೊ ಇದು ಅದ್ಭುತವಾದ ಶ್ಲೋಕ. ಇದು ನನ್ನ ಜೀವನಕ್ಕೆ ಸಾಕು. ಆಚಾರ್ಯರು ಕೊಟ್ಟಿದ್ದು, ಅವ್ರು ಕೊಟ್ಟ ಪ್ರತಿಯೊಂದು ವಿಷಯನೂ ನಾವು ದಿನಕ್ಕೊಂದರಂತೆ ಕೇಳಿದ್ರು ಸಹ ಒಂದು ಜನ್ಮ ಸಾಲದು ನಮಗೆ. ಅಂತ ಅದ್ಭುತವಾದ ವಿಸ್ಮಯ ಗುರುಗಳು ಬನ್ನಂಜೆ. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್, ಸರಿ ಸಂತೋಷ. ಆದ್ರೆ ನಮಗೆ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಯಾರು ಅಂದ್ರೆ ಬನ್ನಂಜೆ ಮಧ್ವಾಚಾರ್ಯರು. ಹೌದು, ಮಧ್ವಾಚಾರ್ಯರು ಮೂಲ ಹೌದು. ಆದ್ರೆ ಮಧ್ವಾಚಾರ್ಯರನ್ನ ಪರಿಚಯಿಸಿದ ಅಂತ ವಿಸ್ಮಯಕಾರಿ ಮಧ್ವಾಚಾರ್ಯರನ್ನು ಪರಿಚಯಿಸಿದ ವಿಸ್ಮಯಕಾರಿ ಬನ್ನಂಜೆ. ಹಾಗಾಗಿ ಅವರ ಪುತ್ಥಳಿಯನ್ನು ಸಹ ಹಾಕುವುದು ಬಹಳ ವಿಶೇಷ. ಖಂಡಿತ ನನಗನ್ಸುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಮಾದರಿ ಆಗ್ಬೇಕು ಅಂದ್ರೆ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಮಧ್ವಾಚಾರ್ಯರು. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ನ ತಂದುಕೊಟ್ಟ ವಿಸ್ಮಯ ಬನ್ನಂಜೆ. ಏಕೆಂದ್ರೆ ಅವರು ವಿಸ್ಮಯ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ನಮಗೆ. ಅಂಥ ಅದ್ಭುತ ವಿಸ್ಮಯ. ಇಡೀ ಲೋಕದಲ್ಲಿ ಯಾರು ಪಂಡಿತರಿದ್ದಾರ ಪುಸ್ತಕ ಇಲ್ಲದೆ ಯಾವುದೇ ಅದೇ ಕ್ರಮದಲ್ಲಿ ಹೇಳ್ಕೊಂಡು ಪ್ರತಿಯೊಂದು ಪುರಾಣ ಆಗಲಿ ಉಪನಿಷತ್ತಾಗಲಿ ಹೇಳುವಂತ ವಿಸ್ಮಯ ಬ್ರೈನ್ ಇನ್ಯಾರನ್ನು ನಾವು ಕಂಡಿಲ್ಲ. ನ ಭೂತೋ ನ ಭವಿಷ್ಯತಿ. ಇಂಥ ಗುರುಗಳನ್ನ ಪಡೆದ ನಾವೇ ಮಹಾಧನ್ಯರು. ಅವರ ಒಂದು ಪುತ್ಥಳಿಯು ಸಹ ಅನಾವರಣ ಆಗ್ಬೇಕು ಅನ್ನೋದೇ ನನ್ನ ಬಯಕೆ. ಖಂಡಿತ ಅವರ ದೊಡ್ಡ ಮ್ಯೂಸಿಯಂ ಆಗ್ಬೇಕು, ಮತ್ತೆ ಅವರ ಪುತ್ಥಳಿ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಏನು ಮಧ್ವಾಚಾರ್ಯರ ಪ್ರತಿಷ್ಠೆ ಆಗ್ಬೇಕು ಅಮೆರಿಕೆಯಲ್ಲಿ, ಅದರ ಜೊತೆ ಅದನ್ನು ತಂದುಕೊಟ್ಟ ಈ ವಿಸ್ಮಯ ಬನ್ನಂಜೆಯವರ ಪುತ್ಥಳಿಯು ಸಹ ಖಂಡಿತ ಎಲ್ಲಾ ಕಡೆ ಪಸರಿಸಬೇಕು. ಜ್ಞಾನ ಮತ್ತೆ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಆಚಾರ್ಯ ಗೋವಿಂದಾರ್ಪಣಮಸ್ತು. ಹರಿ ಓಂ. ನಮಸ್ಕಾರ ಮಂಜುನಾಥ್ ಅವರಿಗೆ. ಬಹಳ ಚೆನ್ನಾಗಿ ಧನ್ವಂತರಿ ಉಪದೇಶ, ಗುರುಗಳ ಕಾರುಣ್ಯ ಮತ್ತು ಶಕ್ತಿಪಾತ ಎಲ್ಲವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ರಿ. ಅವರು ಅದ್ಭುತ ಶ್ಲೋಕವನ್ನು ಚೆನ್ನಾಗಿ ಹೇಳಿದ್ರಿ. ನೀವು ಹೇಳಿದಂತೆ ಗುರುಗಳ ಪ್ರತಿಮೆಯನ್ನು ಸರ್ಜೆ ವಿಸ್ಡಮ್ ಜೊತೆ ಮಾಡೋದು ತುಂಬ ಸೂಕ್ತ ಅಂತ ಅನಿಸುತ್ತೆ. ಬಹಳ ಚೆನ್ನಾಗಿದೆ. ಎಲ್ಲದಕ್ಕೂ ಧನ್ಯವಾದಗಳು. ಸಂಸ್ಮರಣೆಗೆ ಧನ್ಯವಾದಗಳು. ನಿಮಗೆ ನಾವು ಕ್ಲಾಸ್ಗೂ ಇದೆ, ಅದಕ್ಕಿಂತ ಧನ್ಯವಾದಗಳು. ಥ್ಯಾಂಕ್ ಯು. ಕ್ಷಮೆ ಕೊಡ್ತಾ ನಾನು. I'm going to leave the okay. forum, please. Namaskar. Thank you. Dhaniwad. Next, we have Dr. Vinay Acharya. He is the principal of Evening Sanskrit College in Karnataka University. He has a high level of expertise in the technicality of traditional Sanskrit debates with knowledge of Navya Nyaya and advanced Vedanta. He has published a book, Critical Study on the Mithyatva Anumana Khandanam of Srimadvacharya in English with many sub-commentaries. He's working on the research papers of Vedanta, Western philosophy, and new frontiers of Vedanta and logic. I will hear from him. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ನಿಖಿಲಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶಿವತಮೋತಿಮೇಯಂ ಶುದ್ಧ ಸೌಖ್ಯ ಪಿಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾವಿಧೇಯಂ ನವಜಲಧರಕಾಯಂ ನವಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದ ತೀರ್ಥಮಂದುಂ ಹರಿಂ ಭಜೇ ಅಭ್ರಮಂ ಭಂಗರಹಿತಮಜರಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈಪದಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾಂ ವ್ಯಂಜಯಂತಿ ಭಾತೃಶ್ರೀ ಜಯತೀರ್ಥವಾ ಕರ್ತ್ಯಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗತಕೇಸರಿ ಯಾತೀರ್ಥಗುರುಭೂಯ ತಸ್ಮದಿಷ್ಟಾರ್ಥ ಸಿದ್ಧೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯನ್ಮರತಾಯ ಚವತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಐ ಪೇ ಮೈ ಕಂಡೋಲೆನ್ಸಸ್ ಟು ದ ಸ್ಯಾಡ್ ಡಿಮೈಸ್ ಆಫ್ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ. ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ ಇಸ್ ಎ ನೋಟೆಡ್ ಸ್ಕಾಲರ್ ಇನ್ ದ ಫೀಲ್ಡ್ ಆಫ್ ಸಂಸ್ಕೃತ್ ಲರ್ನಿಂಗ್, ಪರ್ಟಿಕ್ಯುಲರ್ಲಿ ದ್ವೈತ ವೇದಾಂತ. ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ ಹ್ಯಾಸ್ ಮೇಡ್ ಹಿಸ್ ಓನ್ ಯುನೀಕ್ ಕಾಂಟ್ರಿಬ್ಯೂಷನ್ಸ್ ಟು ದ ಫೀಲ್ಡ್ ಆಫ್ ವೇದಾಂತ ಅಂಡ್ ಸಂಸ್ಕೃತಂ. ಇಟ್ಸ್ ವೆರಿ ಸ್ಯಾಡ್ ದಟ್ ದ ವರ್ಲ್ಡ್ ಆಫ್ ಅಕಾಡೆಮಿಯಾ ಹ್ಯಾಸ್ ಲಾಸ್ಟ್ ಎ ಗ್ರೇಟ್ ಸ್ಕಾಲರ್ ಲೈಕ್ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ. ಐ ವುಡ್ ಲೈಕ್ ಟು ಹೈಲೈಟ್ ತ್ರೀ ಆಸ್ಪೆಕ್ಟ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ ಬೈ ದ ಲರ್ನೆಡ್ ಸ್ಕಾಲರ್. ಫಸ್ಟ್ಲಿ, ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ ಹ್ಯಾಸ್ ಬ್ರಾಟ್ ಔಟ್ ಸೆವರಲ್ ಕ್ರಿಟಿಕಲ್ ಎಡಿಷನ್ಸ್ ಆಫ್ ಸಂಸ್ಕೃತ್ ಟೆಕ್ಸ್ಟ್, ದ ಕ್ರಿಟಿಕಲ್ ಆಪರೇಟಸ್ ಅಂಡ್ ದಿ ಮೆಥಡ್ ದಟ್ ಈಸ್ ಯೂಸ್ಡ್ ಇನ್ ಬ್ರಿಂಗಿಂಗ್ ಔಟ್ ದಟ್ ಕ್ರಿಟಿಕಲ್ ಎಡಿಷನ್ ಈಸ್ ಥಾಟ್ ಆಫ್. ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯ ಹ್ಯಾಸ್ ಶೋನ್ ಸರ್ಟನ್ guidelines on how a critical edition has to be prepared, whether a particular reading of the text is approved by a particular scholar or not is a different question, but the method of critical analysis that is used is very praiseworthy. And needless to say that the translations and explanations given by the learned scholar very well prepared. The scholar would take lot of pains to prepare translations, making it faithful to the original, and the level of editing work, the proof correction and the other things were very meticulously done by the learned scholar, thereby giving a very clear direction to others to follow when a book is being produced. When a book or a critical edition is being produced, it should be far from mistakes. So this was very stringently followed by the learned scholar. Secondly, the learned scholar has produced many commentaries, original commentaries on major texts like Shrimad Mahabharata Tatpara Nirnaya, Bhagavata Tatparya, and others. The uniqueness of the commentary is very evident when anybody studies it in detail. The scholar has moved in the path of producing many commentaries in Sanskritam and Kannada as well. So both in the Sanskritam and Kannada, Dr. Bannanjaya Gundacharya's scholarship is noteworthy. Thirdly, the scholar is a noted poet in Sanskritam and Kannada. The independent kavyas that are produced by the scholar is a testimony to his poetic skills. Many of his commentaries also have Mangala Padyas or invocatory verses which are highly poetic. And another noted feature of the learned scholar is his authority over the Sanskrit language. The scholar fluently used to speak Sanskritam with a very rich vocabulary standard. And even in his commentaries, the level of richness in the vocabulary of Sanskrit language is very, very evident. This is another notable feature of the scholar.
by the sad demise of Dr. Vananjay Govindacharya, the academic fraternity and his students and others have lost this personality who had rendered such services. I pay my condolences to that sad demise with regard to the sad demise of Dr. Vananjay Govindacharya. I pray the Lord to bestow even more blessings upon the learned scholar in his afterlife, and may the all the aggrieved people, his family, the learned scholars, students, and others may get strength to bear this unbearable sorrow. I pray the Lord in this regard. Namaste and dhanyavada to one and all. Shri Krishna Arpanamastu. Shriman Madhvesh Arpanamastu. Shri Krishna Arpanamastu. Vini Acharya avaru ಬಂದಂಜಿ ಆಚಾರ್ಯರ ಸಂಶೋಧನಾತ್ಮಕ ಗ್ರಂಥಗಳು, ಸಂಸ್ಕೃತ ಕಾವ್ಯದ ಸುಂದರತೆ, ಅವರ ಮಂಗಳ ಪದ್ಯಗಳು ಕೂಡ ಎಷ್ಟು ಸುಂದರವಾಗಿದ್ದವು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರ ಪರವಾಗಿ ಅವರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಅದ್ಯ ಶ್ರೀಮನ್ ಮಹೋದಯ ಗೋವಿಂದ ಎಗಲವಾಡಿ ಮಹೋದಯ ಸಂಸ್ಮರಣ ಕರಿಷ್ಯತಿ. ಮೂಲತಃ ಕರ್ನಾಟಕ ಹಾಸನತಃ ಅಸ್ತಿ. ಅದ್ಯ ಟ್ರೇಸಿ ಕ್ಯಾಲಿಫೋರ್ನಿಯಾ ನಗರ ಇತ್ಯ ವಸತಿ. 1990 ಸಂಸ್ಕೃತಭಾರತಿಯಃ ಕಾರ್ಯಕರ್ತ ಅಸ್ತಿ. ಯದಾ ಯದಾ ಶ್ರೀ ಬಂದಂಜಿ ಗೋವಿಂದಾಚಾರ್ಯಃ ಕ್ಯಾಲಿಫೋರ್ನಿಯಾ ಆಗತಿ ಸ್ಮ ತದಾ ತೇ ಸಂಸ್ಕೃತ ಕಾರ್ಯಕರ್ತೃಭಿ ಸಹ ಮಿಲತಿ ಸ್ಮ. ತಸ್ಮಿನ್ ವಿಷಯೇ ಅಧುನಾ ಕಥಯಿಷ್ಯತಿ ಗೋವಿಂದ ಮಹೋದಯ. ಅವರು ಗೋವಿಂದಾಚಾರ್ಯರ ಜೊತೆ ಬಹಳ ಸಂಪರ್ಕದಲ್ಲಿದ್ದರು. ಸಂಸ್ಕೃತ ಭಾರತಿಯ ಜೊತೆ ಕ್ಯಾಲಿಫೋರ್ನಿಯಾ ಬಂದಾಗಲೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಇವಾಗ ಅವರು ಸಂಸ್ಕೃತದಲ್ಲಿ ಮಾತನಾಡಿದ್ದಾರೆ. ಗೋವಿಂದ ಗಲವಾಡಿ ಮಹೋದಯ ನಮೋ ನಮಃ. ಹರೇ ಶ್ರೀನಿವಾಸ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅತ್ರ ಉಪಸ್ಥಿತಾನ್ ಸರ್ವಾನ್ ವಿದ್ವಾಂಸಾನ್ ಅಭಿವಂದ್ಯ. ಋಷಿತುಲ್ಯಾನ್ ತುಲ್ಯಾನಾಂ ಶ್ರೀ ಬನ್ನಂಜಾಚಾರ್ಯಾಣಾಂ ಪಾದಕಮಲೌ ಶಿರಸ ನಮಸ್ಕೃತ್ಯ ಸಂಸ್ಕೃತಭಾರತ್ಯಾ ಕಾರ್ಯಕರ್ತೃಣಾಂ ಪರತಃ ಕಿಂಚಿತ್ ವಕ್ತುಂ ಇಚ್ಛಾಮಿ. ಆದೌ ತತ್ಪೂರ್ವಂ ಕಿಂಚಿತ್ ಡಿಸ್ಕ್ಲೈಮರ್ ರೂಪೇಣ, ಅತ್ರ ತು ಸ್ವಾಮಿನಃ ಅನ್ಯ ವಿದ್ವಾಂಸಃ ಅತ್ರ ಆಗತ್ಯ ಉಕ್ತವಂತಃ ಸಂತಿ. ತೇಷಾಂ ಅಪೇಕ್ಷೆಯ ಅಹಂ ತು ಅಯಂ ಜನಃ ಸಾಮಾನ್ಯಃ. ಸುಭಾಷಿತಮಸ್ತಿ ಕಿಲ ಗುಣವಜ್ಜನ ಸಂಸರ್ಗಾತ್ ಯಾತಿ ನೀಚೋಪಿ ಗೌರವಂ. ಪುಷ್ಪಮಾಲಾನುಷಂಘೇಣ ಸೂತ್ರಂ ಶಿರಸಿ ಧಾರ್ಯತೆ ಇತಿ ತಥಾ ಅತ್ರ ಏತೆ ವಿದ್ವಾಂಸಾಃ ಬಹು ಉಕ್ತವಂತಃ ಸಂತಿ. ಅಹಂ ತು ಕಿಂಚಿತ್ ವಕ್ತುಂ ಇಚ್ಛಾಮಿ. ಅಪರಮಪಿ ಅಸ್ತಿ ತತ್ರ ಕಾಳಿದಾಸ ಉಕ್ತಿಃ ಅಸ್ತಿ ಕಿಲ ರಘುವಂಶೆ, ಕ್ವ ಸೂರ್ಯವಂಶೋ ಪ್ರಭವೋ ವಂಶಃ ಕ್ವ ಅಲ್ಪ ವಿಷಯ ಮತಿಃ ಇತಿ. ಕಾಳಿದಾಸಃ ಸ್ವಸ್ಯ ವಿಷಯ ವದತಿ ತಥಾ ಕುತ್ರ ಆಚಾರ್ಯಾಃ ಕುತ್ರ ಅಯಂ ಸಾಮಾನ್ಯಃ ಜನಃ. ತಥಾಪಿ ಯಥಾ ಆರಂಭೆ ವಸು ಮಹೋದಯ ಉಕ್ತವಂತಹ ಆಚಾರ್ಯಾಃ ಯದಾ ಅತ್ರ ಆಗಚ್ಛಂತಿ ಸ್ಮ ಅಸ್ಮಾಭಿ ಸಹ, ಇತ್ಯುಕ್ತೆ ಸಂಸ್ಕೃತಭಾರತಿ ಕಾರ್ಯಕರ್ತೃಭಿ ಸಹ ಮಿಲಂತಿ ಸ್ಮ, ತದ್ ಸಂಸ್ಮೃತ್ಯ ಕಿಂಚಿತ್ ವಕ್ತುಂ ಇಚ್ಛಾಮಿ. ಯದಿ ಶೇರ್ ಸ್ಕ್ರೀನಿಂಗ್ ಮಮ ಭವತಿ ವಾ ವಸು ಮಹೋದಯ? ಭವತಿ, ಕರ್ತುಂ ಶಕ್ಯತೆ. ಅಸ್ತು, ದ್ರಷ್ಟುಂ ಶಕ್ಯತೆ ಕಿಲ ಅತ್ರ? ದೃಷ್ಟತಿ. ಹಾ, ತದೇವ. ಅತ್ರ ಕಿಂಚಿತ್ ಸಂಸ್ಕೃತನಾಪಿ ಭವತಿ ಆಂಗ್ಲಭಾಷೆ ಅಪಿ ಭವತಿ, ಏನ ಯೂಟ್ಯೂಬ್ ಮಧ್ಯೆ ಅನ್ಯತ್ರ ಯೇ ಪಶ್ಯಂತಹ ಸಂತಿ ತೇಷಾಂ ಲಾಭಾಯ ಭವೇತ್ ಇತಿ ಕೃತ್ವಾ. ತತ್ರ ದ್ವಿತ್ರಾನ್ ವಿಷಯಾನ್ ಸೂಚಯಾಮಿ ತಾವದೇವ. ಯಥಾ ಅಹಂ ಉಕ್ತವಾನ್, ಆಚಾರ್ಯಾಃ ಅತ್ರ ಯದಾ ಆಗಚ್ಛಂತಿ ಸ್ಮ ಅಸ್ಮಾಭಿಃ ಸಹ ಸಂಸ್ಕೃತಭಾರತಿ ಕಾರ್ಯಕರ್ತೃಭಿಃ ಸಹ ಮಿಲಂತಿ ಸ್ಮ, ತತ್ರ ಭಾಷಣಂ ಕುರುವಂತಿ ಸ್ಮ ಅಥವಾ ಅಸ್ಮಾಭಿಃ ಸಹ ಏವಂ ಪ್ರಶ್ನೋತ್ತರ ರೂಪೇಣ ಸಮಯ ಯಾಪನಂ ಕುರುವಂತಿ ಸ್ಮ. ಉದಾಹರಣಂ 2001 ಮಧ್ಯೆ ಏವ ಏಕವಾರಂ ಯದಾ ಆಗತವಂತಃ ತದಾ ಅತ್ರತ್ಯ ಕಾರ್ಯಕರ್ತಾರಃ ವಯಂ ಸರ್ವೇ ಅಪೂರ್ವವಾಣಿ ಇತಿ ಕಾಚಿತ್ ಋತುಪತ್ರಿಕಾ, ಸಂಸ್ಕೃತ ಋತುಪತ್ರಿಕಾ, ತಸ್ಯಃ ಲೋಕಾರ್ಪಣ ಕಾರ್ಯಕ್ರಮ ಆಸೀತ್ ಮೌಂಟನ್ ವ್ಯೂ ನಗರೆ. ತದಾ ಆಚಾರ್ಯಾಃ ಏವ ತತ್ರ ಆಗತ್ಯ ಭಾಷಣಂ ಕೃತ್ವಾ ಪತ್ರಿಕಾಃ ಲೋಕಾರ್ಪಣಂ ಕೃತವಂತಃ ಆಸನ್. ತದನಂತರಂ ಏವಂ ಅತ್ರ ಯಥಾ ಚಿತ್ರಂ ಭವಂತಃ ಪಶ್ಯಂತಿ ಸಂಸ್ಕೃತಭಾರತಿ ಕಾರ್ಯಕರ್ತೃಭಿಃ ಸಹ ಮಿಲಿತ್ವಾ
अस्माकं कृते संस्कृतकार्यविषये तत्र कथं कार्यवर्धनं करणीयम् इत्यादि विषयेषु सूक्तं मार्गदर्शनं ददति स्म सर्वदा. तथैव यदा कदापि आगच्छन्ति तदा तदा अस्माभिः मिलन्ति स्म, वदन्ति स्म. पुनः तत्र 2015 मध्ये यूनां किञ्चन शिबिरम् आसीत्. तत्र युवकाः युवत्यः एते अत्र फोटो मध्ये सन्ति किल, एते सर्वे हैस्कूल् छात्राः तदा. अधुना तु प्रायः केचन कालेज् अपि समापितवन्तः सन्ति. एते सर्वे यथा अहम् इदानीं संस्कृतेन वदामि किल तथा ते अपि संस्कृतेन वदन्ति, एते बालाः सर्वे. एवं शतशः युवानः अमेरिकादेशे अत्रैव जाताः, अत्रैव प्रवृद्धाः संस्कृतेन वदन्ति. तत्र सान् होसे मध्ये एकं शिबिरम् आसीत्, प्रज्ञा युवशिबिरम् इति. तत्र आचार्याः आगतवन्तः, आगत्य तान् उद्दिश्य मार्गदर्शनं आशीर्वचनं रूपेण भाषणं कृतवन्तः. तदेव तदपि यदा कदापि अस्माभिः सह मिलित्वा संस्कृतविषये तद् कथम् अग्रे नेतव्यम् इत्यादिकं मार्गदर्शनं ददति स्म. इदानीं तत्र सुधीन्द्रमहोदयम् अहं प्रार्थयामि. सः एकवारम् अत्र संस्कृतभारत्याः 20 इयर्स् सेलिब्रेशन् इति, 20th आचरणम् इति 2015 मध्ये आसीत्. 1995 मध्ये संस्कृतभारती आरम्भः अमेरिकादेशे. 20 इयर्स् अभवत् इति कृत्वा तत्र पाड्कास्ट् रूपेण भिन्नाः तत्र ज्येष्ठाः विद्वांसाः तत्र संस्कृतप्रवचनानि कृतवन्तः, आचार्याः अपि कृतवन्तः. तस्य आरम्भिक केवलं 60 seconds एव अत्र सः श्रावयतु इति प्रार्थयामि. तत्र आचार्याणां संस्कृतविषये, संस्कृतभारतीविषये तत्र अस्ति. सुधीन्द्रमहोदय, तत् कर्तुं शक्नोति वा भवान्? करोमि महोदय. भवान् करोमि, करोमि. अस्तु, मया अन्शेर् कृतम्. संस्कृतभारती अमेरिकादेशे कार्यक्रमं कुर्वन्ती वर्धते इति श्रुत्वा आनन्दसमजनि. 20 वर्षाणि अतीतानि, अत्रापि संस्कृते अभिमानः, संस्कृते जिज्ञासा, संस्कृतभाषायां व्यवहारः, तत्र अभिमानः, प्रीतिः. अस्मिन् विदेशे तादृशी क्रिया प्रवर्तते इति महान् सन्तोषविषयः. अस्मिन् सन्दर्भे किमपि वक्तव्यमिति संस्कृतभाषायाम् अस्माकं ये संस्कृतप्रियाः, तेषां पुरतः किञ्चित् संस्कृतेन विचारविनिमयः, सम्भाषणं करणीयमिति मनीषा, कं विषयमधिकृत्य वक्तव्यमिति. इदानीं संस्कृतभाषायाः सारः वेदाः, वेदानां सारः उपनिषदः. तस्मात् उपनिषदां सारः कः इति विषयमधिकृत्य किञ्चित् विचारयामः. उपनिषदिति को अर्थः? उपसमीपे निषदनम् इति केचिद् व्याचक्षते. वस्तु उपरि निषदनम् उपनिषत्. येन वयम् उपरि निषीदामः, यया विद्यया अस्माकम् उपरि निषदनं सम्भवति, या विद्या अस्मान् उपरि निषादयति, सा उपनिषद् इत्युच्यते. तस्मात् धन्यवादः महोदय. अन्शेर् करोति वा? हा, अन्तिमम् एकं दर्शयित्वा अहं विरमामि एकक्षणं. हा, ओ तद् एकक्षणं. हा, एतदेव. तत्र पूर्वं सुकुणेन्द्रतीर्थाः, अनन्तरं बन्नञ्जी आचार्याः अपि अस्मान् सर्वान् सूचितवन्तः सन्ति. अस्माकम् अध्यात्मसाधनार्थं, तस्य पूर्णतां तत्र प्राप्तुं संस्कृतपठनम् अनिवार्यमिति, संस्कृतम् अनिवार्यमिति. तदर्थमेव अत्र तत्र यूट्यूब् इत्यादि माध्यमेषु पश्यन्तः ये सन्ति, तान् सर्वान् अहं वदामि, तस्मात् पठत संस्कृतं, वदत संस्कृतं,
हरे श्रीनिवास इति शं श्रीगुरुभ्यो नमः। गोविंद महोदय धन्यवाद, नमस्कार। अभी संस्कृत भारती कार्यकर्त सह आचार्य मिलन उत्तम रीत वर्णित बहुत धन्यवाद। संस्कृत भारती जो कार्यकर्त जो आचार्य हे स्पंदता जो हे तुम सतोषदा तुम चेना वर्णसर बहुत बहुत धन्यवाद। श्रीप्रिया श्रीधर इपत् वर्षदा कॉर्पोरेट एक्सपीरियंस जो मतलब Our she is on the board of governance for 5 companies that design products for rural India for Atmanirbhar Bharat. So avaru gramina pradeshagalalli bahala sancharisi avugalanna connect madodakke bahala kelsa madidare. Avaru Madhvaya Parishad kuda nu founder agi tumma adarbalgin tumma kelsa madidare. So bahala pratima bhavante vyakti avaru avaru bagge avarinda iga gurugala samsmaraneyannu kelona. Namaskara ellarigu. कृष्णाय वासुदेवाय हरये परमात्मनि प्रणत क्लेशनाशाय गोविंदाय नमो नमः। पूज्याय राघवेन्द्राय सत्यधर्मरथाय च भजदां कल्पवृक्षाय नमतां कौमुदेवी। श्री बन्नंजय आचार्यरु बग्गे ई गौरववान्विते वेदिकेयल्लि मातनाडलु नानु विनम्रतनागिदिनि। निगतनागपडिसिद समय 5 निमिषगळु, आदरे आचार्यरु बग्गे मातनाडलु ननगे 50 गंटेगळु सह साकागुवुदिल्ल। सुमार 25-30 ವರ್ಷಗಳ ಹಿಂದೆಯ ಯುವತಿಯಾಗಿ ಇದ್ದೆ ನಾನು। ಹಾಗೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ತಂದೆಯೊಡನೆ ಆಚಾರ್ಯರನ್ನು ಭೇಟಿಯಾಗುವ ಭಾಗ್ಯವಿತ್ತು। ಬಹಳ ಸಾಂಪ್ರದಾಯಿಕವಾಗಿ ಕುಟುಂಬದಲ್ಲಿ ಬೆಳೆದಂತೆ ಆಚರಣೆಗಳು ಮತ್ತು ತತ್ವ ಶಾಸ್ತ್ರ ಸಂಬಂಧಗಳಿಗೆ ಬಗ್ಗೆ ಯಾವಾಗಲೂ ನನ್ನಲ್ಲಿ ಪ್ರಶ್ನೆಗಳು ಇರ್ತಿದ್ದವು। ಆಚಾರ್ಯರ ಹತ್ತಿರ ಕೇಳಿರೋ ನನ್ನ ಮೊದಲೇ ಪ್ರಶ್ನೆ, ನನ್ನಂತಹ ಮಹಿಳೆ, ಅದು ಕೆಲಸ ಮಾಡುವ ಮಹಿಳೆ, ದ್ವೈತವನ್ನು ಅಧ್ಯಯನ ಮಾಡಬಹುದೇ ಅಂತ। ಅವರು ತ್ವರಿತ ಬುದ್ಧಿ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಅವರು ಪ್ರತಿಶಿಕ್ರಿಯದರು, ಮಹಿಳೆ ದ್ವೈತವನ್ನು ಅಧ್ಯಯನ ಮಾಡಬಾರದು ಎಂದು ಎಲ್ಲಿ ಬರೆಯಲಾಗಿದೆ ಅಂತ। ನೀವು ಓದಿಲ್ಲ ಅಂದ್ರೆ ನಿಮ್ಮ ಸಂತತಿಯವರಿಗೆ ಯಾರು ಪರಿಚಯ ಮಾಡುವುದು ಎಂದರು। ನಾನು ಇನ್ನೂ ಕೆಲವು ಪ್ರಶ್ನೆಗಳು ಅವರ ಹತ್ರ ಕೇಳ್ತಾ ಇದ್ದೆ। ನಾನು ಇದನ್ನು ಮಾಡಬಹುದೇ ಅಥವಾ ಅದನ್ನು ಮಾಡಲು ಸಾಧ್ಯವಿಲ್ಲವೇ ಎಂಬುದಾದ ಪ್ರಶ್ನೆಗಳ ಪಟ್ಟಿಯನ್ನು ಒಂದು ಹೊಂದಿದೆ। ಅವರು ಶೀಘ್ರವಾಗಿ ಪ್ರತಿಕ್ರಿಯಿಸಿದರು, ಕುರುಡು ನಂಬಿಕೆ ಬೇಡಮ್ಮ, ಎಲ್ಲವನ್ನು ಸಂಶೋಧನೆ ಮಾಡಬೇಕು, ಎಲ್ಲವನ್ನು ತಿಳಿಯಬೇಕು, ಎಲ್ಲವನ್ನು ಓದಿ ವಿಚಾರ ವಿಮರ್ಶನೆ ಮಾಡಬೇಕು ಅಂತ ಉತ್ತರಿಸಿದರು। ಇಂದಿನವರೆಗೂ ಆ ಉತ್ತರವನ್ನು ನನ್ನ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ನನ್ನ ಮನೋಭಾವವನ್ನು ಅರ್ಥೈಸಿದೆ। ಜನರು ಹೆಚ್ಚಾಗಿ ನಮ್ಮನ್ನು ಟೀಕಿಸಿದ್ದಾರೆ ಎಂದು ಚಿಂತಿಸಬೇಡ ಅಂತ ಅವರು ನನಗೆ ಕಲಿಸಿದ್ದರು। ಪಿತಾ ಪಾತೆ ಇತಿ ಪಿತಾ, ಈ ಜಗತ್ತಿನ ಪಾಲಿಸಬವನು ತಂದೆಯು, ನೀನೇ ಪಾಲಿಸಬವನು ನೀನೇ ಅಂತ ಅವನ ಕುರಿತು ಪ್ರಾರ್ಥನೆ ಮಾಡಿ ಕುರುವಂತೆ ಕರ್ಮ ಯತೆ ಪ್ರೀತಿಯ ಸಜ್ಜನ ಅಂತ ಮುಂದೆ ವರಿ ಅಂತ ಹೇಳಿದರು। ಆ ಶಿಕ್ಷಣದಿಂದ ಪ್ರತಿಕೂಲತೆಗಳು ನಮಗೆ ಶಕ್ತಿಯನ್ನು ನೀಡುತ್ತವೆ ಮತ್ತು ನಮ್ಮ ಆದ್ಯತೆಗಳು ಯಾವುವು ಎಂಬುದು ವ್ಯಾಖ್ಯಾನಿಸುತ್ತದೆ ಮತ್ತು ಆ ದಿಕ್ಕಿನಲ್ಲಿ ಕೆಲಸ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಇದ್ದದೆ ಅಂತೂ ಕಲಿತಿದ್ದೆ। ನಾನು ಅವರ 1 ಗಂಟೆ ಪ್ರವಚನ ಅಥವಾ ಭಾಷಣ ಕೇಳಿ ಅವರು ಉಲ್ಲೇಖಿಸಿದ ಎಲ್ಲಾ ಉಲ್ಲೇಖಗಳೊಂದಿಗೆ ಸುಮಾರು 20-30 ಪುಟಗಳ ಟಿಪ್ಪಣಿಗಳು ಬರೆದಿದ್ದೇನೆ। ಇದು ಅವರ ನಾಲಿಗೆಯಿಂದ ಹರಿಯುವ ಸರಸ್ವತಿ ಸಾಗರವಾಗಿದ್ದು ಅದನ್ನು ಬರವಣಿಗೆ ಇಲ್ಲಿಸಲು ಕನಿಷ್ಠ ಒಂದು ಅಟ್ಲೀಸ್ಟ್ i7 ಪ್ರೊಸೆಸರ್ ವೇಗ ಬೇಕಾಗಿತ್ತೆ ಅಲ್ವಾ। ನನ್ನ ಮನ ಕುಗ್ಗಿದಾಗ ಸಮಯದಲ್ಲಿ ಅವರು ಹೇಳಿದ ಕೃಷ್ಣ ಮಹಿಮೆಯನ್ನು ಕೇಳಿ ಕಣ್ಣೀರು ಹಾರಾಯಿಸಿದ್ದೇನೆ, ಜೊತೆಗೆ ಆತ್ಮವಿಶ್ವಾಸವನ್ನು ಬೆಳೆಯುತ್ತಿತ್ತು। ಅವರು ಪಾಠ ಪ್ರವಚನದಲ್ಲಿ ಪ್ರಣತಿಹಿ ಪ್ರೀಣಯೇ ಪೂರ್ಣಾಭೂತಂ ಅಂತ ಹೇಳುವಾಗ ಸಾಕ್ಷಾತ್ ಮಧ್ವಾಚಾರ್ಯರು ಅಲ್ಲಿ ನಿಂತಿರೋ ಅಂತ ಭಾವನೆ ಬರುತ್ತಿದೆ। ಅವರ ಪ್ರೀತಿಗೆ, ಅವರ ತುಂಬಿದ ಜ್ಞಾನದ ಕಡಲಿಗೆ, ಅವರ ಶ್ರದ್ಧೆಗೆ, ದಯಕ್ಕೆ ಅನಂತ ನಮನಗಳು। ನನಗೆ ಈ ಅವಕಾಶ ದೊರಕಿಸಿ ಕೊಟ್ಟದ್ದಕ್ಕಾಗಿ ನಾನು ಚಿರರಾಯರುಸಿನಂತೆ ಮಧ್ವಾಶ್ ಮಧ್ವೇಶ ಕೃಷ್ಣಾರ್ಪಣಮಸ್ತು। ನಮಸ್ಕಾರ ಶ್ರೀಪ್ರಿಯಾ ಅವರಿಗೆ. ಆಚಾರ್ಯರ ಜೊತೆ ಸಂಭಾಷಣೆ ಚರ್ಚೆ, ಅವರು ಹೇಗೆ ಸಂಶೋಧನಾತ್ಮಕ ರೀತಿಯಲ್ಲಿ ಜೀವನ ನಡೆಸಬೇಕು, ಎಸ್ಪೆಷಲಿ ಮಹಿಳೆಯರ ಆಚರಣೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದಿರಿ. ತುಂಬ ಧನ್ಯವಾದಗಳು, ನಮಸ್ಕಾರಗಳು, ತುಂಬ ಚೆನ್ನಾಗಿತ್ತು. ಈಗ ಡಾಕ್ಟರ್ ಸುಧೀಂದ್ರ ಅವರು ಕೂಡ ಗುರುಜಿ ಜೊತೆ ನಿಕಟ ಸಂಪರ್ಕ ಹೊಂದಿದ್ದರು, ಬಹಳ ಜಸ್ಟ್ ಅವ್ರ ಜೊತೆ ಮಾತಾಡ್ತಾ ಇದ್ರು, ಅವ್ರ ಜೊತೆ ಹೋಗಿ
ಅವ್ರ ಮನೇಲಿ ಇದ್ರು ಅನ್ಸುತ್ತೆ ಒಂದೆರಡು ಸತಿ. ಸೊ ಈಗ ಅವರು ಗುರುಜಿ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ಶ್ರೀ ಕೃಷ್ಣಾಯ ನಮಃ. ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥರ ಪಾದಾರವಿಂದಕ್ಕೆ ನಮಿಸಿ ಹಾಗೂ ಶ್ರೀ ಬನಂಜಯ ಗೋವಿಂದಾಚಾರ್ಯರ ದಿವ್ಯ ಚರಣಗಳನ್ನು ಸ್ಮರಿಸಿ ಈ ದಿನ ಶ್ರೀ ಬನಂಜಯ ಗೋವಿಂದಾಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಪ್ರಯತ್ನ ಪಡಿಸುತ್ತೇನೆ. ಈಗಾಗಲೇ ಆಚಾರ್ಯರ ತತ್ವವಾದದ ಪ್ರೌಢಿಮೆ ಮೇಲೆ ಶ್ರೀಗಳು ಹಾಗೂ ಹಲವಾರು ಪಂಡಿತರು ಬಹಳ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಅವರ ಜ್ಞಾನದ ಬಗ್ಗೆ ನನಗೆ ಮಾತನಾಡುವ ಶಕ್ತಿ ಭಗವಂತ ಕೊಟ್ಟಿಲ್ಲ. ಆದರೆ ಆಚಾರ್ಯರಿಗೂ ಹಾಗೂ ನನಗೂ ಬೆಳೆದ ಬಾಂಧವ್ಯ ಹೇಗೆ ಆಯಿತು ಎಂಬ ವಿಷಯ ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಮೆಡಿಕಲ್ ಸ್ಕೂಲಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಬನಂಜಯ ಗೋವಿಂದಾಚಾರ್ಯರ ಪ್ರವಚನದ ವಿಷಯ ಯಾವಾಗಲೂ ಮಾತನಾಡುತ್ತಿದ್ದರು. ಆದರೆ ಆಗಿನ ಕಾಲದಲ್ಲಿ ನನಗೆ ಅಧ್ಯಾತ್ಮದ ಬಗ್ಗೆ ಅಷ್ಟು ಕಾಳಜಿ ಇರಲಿಲ್ಲ. ಆದರೂ ಆಚಾರ್ಯನ ಭೇಟಿ ಮಾಡುವ ಹಂಬಲ ಯಾವಾಗಲೂ ಇತ್ತು. ಅವರು 2001 ಬ್ರಿಜ್ವಾಟರ್ ಟೆಂಪಲ್ನಲ್ಲಿ ಪ್ರವಚನ ಮಾಡಿದ ಮೇಲೆ ಅವರನ್ನು ಭೇಟಿ ಮಾಡುವ ಸಂದರ್ಭ ದೊರಕಿತು. ಇದಾದ ಮೇಲೆ ಒಂದೆರಡು ವರ್ಷಗಳ ನಂತರ ಆಚಾರ್ಯರು ಶ್ರೀ ವಿದ್ಯಾಭೂಷಣ ಮನೆಯಲ್ಲಿ ಬಹಳ ಹೊತ್ತು ಭೇಟಿ ಮಾಡಲು ಸಾಧ್ಯವಾಯಿತು. ಇದಾದ ಮೇಲೆ ಒಂದೆರಡು ವರ್ಷಗಳ ನಂತರ ಶ್ರೀ ಕೃಷ್ಣ ಪರಮಾತ್ಮನ ದಯೆಯಿಂದ ಅವರಿಗೆ ಸೇವೆ ಮಾಡುವ ಅವಕಾಶವನ್ನು ಭಗವಂತ ನನಗೆ ಒದಗಿಸಿಕೊಟ್ಟ. ಈ ನೆಪದಿಂದ ಆಚಾರ್ಯರ ಮತ್ತು ನನ್ನ ಬಾಂಧವ್ಯ ಬಹಳವಾಗಿ ಬೆಳೆಯಿತು. ನಾನು ಈ ಸಂದರ್ಭದಲ್ಲಿ ಅವರ ಲೌಕಿಕ ಜೀವನ ಹಾಗೂ ಅವರ ಸರಳವಾದ ದಿನಚರಿ ಹಾಗೂ ಅವರ ಕಾನ್ಸಂಟ್ರೇಷನ್ ಆನ್ ವರ್ಕಿಂಗ್ ನೋಡಲು ಸಾಧ್ಯವಾಯಿತು. ಆಚಾರ್ಯರು ಯಾವಾಗಲೂ ಹಾಸಿಗೆಯ ಮೇಲೆ ಪುಸ್ತಕಗಳ ಕೋಡೆಯ ಮಧ್ಯೆ ಇರುತ್ತಿದ್ದು ನನ್ನ ಕಣ್ಣಿಗೆ ಕಟ್ಟಿದ ಹಾಗಿದೆ. ಅದನ್ನು ಮರೆಯಲು ಸಾಧ್ಯವೇ ಇಲ್ಲ. ಆಚಾರ್ಯರು ನಮ್ಮ ನ್ಯೂಜೆರ್ಸಿ ವೈನ್ಲ್ಯಾಂಡ್ನಲ್ಲಿ ಮನೆಗೆ ಸುಮಾರು ಸಲ ಬಂದಿದ್ದಾರೆ. ಇದು ಭಗವಂತ ನಮಗೆ ಕೊಟ್ಟ ಒಂದು ದೊಡ್ಡ ಭಾಗ್ಯ. ಆಚಾರ್ಯರು ಅಮೇರಿಕಾದಲ್ಲಿ ನಮ್ಮ ಮನೆಗಳಿಗೆ ಬರುವುದಕ್ಕೆ ಹಾಗೂ ನಮ್ಮನ್ನೆಲ್ಲ ಕ್ಲೋಸ್ ಆಗಿ ಮೀಟ್ ಮಾಡುವುದಕ್ಕೆ ಅವಕಾಶ ಒದಗಿಸಿಕೊಟ್ಟವರು ಪೂರ್ಣಿ ಹಾಗೂ ವೀಣಾ. ಆಚಾರ್ಯರು ನಮ್ಮ ಮನೆಗೆ ಬಂದಾಗ ತುಂಬ ಸಂಭ್ರಮವಾಗಿರ್ತಿತ್ತು. ಅದರಿಂದ ಎಷ್ಟು ಆನಂದ ಆಗುತ್ತಿತ್ತು ಅಂತ ಹೇಳುವುದು ತುಂಬ ಕಷ್ಟ. ಆಚಾರ್ಯರು ನಮ್ಮ ಊರಿನಲ್ಲಿ ನನ್ನ ಆಫೀಸು ಹಾಗೂ ಇಲ್ಲಿನ ಆಸ್ಪತ್ರೆಯನ್ನು ತೋರಿಸಲು ಕರೆದುಕೊಂಡು ಹೋಗುತ್ತಿದ್ದೆ. ಆಚಾರ್ಯರಿಗೆ ಮೆಡಿಕಲ್ ಸೈನ್ಸ್ನಲ್ಲಿ ತುಂಬ ಕುತೂಹಲ ಇತ್ತು. ಅವರು ಯಾವಾಗಲೂ ಎಲ್ಲ ವಿಷಯಗಳನ್ನು ಅನಾಲಿಟಿಕಲ್ ಮೈಂಡಿಂದ ನೋಡಿ ಇಲ್ಲಿಯ ಹಾಗೂ ಇಂಡಿಯಾದ ಸಿಸ್ಟಮನ್ನು ಕಂಪೇರ್ ಮಾಡಿ ಯಾವುದು ಬೆಟರ್ ಅಂತ ಅವರೇ ಡಿಟರ್ಮಿನ್ ಮಾಡಿಕೊಳ್ಳುತ್ತಿದ್ದರು. ಇಷ್ಟೆಲ್ಲ ವಿಷಯಗಳು ತಿಳಿದ ಮೇಲೂ ಅವರ ದೃಢ ನಂಬಿಕೆ ಆಯುರ್ವೇದ ಮೆಡಿಸಿನಲ್ಲಿ ಇತ್ತು ಅಂತ ನನ್ನ ಅಭಿಪ್ರಾಯ. ಎಲ್ಲಕ್ಕಿಂತಲೂ ನನ್ನ August 2019 ವಿಸಿಟ್ ಟು ಇಂಡಿಯಾ ಇಸ್ ವೆರಿ ಮೆಮೊರಬಲ್. ಆಚಾರ್ಯನ ನೋಡಬೇಕೆಂದೇ ನಾನು ಇಂಡಿಯಾ ಟ್ರಿಪ್ ಮಾಡಿದ್ದೆ. ಆ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಇದ್ದು ನನಗೆ ಬೆಂಗಳೂರಿನಿಂದ ಉಡುಪಿಗೆ ಹೋಗೋಕ್ಕೆ ಆಗುತ್ತೋ ಇಲ್ಲೋ ಅಂತ ಯೋಚನೆಯಾಗಿತ್ತು. ಆದರೆ ಭಗವಂತನ ದಯೆಯಿಂದ ಉಡುಪಿಗೆ ಹೋಗಲು ಆಯಿತು. ಆಚಾರ್ಯರ ಮನೆಯಲ್ಲಿ ಒಂದೆರಡು ದಿನ ಸ್ಪೆಂಡ್ ಮಾಡಲು ಆಯಿತು. ಆಚಾರ್ಯರು ಅವರ ಮಕ್ಕಳು ಹಾಗೂ ಅವರ ಸೊಸೆಯು ನನ್ನನ್ನು ಬಹಳ ಪ್ರೀತಿಯಿಂದ ಆತಿಥ್ಯ ಮಾಡಿದರು. ಇದನ್ನು ವರ್ಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆಚಾರ್ಯರು
ಎವ್ರಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅವರ ಮನೆಯಲ್ಲಿ ತುಂಬ ವಿಜೃಂಭಣೆಯನ್ನು ಮಾಡುತ್ತಾರೆ. ನಾನು ಹೋಗಿದ್ದ ದಿವಸ ರಾಯರ ಆರಾಧನೆ, ಇದು ಒಂದು ಸ್ಪೆಷಲ್ ಟ್ರೀಟು. ನಾನು ಆಚಾರ್ಯರ ಜೊತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸೆಲೆಬ್ರೇಷನನ್ನು ನೋಡುವುದಕ್ಕೆ ಆಯಿತು. ಇದು ಒಂದು ದೊಡ್ಡ ಸೌಭಾಗ್ಯ. ಕೊನೆಯದಾಗಿ ಆಚಾರ್ಯರ ಲೈಫು, ಅವರ ಸರಳವಾದ ಜೀವನ, ಪ್ರವಚನದ ಶೈಲಿ, ಸೆನ್ಸ್ ಆಫ್ ಹ್ಯೂಮರ್ ಹಾಗೂ ಪ್ರೀತಿ ಮತ್ತು ಆತ್ಮೀಯತೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಗಟ್ಟಿಯಾಗಿ ಇರುತ್ತದೆ. ಇದನ್ನು ಮರೆಯಲು ಸಾಧ್ಯವೇ ಇಲ್ಲ. ಅವರ ಜ್ಞಾನ ಮತ್ತು ಗುಣಪೂರ್ವಕವಾದ ಜೀವನವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ಚೆರಿಷ್ ಮಾಡಬೇಕು. ಅವರು ಬಿಟ್ಟು ಹೋಗಿರುವ ಜ್ಞಾನ ಅಪಾರ. ಅವರನ್ನು ನೋಡುವ ಹಾಗೂ ಅವರ ಮಾತುಗಳನ್ನು ಕೇಳುವ ಅವಕಾಶವನ್ನು ಮಾಡಿಕೊಟ್ಟ ಆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನನ್ನ ಈ ಎರಡು ಮಾತುಗಳನ್ನು ಇಲ್ಲಿ ಕೊನೆಗೊಳಿಸುತ್ತೇನೆ. ಈ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ವಾಸು ಮತ್ತು ಅವರ ತಂಡದವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ. ಡಾಕ್ಟರ್ ಸುಧೀಂದ್ರ ಅವರು ಆಚಾರ್ಯರ ಸರಳವಾದ ಜೀವನ, ಆತ್ಮೀಯತೆ, ಶಿಷ್ಯವಾತ್ಸಲ್ಯ, ಅವರ ಮನೆಯಲ್ಲಿ ಇದ್ದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಗ್ಗೆ ತುಂಬ ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ಅವರಿಗೆ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಈಗ ಶ್ರೀ ಶಶೀಶ್ ದೇಶಪಾಂಡೆಯವರು ಸುಮಾರು 40 ವರ್ಷಗಳಿಂದ ಗುರುಜಿಯವ್ರ ಜೊತೆ ಸಂಪರ್ಕ ಹೊಂದಿದ್ದರು. ಅನೇಕ ಜನರಂತೆ ಇವರ ವ್ಯಕ್ತಿತ್ವನೂ ಕೂಡ ಗುರುಜಿಯವರ ಸಂಪರ್ಕದಿಂದ ಬಹಳ ಪರಿಣಾಮಗೊಂಡಿದೆ. ಹೊಸ ಉನ್ನತವಾದ ವ್ಯಕ್ತಿತ್ವ ಕಂಡು ಬರ್ತಾ ಇದೆ. ಇದು ಹೇಗಾಯಿತು ಅನ್ನೋ ಬಗ್ಗೆ ಮಾತಾಡ್ತಾರೆ ಇವಾಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಕುರುಡ ಮೇಲೆ ಮೂಕ, ಅವನನ್ನ ಒಂದು ಮೈಕ್ ಮುಂದೆ ನಿಲ್ಲಿಸಿ ಒಂದು ಆನೆ ಬಗ್ಗೆ ಮಾತಾಡು ಅಂದ್ರೆ ಅವನ್ ಏನ್ ಮಾತಾಡ್ಲಿಕ್ಕೆ ಸಾಧ್ಯ? ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಗುರುಗಳ ಆ ವ್ಯಕ್ತಿತ್ವದ ಮೇಲೆ ನಾನು ಏನ್ ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಆ ಗುರುಗಳ ಪ್ರಭಾವ ನನ್ನ ಮೇಲೆ ಹೇಗಾಯ್ತು ಅನ್ನೋದನ್ನ ನಾನು ನಿಮ್ಮೊಳಗೆ ಹಂಚ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಮುಂಚೆ ಮೊದಲು ನನ್ನ ಒಂದು ಪೂರ್ವ ಚರಿತ್ರೆ ಸ್ವಲ್ಪ ಪರಿಚಯ ಮಾಡಬೇಕು. ಗುರುಗಳು ಭೇಟಿಯಾದಾಗ ನನಗೆ ಸುಮಾರು 42-43 ವರ್ಷಗಳ ಹಿಂದೆ, ನನಗಾವಾಗ ಒಂದು 22-23 ವರ್ಷ ವಯಸ್ಸಾಗಿತ್ತು. ಆವಾಗ ನನ್ನ ಹತ್ರ ಆಗ್ಲೇ 4 ಡಿಗ್ರಿ ಇತ್ತು. ಯಾವ್ದಪ್ಪ ಆ ಡಿಗ್ರಿ ಅಂತೀರಾ? ಯೌವನಂ ಧನ ಸಂಪತ್ತಿ ಅಧಿಕಾರಂ ಅವಿವೇಕತಃ ಏಕೇವ ಅನರ್ಥಾಯ ಕಿಮು ಎತ್ತರ ತತಶ್ಚಯ ಅಂದ್ಬಿಟ್ಟು, ಈ ಯೌವನ, ಧನ ಸಂಪತ್ತು, ಅಧಿಕಾರ, ಅವಿವೇಕ, ಇದರಲ್ಲಿ ಯಾವುದೇ ಒಂದಿದ್ರೂ ಮನುಷ್ಯನ ದಾರಿ ತಪ್ಪಿಸೋದು ಗ್ಯಾರಂಟಿ. ಅದು ಅದರಲ್ಲಿ 4 ನನ್ನ ಹತ್ರ ಇತ್ತು. ಈ 4 ಜನ ನನ್ನ ಬಹಳ ಸ್ನೇಹಿತರಾಗಿದ್ರು. ಅದಲ್ಲದೆ ಓದ್ ಮುಗಿದ ತಕ್ಷಣ ಕೆಲಸ ಬೇರೆ ಸಿಕ್ತು. ಇನ್ನೇನಾಗ್ಬೇಕಾಗಿದೆ ಹೇಳಿ? ಆ ದೇವರೇ ಕಾಪಾಡಬೇಕು. ನನ್ನಲ್ಲಿ ಮುಖ್ಯವಾದ ಗುಣ ಒಂದು, ದೇವರು, ದೇವರ ಬಗ್ಗೆ ಮಾತಾಡೋರು ಇಬ್ರು ನನಗೆ ಅಲರ್ಜಿ. ಯಾವಾಗ ಆಧ್ಯಾತ್ಮ, ಆಚಾರರು, ಆಚಾರ ವಿಚಾರ, ಆ ದಿಕ್ಕಿಗೆ ನಾನು ತಲೆ ಹಾಕಿ ಕೂಡ ಮರಿತಾ ಇರಲಿಲ್ಲ. ಒಟ್ಟಿನಲ್ಲಿ ಇದು ಯಾವುದ್ರಲ್ಲಿ ನಂಬಿಕೆನೂ ಇರಲಿಲ್ಲ ನನಗೆ. ಯಾಕಂದ್ರೆ ಗೊತ್ತಿರಲಿಲ್ಲ, ತಿಳ್ಕೋಬೇಕನ್ನೋ ಒಂದು ಆಸೆನೂ ಮನಸ್ಸೂ ಇರಲಿಲ್ಲ. ಮನೆಯಲ್ಲಿ ಧರ್ಮಕಾರ್ಯಗಳು ನಡೀತಾ ಇತ್ತು, ಸ್ವಾಮಿಗಳ ಭಿಕ್ಷೆಗಳೆಲ್ಲ ಆಗ್ತಾ ಇತ್ತು, ಅದೆಲ್ಲ ನಡೀತಾ ಇದ್ರು. ನನ್ನ ಪಾತ್ರ ಅಲ್ಲಿ ಟೈಮ್ಗೆ ಸರಿಯಾಗಿ ಬರೋದು, ಪುಷ್ಕಳವಾಗಿ ಊಟ ಮಾಡೋದು, ಆರಾಮಾಗಿ ಓಡಾಡ್ಕೊಂಡಿರೋದು. ನಮ್ಮ ತಂದೆಗೂ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರಿಗೂ, ಆಮೇಲೆ ವಿಶ್ವೇಶತೀರ್ಥ ಶ್ರೀಪಾದಂಗಳಿಗೂ ಬಹಳ ನಿಕಟವಾದ ಸಂಪರ್ಕ. ಹೀಗಾಗಿ ನಮ್ಮ ತಂದೆಯವರು ಶ್ರೀಪಾದ ಇವರು ಆಗ್ಲಿ ಅಥವಾ ಬನ್ನಂಜೆ ಗುರುಗಳ ಪಾಠ ಪ್ರವಚನಕ್ಕಾಗ್ಲಿ ತಮ್ಮನ್ನ ಸಾಕಷ್ಟು ಒದಗಿಸ್ಕೊಂಡಿದ್ರು. ಅವರಿಗೆ ಹೇಗಾದ್ರೂ ಮಾಡಿ ನನ್ನನ್ನ ದೇವರ ಬಗ್ಗೆ ಆಸಕ್ತಿ ಹುಟ್ಟಿಸೋ ಬೈಕೆ ಅವ್ರಿಗೆ. ಹಾಗಾಗಿ ಅವರು ಪ್ರವಚನಕ್ಕೆ ಹೋಗ್ಬೇಕಾದ್ರೆ ನನಗೆ ಕರಿಯೋರು, ಏ ಬಾರೋ ಕರ್ಕೊಂಡು ಹೋಗು ನನಗೆ ಅಂತ ಅನ್ಬಿಟ್ಟು. ನಾನು ಹೋಗ್ತಾ ಇದ್ದೆ. ಯಾಕೆ? ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿದ್ದಾದ್ಮೇಲೆ ಅಲ್ಲಿ ನನಗೆ ಕಾರ್ ಸಿಗೋದು. ಆ ಕಾರು ಅವರು ಅಲ್ಲಿ ಪ್ರವಚನಕ್ಕೆ ಬಿಟ್ಟ ಮೇಲೆ 2 ಗಂಟೆಗಳ ಕಾಲ ನಾನೇ ಆ ಕಾರಿಗೆ ರಾಜ. ನನ್ನ ಫ್ರೆಂಡ್ಸ್ನೆಲ್ಲ ಹಾಕೊಂಡು ಊರೆಲ್ಲ ಸುತ್ತಾಡೋದು, ಬೆಂಗಳೂರು ರಸ್ತೆ ಪೂರ್ತಿ ನಮ್ದೆ ಆ 2 ಅವರು. ಸೊ ಈ ಆಸೆಗೆ ನಾನು ಅವ್ನು ಕರ್ಕೊಂಡೋಗಿ ಬಿಡ್ತಾ ಇದ್ದೆ.
ನಾನು ಸ್ವಲ್ಪ ಹೊತ್ತು ಅಲ್ಲಿ ಪಾರ್ಕಿಂಗಲ್ಲಿ ಇಸ್ಕೊಂಡು ಕೇಳ್ತಾ ಇದ್ದೆ, ನಾನು ಒಳಗೆ ಹೋಗ್ತಾ ಇರಲಿಲ್ಲ. ಇದು ನನ್ನ ಒಂದು ಹಿಂದಿನ ಒಂದು ವೃತ್ತಾಂತ. ಒಮ್ಮೆ ವಿದ್ಯಾಪೀಠದಲ್ಲಿ ಬನ್ನಂಜಯ ಗುರುಗಳ ಉಪನ್ಯಾಸ ಮಾಲಿಕೆ ಉದ್ಘಾಟ ಸಮಾರಂಭ ಪಲಿಮಾಶ್ರೀಗಳ ಅಮೃತಹಸ್ತದಿಂದ, ಅವತ್ತು ವಿದ್ಯಾಪೀಠಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ. ನಾನು ನಮ್ಮ ತಂದೆಯವರು ನಮ್ಮ ತಾಯಿಯವರು ಬಂದಿದ್ರು ಅವಾಗ. ಇವರು ವಿದ್ಯಾಮಾನ ತೀರ್ಥ ಹೇಳ್ಕೊಂಡಿದ್ರು, ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಬನ್ನಂಜಯ ಗುರುಗಳು ಬಂದರು. ಬಂದಾಗ ಎಲ್ಲರೂ ನಮಸ್ಕಾರ ಮಾಡಿದ್ವಿ. ಆಮೇಲಿಂದ ಅವರು ಸ್ವಾಮಿಗಳು ನಮಸ್ಕಾರ ಮಾಡಿದರು, ಕೂತ್ಕೊಂಡ್ರು. ನಮ್ಮ ತಂದೆಯವರು ಬನ್ನಂಜಯವರಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿ, ನನ್ನ ಕಡೆ ಮಗ ಅಂತನ್ಬಿಟ್ಟು. ಬನ್ನಂಜಯವ್ರು ನನಗೆ ವಿಚಾರಿಸಿದ್ರು, ಏನಪ್ಪ ಏನು ಮಾಡ್ತಾ ಇದೆಯಾ, ಮಾಮೂಲು ಜನರಲ್ ಇದು ಕ್ವಶನ್ನು, ಉತ್ತರ ಕೊಟ್ಟೆ. ಆವಾಗ ಪಲಿಬಾರ್ ಸ್ವಾಮಿಗಳು ಬನ್ನಂಜಯವ್ರಿಗೆ ತುಳುನಲ್ಲಿ ಏನೋ ಹೇಳಿದರು. ನನಗೆ ತುಳು ಅಷ್ಟು ಬರ್ತಾ ಇರಲಿಲ್ಲ, ಆದರೆ ಒಂದು ಎರಡು ಮೂರು ಪದಗಳು ಚೆನ್ನಾಗಿ ಗೊತ್ತಾಯಿತು. ಅದೇನು ಅಂತಂದರೆ, ಮಾಣಿ ಕೊಂಚ ಪುಳಿ ಉಂಡು ಪರವಾಗಿಲ್ಲ, ಇದಿಷ್ಟು. ಈ ಮೂರು ಮಾತು ನನಗೆ ಚೆನ್ನಾಗಿ ಕಿವಿನಲ್ಲಿ ಇವತ್ತು ಜ್ಞಾಪಕಕ್ಕಿದೆ. ಬಹುಶಃ ನಮ್ಮ ತಂದೆ ಏನೋ ಒಂದು ಹೇಳ್ಕೊಂಡಿರಬೇಕು ನಮ್ಮ ನನ್ನ ಬಗ್ಗೆ ಸ್ವಾಮಿಗಳ ಹತ್ರ ಯಾವಾಗಲೂ ಹಿಂದೆ. ನಂತರ ನನ್ನ ಇದು ಅವರು ಬನ್ನಂಜಯ ಗುರುಗಳು ಒಂದೆರಡು ಕ್ವಶನ್ಗಳು ಕೇಳಿದರು, ಅದಕ್ಕೆ ಉತ್ತರಿಸಿದೆ. ಲೌಕಿಕವಾದ ಪ್ರಶ್ನೆಗಳು ಅಂತಿಟ್ಕೊಳ್ಳಿ. ಆಮೇಲಿಂದ ನಾ ಹೇಳಿದ್ದ ಆನ್ಸರಲ್ಲೇನೆ ಒಂದು ಮೂರು ನಾಲ್ಕು ಪ್ರಶ್ನೆಗಳನ್ನ ಸೃಷ್ಟಿಸಿ ಅವ್ರು ನನಗೆ ಉತ್ತರ ಕೇಳಿದರು. ನನಗೆ ನನ್ನ ತಬ್ಬಿಬ್ಬೆ ಆಯಿತು, ಉತ್ತರ ಗೊತ್ತಿರಲಿಲ್ಲ. ಆವಾಗ ಹೇಳಿದರು, ಆಯಿತು ಯೋಚಿಸಿ ಹೇಳು, ನೋಡ ನಾಳೆ ಬಾ ನಾಳೆ ಹೇಳು. ರಾತ್ರಿ ಎಲ್ಲ ಯೋಚಿಸೇ ಸಿಗಲಿಲ್ಲ, ಏನಾಯ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಡೇ ತಂದೆಯವ್ರ ಜೊತೆ ಹೋದಾಗ ಪ್ರವಚನಕ್ಕೆ ಕೂತ್ಕೊಂಡೆ. ಪ್ರವಚನ ಮುಗಿದ್ಮೇಲೆ ಬನ್ನಂಜಯ ಗುರುಗಳ ಹತ್ರ ಹೋಗಿದ್ದೆ, ಹೇಳಿದೆ ನನಗೇನು ಉತ್ತರ ಸಿಗಲಿಲ್ಲ ಅಂತನ್ಬಿಟ್ಟು. ಆಮೇಲೆ ನಕ್ಬಿಟ್ಟು ಹೇಳಿದರು, ಇನ್ನೂ 8 ದಿನ ಇರ್ತೀನಲ್ಲ, ಯೋಚನೆ ಮಾಡು, ಇಲ್ಲಿ ಬಾ ಉಪನ್ಯಾಸ ಕೇಳ್ತಾ ಇರು, ನಿನಗೆ ಉತ್ತರ ಸಿಗಬಹುದು ಅಂದರು. ಸಿಗಲಿಲ್ಲ ಉತ್ತರ. ಆಮೇಲೆ ಉತ್ತರಕ್ಕಾಗಿ ಎಷ್ಟೋ ಬುಕ್ಗಳು ಹುಡುಗಾಗದೆ ಸಿಗಲಿಲ್ಲ, ಶಾಸ್ತ್ರ ತಿಳಿದವರೆಲ್ಲ ಮಾತಾಡದೆ ಸಿಗಲಿಲ್ಲ. ಆವಾಗಿನ್ನು ಕ್ಯಾಸೆಟ್ ಆಗ್ತಾನೆ ಜನ್ಮ ತಾಳಿತ್ತು, ಕ್ಯಾಸೆಟ್ಟಿನ ಯುಗ. ಸೊ ಬನ್ನಂಜಿಯವ್ರ ಉಪನ್ಯಾಸ ಯಾವ್ದಾವ್ದು ಉಪಲಬ್ಧ ಇತ್ತು ಎಲ್ಲ ಕ್ಯಾಸೆಟ್ ತೊಗೊಂಡು ಕೇಳಿದ್ದಾಯಿತು. ಏನು ನನಗೆ ಉತ್ತರ ಸಿಗಲಿಲ್ಲ ಗುರುಗಳು ಕೇಳಿದ್ದು. ಆದರೆ ನನಗೆ ಅರಿವಿಲ್ಲದೇನೆ ನನ್ನ ಒಂದು ಲೌಕಿಕ ಬದುಕಿನ ಚೌಕಟ್ಟಾಗಿತ್ತು ಅದು ಒಡೆದು ಆಧ್ಯಾತ್ಮದ ಕಡೆ ನನ್ನ ಒಂದು ಸತ್ಸಂಗದ ಕಡೆಗೆ ಅದು ಸೆಳೀತು. ಸಾಯಂಕಾಲದ ಸ್ನೇಹಿತರು, ಕ್ಲಬ್ಬು, ಮೇಜುವಾನಿ, ಈ ಆಕರ್ಷಣೆ ಎಲ್ಲ ತಾನಾಗಿ ಅದು ಹೇಗೆ ನಶಿಸ್ತು ಅನ್ನೋ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ನನ್ನನ್ನು ಪ್ರವಚನ ಮತ್ತು ಸತ್ಸಂಗಕ್ಕೆ ಇಳೀತು ಈ ಅವರ ಆಧ್ಯಾತ್ಮದ ಒಂದು ಪ್ರವಚನಗಳು. ಆವಾಗ ನನಗೆ ನಾನು ಜೀವನದಲ್ಲಿ ಎಂಥ ಅಮೂಲ್ಯವಾದ ಸಮಯ ಕಳ್ಕೊಂಡಿದ್ದೆ ಅನ್ನೋದನ್ನ ಅರಿವು ಬರಲಿಕ್ಕೆ ಶುರು ಆಯಿತು. ಪಲಿಮಹರ್ಷಿಗಳ ಆಶೀರ್ವಾದ, ಬನ್ನಂಜಯವ್ರ ಪುತ್ರವಾತ್ಸಲ್ಯ ನನ್ನ ಕೈ ಹಿಡಿದು ನಡೆಸಿದರು. ಫಾಸ್ಟ್ ಫಾರ್ವರ್ಡ್ ಪ್ರೆಸೆಂಟ್ ಸಿಚುವೇಷನ್ಗೆ, ಭಗವದ್ಗೀತೆ ಎಷ್ಟು ಓದಿದ್ರು ಪ್ರತಿ ಸಲ ಓದಿದಾಗಲೂ ಹೊಸ ಅರ್ಥ ಆಗುತ್ತೆ, ಅದು ಭಗವದ್ಗೀತೆ ತೆರೆದುಕೊಳ್ಳುತ್ತೆ, ಅದು ಭಗವದ್ಗೀತೆ ಮಹತ್ವ. ಹಾಗೆ ಒಮ್ಮೆ ಹಾಗಾದ ಅರ್ಥ ಸ್ಫುರಣ ಗುರುಗಳೊಂದಿಗೆ ಸಮರ್ಪಿಸಿದಾಗ ಗುರುಗಳು ಬನ್ನಂಜಯ ಗುರುಗಳು ಆನಂದದಿಂದ ಅವರ ಒಂದು ಆವಾವ ಅವಿಸ್ಮರಣೀಯ ಅದು ನನಗೆ ಇವತ್ತಿಗೂ ನನಗೆ ಮರೀಲಿಕ್ಕಾಗಲ್ಲ. ಅವರು ನಾನು ಹೇಳಿದ್ದನ್ನು ಕೇಳಿ ಅಶ್ರುಧಾರೆಯಿಂದ ಎರಡೂ ಕೈಯನ್ನು ಎತ್ತಿ ನನ್ನ ತಲೆ ಮೇಲಿಟ್ಟು ಮಂತ್ರ ತಂತ್ರ ಒಲಿಲಿ ಅಂತ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಆ ಶ್ಲೋಕ ಯಾವುದು ನೋಡೋಣ ಒಂದೇ ಒಂದು ನಿಮಿಷ, ಅದಾದ್ಮೇಲೆ ನಾನು ಮುಗಿಸ್ತೇನೆ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮಾ ವೃಕೋದರಃ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಈ ಒಂದು ಶ್ಲೋಕ ಓದ್ತಾ ಇದ್ದಾಗ ನನಗೆ ಅದಕ್ಕೆ ಬೇರೆನೇ ಅರ್ಥ ಆಯಿತು, ಅದನ್ನು ಗುರುಗಳ ಹತ್ರ ಹಂಚ್ಕೊಂಡೆ. ಆ ಅರ್ಥ ಏನು ಅಂದರೆ, ಪಾಂಚಜನ್ಯಂ ಹೃಷೀಕೇಶ, ಹೃಷೀಕೇಶನ ನಿಯಂತ್ರಣದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದ ಈ ಪಂಚಭೂತಗಳ ಶರೀರ, ಮಾನವ ಶರೀರ ನಿರ್ಮಿತವಾಗಿದೆ. ದೇವದತ್ತಂ ಧನಂಜಯ, ದೇವರ ಅನುಗ್ರಹದಿಂದ
ನಮ್ಮ ಸಾಧನೆ ಎಂಬ ಧನದಿಂದ ಜಯ ಎಂಬ ಭಗವಂತನ ಅರಿವು ಪಡೀಲಿಕ್ಕೆ ಈ ದೇಹ ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಹೇಗೆ ಇಟ್ಕೋಬೇಕು ಅಂದರೆ ಪೌಂಡ್ರಂ ದದ್ಮವು ಮಹಾಶಂಕಂ, ನಾವು ಮಾತಾಡಿದ್ದೆಲ್ಲ ಶಂಕದಿಂದ ಓಂಕಾರನಾದ ಹೇಗೆ ಬರುತ್ತೋ ಹಾಗೆ ಪೌಂಡ್ರಂ ದದ್ಮವು ಸತ್ಯವಾಗಿ ಸ್ವಚ್ಛವಾಗಿ. ಮಹಾಶಂಕ ಅಂತಂದರೆ ಮಹತ್ತರವಾದ ಭಗವಂತನ ಬಗ್ಗೆ, ಅದರಾಗೆ ಆಗಿರಬೇಕು ಮಾತುಗಳು. ಹಾಗಾಗಿ ಭೀಮ ಕರ್ಮ ವೃಕೋದರ, ಹೀಗೆ ನಾವು ಮಾತಾಡಿದ್ದು ಮಾಡಿದ ಕರ್ಮಗಳೆಲ್ಲ ಭೀಮ ಅಂದರೆ ವಾಯುದೇವರ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಮಾಡಿತು ಅಂದರೆ, ಹೀಗೆ ಜೀವನ ಯಾತ್ರೆ ಮಾಡ್ಕೊಂಡಿತ್ತು ಅಂದರೆ ನಮಗೇನಾಗತ್ತೆ, ಅನಂತ ವಿಜಯಂ ರಾಜ, ಜೀವನದಲ್ಲಿ ಸೋಲಿಲ್ಲದೆ ಅಂತ್ಯವಿಲ್ಲದ ಗೆಲುವಿನಲ್ಲಿ ರಾಜನಂತೆ ಕುಂತಿ ಪುತ್ರೋ ಯುಧಿಷ್ಠಿರ ಧರ್ಮರಾಜನಂತೆ ಧರ್ಮಪಥದಲ್ಲಿ ನಾವು ಬಾಳ್ಬೋದು. ಆಗ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು, ನಾವು ಆಡಿದ ಮಾತೆಲ್ಲ ಭಗವಂತನ ಗುಣಗಾನ ಸುಘೋಷವಾಗಿ ಭಗವದರ್ಪಿತವಾಗಿ ನಾವು ಯಾತ್ರೆ ಮಾಡಿದ ಶರೀರ ಕಡೆಯಲ್ಲಿ ದೇವರ ಸಮರ್ಪಣೆಗೆ ಯೋಗ್ಯವಾದಂಥ ಪವಿತ್ರವಾದ ಹೂ ಮಣಿಪುಷ್ಪಕವು, ಯೋಗ್ಯವಾದ ಹೂವಾಗಿ ಇಡೀ ಜೀವನ ಪೂರ್ತಿ ಒಂದು ಯಜ್ಞವಾಗಿ ಸಮಾಪನವಾಗುತ್ತೆ. ಆವಾಗ ನಮ್ಮ ದೇಹ ಅಗ್ನಿಯಲ್ಲಿ ಕೊಟ್ಟಾಗ ಅದು ಭಗವಂತನ ಒಂದು ಹವಿಸ್ಸಾಗತ್ತೆ. ಇದು ಜೀವನದ ಒಂದು ಮಹಾಯಜ್ಞ ಅನ್ನೋ ಒಂದು ಅರ್ಥ ಆಗೋತಾಯಿತು. ಅದು ಗುರುಗಳ ಹತ್ರ ಹಂಚ್ಕೊಂಡಿದ್ದಕ್ಕೆ ಅವರು ಬಹಳ ಸಂತೋಷಪಟ್ಟು ಎರಡು ಕೈಯನ್ನು ತಲೆ ಮೇಲೆ ಇಟ್ಟು ನಿನಗೆ ಮಂತ್ರ ತಂತ್ರ ಚೆನ್ನಾಗಿ ಒಲಿಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿದರು. ಹೀಗೆ ಗುರುಗಳ ನಿಕಟ ಸಂಪರ್ಕ ಅದನ್ನು ಒಂದು ಇಲ್ಲಿ ಒಬ್ಬರಿಗೆ ನಿಜವಾಗ್ಲು ಥ್ಯಾಂಕ್ಸ್ ಮಾಡಬೇಕು ಅಂದರೆ ನಮ್ಮ ಪೂರ್ಣ ವೀಣ ಅವರುಗಳ ಮುಖಾಂತರ ಎಲ್ಲರಿಗೂನು ಗುರುಗಳ ಒಂದು ತೀರವಾದ ಹತ್ತಿರದ ಪರಿಚಯ ಆಗೋಂಗಾಯ್ತು ಅಮೆರಿಕಾದಲ್ಲಿ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ವೀಣಾ ಅಂಡ್ ಪುಣ, ಹಾಗೆ ಈ ಸಂಸರಣ ಸೇವೆಯಲ್ಲಿ ಮಾತಾಡಲು ಅವಕಾಶ ಕೊಟ್ಟಿದ ಕಲ್ಪಿಸ್ಕೊಟ್ಟ ಎಲ್ಲಾ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ನಮನಗಳು. ಅದಕ್ಕೆ ಮುಂಚೆ ಒಂದೇ ಒಂದು ಕವನ ನನಗೆ ಸ್ಫುರಣವಾಗಿದ್ದನ್ನು ನಾನು ಬಾಲ ಭಾಷೆಯಲ್ಲಿ ಬರ್ಕೊಂಡಿದ್ದೇನೆ, ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಬಾಹ್ಯಾಕಾಶದಲ್ಲಿ ರವಿಶಶಿಯರಿರಲು, ಅಂತರಂಗದಲ್ಲಿ ಗುರು ಗೋವಿಂದರ ಉಪದೇಶವಿರಲು, ತ್ರಿಕಾಲದೊಳು ಬಾಹ್ಯಾಂತರಂಗದಲ್ಲಿ ಕತ್ತಲುಂಟೆಂದ ಗೋಪಾದ. ಹೀಗೆ ಒಬ್ಬ ಎಲ್ಲೋ ಲೌಕಿಕದಲ್ಲಿ ಬಿದ್ದಿದ್ದ ಒಂದು ಜೀವನ ಸರಿಯಾದ ದಾರಿಯಲ್ಲಿ ನಡೆಸಿ ಪುತ್ರವಾತ್ಸಲ್ಯದಿಂದ ಅವರು ನನ್ನ ಮೇಲೆ ಇಷ್ಟು ಅನುಗ್ರಹ ಮಾಡಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಅವರ ಶರಣಾರವಿಂದಗಳಿಗೆ ಶಿರವಾಗಿ ನಮಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾಗಿ ನಮನಗಳು ಹೇಳ್ತಾ ಗುರು ಗೋವಿಂದಾಚಾರ್ಯ ಅಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ದೇಶಪಾಂಡೆ ಅವರಿಗೆ. ಹೀಗೆ ಒಂದು ಪ್ರಶ್ನೆಯಿಂದ ಜೀವನ ಪರಿವರ್ತನೆ ಆಯಿತು ಅಂತ ಬಹಳ ಮಾರ್ಮಿಕವಾಗಿ ವರ್ಣಿಸಿದ್ದೀರಾ, ಬಹಳ ಬಹಳ ಧನ್ಯವಾದಗಳು. ಅವರಿಗೂ ಕೂಡ ಪದ್ಯರೂಪಕ ನಮನಗಳು ನೀವು ದಿನಾಲು ಮಾಡ್ತಿದ್ದೀರಾ, ಅದು ಕೂಡ ಎಲ್ಲರೂ ತುಂಬ ಸಂತೋಷ ಪಡ್ತಿದ್ದಾರೆ. ಬಹಳ ಬಹಳ ಧನ್ಯವಾದಗಳು. ಇನ್ನು ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿಲ್ಲ, ಆಮೇಲೆ ಬೇಕಾದ್ರೆ ನೀವು ಹೇಳ್ಬೋದು ಅನ್ಸುತ್ತೆ ನೀವೆಲ್ಲರಟ್ಟು ಸಮಯ ಸಿಕ್ಕಾಗ. ಧನ್ಯವಾದಗಳು ಮತ್ತೊಮ್ಮೆ. ಅದು ಆ ಪ್ರಶ್ನೆಗಳು ಸ್ವಲ್ಪ ದೊಡ್ಡದು, ಇದು ಸಮಯಾವಕಾಶ ಇಲ್ಲದ್ರಿಂದ ಹಂಚ್ಕೊಂಡಿಲ್ಲ. ಕೆಲವು ಪ್ರಶ್ನೆಗಳಲ್ಲಿ ಒಂದು ಎರಡು ಪ್ರಶ್ನೆ ನನ್ನ ಉತ್ತರ ಸಿಕ್ಕಿದೆ, ಇನ್ನೊಂದು ಪ್ರಶ್ನೆಗೆ ಇನ್ನೂ ಸಿಕ್ಕಿಲ್ಲ ಉತ್ತರ. ಗುರುಗಳು ಹೇಳಿದ್ದಾರೆ ನೀನು ಹೀಗೆ ಅದನ್ ಬಗ್ಗೆ ಚಿಂತನೆ ಮಾಡ್ತಾರೆ ನಿಮ್ಗೆ ಸಿಗತ್ತೆ. ಸೋಶಿಯಲ್ ಮೀಡಿಯಾನೆಲ್ಲ ಚರ್ಚೆ ಮಾಡ್ಬೋದು ಅನ್ಸುತ್ತೆ ಇದನ್ನ ಹಾಕಿ. ಧನ್ಯವಾದಗಳು. ನಾರಾಯಣ ಕೃಷ್ಣ ಕೃಷ್ಣ. ಈಗ ಶ್ರೀಮತಿ ಗೀತಾ ಮತ್ತೆ ರಾಮರಾವ್ ಅವರು ಹ್ಯೂಸ್ಟನ್ನಲ್ಲಿ 20 ವರ್ಷಗಳಿಂದ ಕನ್ನಡ ಮತ್ತು ಮಧ್ವ ಸಂಸ್ಥೆಗಳಲ್ಲಿ ನಾಯಕತ್ವ ವಹಿಸಿದ್ದಾರೆ. ಶ್ರೀಕೃಷ್ಣ ವೃಂದಾವನದಲ್ಲೂ ಕೂಡ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಈಗ ಅವರಿಂದ ಗುರುಜಿಯವರ ಬಗ್ಗೆ ಸಂಸ್ಮರಣೆ ಹೇಳೋಣ. ಶ್ರೀಕೃಷ್ಣ ವೃಂದಾವನದಲ್ಲೂ ಕೂಡ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಈಗ ಅವರಿಂದ ಗುರುಜಿ ಇನ್ನೊಂದು ಯೂಟ್ಯೂಬ್ ಇದೆ ಆಫ್ ಮಾಡ್ಬೇಕು ಅನ್ಸುತ್ತೆ, ಇನ್ನೊಂದು ಫೀಡ್ಬ್ಯಾಕ್ ಬರ್ತಾ ಇದ್ದೇನೆ. ಇನ್ನೊಂದು ಯೂಟ್ಯೂಬ್ ಇದೆ. ಹರೇ ಶ್ರೀನಿವಾಸ, ನಾನು ಗೀತಾ ರಾಮರಾವ್ ಹ್ಯೂಸ್ಟನ್ ಟೆಕ್ಸಸ್ ಇಂದ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟು ಹೊತ್ತು ಕೇಳಿದಂತ ಎಲ್ಲ ಕೇಳಿದ್ರೆ ಅಷ್ಟು ಅನುಭವ ನನಗಿಲ್ಲ, ಆದರೆ ನನ್ನ ಸ್ವಂತದಲ್ಲಿ ಆಗ ಸಣ್ಣ ಅನುಭವನ ಹೇಳ್ತೀನಿ.
September 25th, 2001 ನಲ್ಲಿ ನಾನು ಮೊಟ್ಟ ಮೊದಲ ಸಲ ಶ್ರೀ ಬನ್ನಂದೇ ಗೋವಿಂದಾಚಾರ್ಯರನ್ನ ಭೇಟಿ ಮಾಡಿದೆ. ಅದು ಹೆಂಗಾಯ್ತು ಅಂದ್ರೆ, ಅಂದು ನಮ್ಮನೆಯಲ್ಲಿ ಅವ್ರದ್ದು ಪ್ರವಚನ ಏರ್ಪಾಡಾಗಿತ್ತು. ಅಲ್ಲಿ ತನಕ ಅವರು ಪ್ರವಚನ ಮಾಡ್ತಾರೆ, ತುಂಬಾ ಪುಸ್ತಕಗಳು ಬರ್ದಿದ್ದಾರೆ, ಬಹಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ ಅಂತ ಕೇಳಿದ್ದೆ. ಆದ್ರೆ ನಾವು ಅವ್ರನ್ನ ಪಿಕ್ಚರ್ನಲ್ಲಿ ಕೂಡ ನೋಡಿಲ್ಲ, ಅವ್ರ ಫೋಟೋ ಕೂಡ ನೋಡಿರ್ಲಿಲ್ಲ. ಆಮೇಲೆ ನಾನು ಅವಾಗ ಮೀನಾಕ್ಷಿ ಟೆಂಪಲ್ನಲ್ಲೂ ಇನ್ವಾಲ್ವ್ ಆಗಿದ್ವಿ. ಸೊ ಮೀನಾಕ್ಷಿ ಟೆಂಪಲ್ನಲ್ಲೂ ಅರೇಂಜ್ ಮಾಡಿದ್ದೆ. ಯಾಕೆಂದ್ರೆ ಇಂಥ ದೊಡ್ಡ ಆಚಾರ್ಯರಿಗೆ ನಾವು ಎಲ್ರಿಗೂ ಅವರು ಎಲ್ರೂ ಬಂದು ಅವರ ಪ್ರವಚನ ಕೇಳಲಿ ಅಂತ ಆಸೆಯಿಂದ ಮಾಡಿದ್ವಿ. ಆಮೇಲೆ ನಮ್ಮನೆಗೆ ಅವರು ಬಂದು ಒಂದ್ ಸ್ವಲ್ಪ ಹೊತ್ತಿದ್ರು, ಅವ್ರ ಜೊತೆ ಮಾತುಕತೆ ಆಡಿದ್ವಿ, ಪ್ರವಚನ ಆಯ್ತು, ಏನೋ ಒಂಚೂರು ಊಟ ಮಾಡಿದ್ರು, ಹೊರಟ್ರು. ಆಮೇಲೆ ನೋಡಿದ್ರೆ ನಮ್ಮನೇಲೆ ಅವ್ರು ಬರ್ದಿರೋದು ಎಷ್ಟೋ ಪುಸ್ತಕಗಳನ್ನ ಇಟ್ಕೊಂಡಿದ್ವಿ ನಾವು, ಅದನ್ನ ಉಪಯೋಗಿಸ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು, ಓ ಇವ್ರೇನಾ ಅಂತ. ಸೊ ಅದು ನಮ್ಮ ಒಂದು ಅದೃಷ್ಟ ಅವ್ರು ನಮ್ಮನೆಗೆ ಬಂದಿದ್ದು. ಅವರು ಆಮೇಲೆ ಬೇಕಾದಷ್ಟು ಸತಿ, ಒಂದ್ ಮೂರ್ನಾಲ್ಕು ಸತಿ ಅಂತೂ ಹ್ಯೂಸ್ಟನಿಗೆ ಬಂದಿದ್ದಾರೆ. ಅವ್ರು ಬಂದಾಗ್ಲೆಲ್ಲ ಅವರು ಪ್ರವಚನಗಳಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾಡಿದ್ದೀವಿ ಎಷ್ಟೋ ಸತಿ. ತುಂಬಾ ಸಿಂಪಲ್ ಪ್ರಶ್ನೆಗಳನ್ನ ಕೇಳಿದ್ದೀನಿ, ಅದಕ್ಕೆ ಅವರು ನೆಗ್ತಾ ನೆಗ್ತಾ ನಂಗೆ ಸರಿಯಾದ ಸಮಂಜಸವಾದ ಉತ್ತರ ಕೊಟ್ಟಿದ್ದಾರೆ. ಇಂತಹ ಮಹಾಪುರುಷರ ಜೊತೆ ಸ್ವಲ್ಪ ಕಾಲ ಕಳೆದಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಯಾಕೆಂದ್ರೆ ಈ ದೇಶದಲ್ಲಿ ಎಲ್ಲೋ ಬಂದು ಸೇರ್ಕೊಂಡಿದ್ವಿ, ಇಂಥವ್ರನ್ನ ಯಾರು ಇದ್ದಾರೆ ಅಂತ ಕೇಳ್ತೀವ ಅಂತ ಕೂಡ ನಾ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ಬೇಕು. ನಂಗೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ತಂದೆಯವರು ಬಿ ಎ ಕೃಷ್ಣಸ್ವಾಮಿ ರಾವ್ ಅಂತ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವರು ಮಧ್ಯ ಸಿದ್ಧಾಂತಕ್ಕೆ ಬಹಳವಾಗಿ ಶ್ರಮ ಪಟ್ಟಿದ್ದಾರೆ. ಇಂಗ್ಲಿಷ್ನಲ್ಲಿ ಔಟ್ಲೈನ್ಸ್ ಆಫ್ ದ ಫಿಲಾಸಫಿ ಆಫ್ ಶ್ರೀ ಮಧ್ವಾಚಾರ್ಯ ಅಂತ ಪುಸ್ತಕ ಬಹಳ ವರ್ಷಗಳ ಹಿಂದೆ ಬರೆದಿದ್ರು. ಅದು ಮೂರ್ ಸತಿ ರೀಪ್ರಿಂಟ್ ಆಗಿದೆ. ಅದನ್ನ ನಮ್ಮ ಪುತ್ತಿಗೆ ಸ್ವಾಮಿಗಳು ಯಾವಾಗ್ಲೂ ಇಟ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ಇಂಗ್ಲಿಷ್ನಲ್ಲಿ ಮಧ್ವಾಚಾರ್ಯರ ವಿಚಾರ ಓದಕ್ಕೆ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ, ಮಕ್ಕಳಿಗೆಲ್ಲ ಆಗತ್ತೆ ಅಂತ. ನಾ ಎಷ್ಟೋ ಸತಿ ಅವ್ರು ಬಂದಾಗ ಅವ್ರಿಗೆ ಕಾಪಿಗಳು ಕೊಡ್ತೀನಿ, ಅವ್ರು ಇವ್ರಿಗೆ ಕೊಡ್ತಾರೆ. ಸೊ ನಾ ಆ ತರಹ ಬೆಳೆದವಳು ನಂಗೆ ಬನ್ನಂಜೆ ಗೋವಿಂದಾಚಾರ್ಯರು ನೋಡಿದ್ರೆ ನಮ್ಮ ತಂದೆ ತರನೇ ಅನ್ನಿಸ್ತು. ಯಾವಾಗ್ಲೂ ನಮ್ಮ ತಂದೆನು ಅಷ್ಟೇ, ಪುಸ್ತಕ ಎಲ್ಲ ಹರಡ್ಕೊಂಡು ಯಾವಾಗ್ಲೂ ಬರೀತಿರೋರು, ಯಾವಾಗ್ಲೂ ಓದ್ತಾ ಇರೋರು. ಸೊ ಇವರು ಹಂಗೆ ಇದ್ರು. ಸೊ ನಂಗೆ ಒಂಥರ ಪೂಜ್ಯ ಭಾವ ಬಂತು ಅವ್ರ ಮೇಲೆ. ಆಮೇಲೆ ಅವರು ನನ್ನ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಅಷ್ಟು ಚೆನ್ನಾಗಿ ಬೇಜಾರು ಮಾಡ್ಕೊಳ್ಳದೆ, ನಿಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳದೆ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು. ಅದೆಲ್ಲ ನನಗೆ ಬಹಳ ಹಿಡಿಸ್ತಾ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಕೃಷ್ಣ ಬೃಂದಾವನದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳಿ ಇಂತಿಂತ ಚಿಹ್ನೆ ಇರಬೇಕು ಅಂತ ಹೇಳಿ ಮಾದರಿನಲ್ಲಿ ಒಂದು ಮಧ್ವಾಚಾರ್ಯರ ವಿಗ್ರಹ ಮಾಡಿಸಿ ಅದನ್ನ ದೊಡ್ಡದಾಗಿ ಮಾಡಿಸಿ ಅಂತ ಹೇಳಿ ಯಾರೋ ಇವಾಗ ತಾನು ಮಾತಾಡಿದ್ರಲ್ಲ, ಕೃಷ್ಣನ ವಿಚಾರ ಹೇಳ್ತೀವಿ, ಅದೇ ಕೃಷ್ಣನ್ನ ತಂದ್ಕೊಟ್ಟವ್ರ ಮಧ್ವಾಚಾರ್ಯರು, ಅವ್ರನ್ನ ನಾವು ಎಲ್ರಿಗೂ ಪರಿಚಯ ಮಾಡಬೇಕು ಅಂತ. ಅದಕ್ಕೆ ಪುತ್ತಿಗೆ ಸ್ವಾಮಿಗಳು ಅರೇಂಜ್ ಮಾಡಿ ಒಬ್ಬ ಒನ್ ಆಫ್ ದ ಮೆಂಬರ್ಸ್ ಆಫ್ ಕೃಷ್ಣ ಬೃಂದಾವನ ಅರೇಂಜ್ ಮಾಡಿ ನಾವಿವಾಗ ಕೃಷ್ಣ ಬೃಂದಾವನದಲ್ಲಿ ಮೊಟ್ಟ ಮೊದಲಿಗೆ ಮಧ್ವಾಚಾರ್ಯರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸ್ವಾಮಿಗಳೇ ಬಂದು ಮಾಡಿದ್ರು, ನಮಗೆ ಅದು ಬಹಳ ಹೆಮ್ಮೆಯ ವಿಚಾರ. ಅದು ನಿಮ್ಮೆಲ್ಲರ ಮುಂದೆ ಹಂಚ್ಕೋತಿದ್ದೀನಿ. ನಿಮ್ಗೆ ಯಾರಿಗೂ ಯಾರು ಈ ಕಡೆ ಟೆಕ್ಸಸ್ಗೆ ಬಂದ್ರೆ ಖಂಡಿತ ಬನ್ನಿ, ನಮ್ಮ ಮನೇಲಿರಿ, ಕೃಷ್ಣ ಬೃಂದಾವನಕ್ಕೆ ಹೋಗಿ ಮಧ್ವಾಚಾರ್ಯರ ದರ್ಶನ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇಷ್ಟು ಶ್ರೀ ಕೃಷ್ಣನ ದಯದಿಂದ ಇಂಥ ಮಹಾನುಭಾವರು ಮತ್ತೆ ಮತ್ತೆ ಪ್ರಪಂಚದಲ್ಲಿ ಹುಟ್ಟಿ ಬಂದು ಜನಗಳಿಗೆ ಜ್ಞಾನೋದಯ ಏನೋ
ಜ್ಞಾನೋಪದೇಶ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಈ ಇಷ್ಟು ಮಾತಾಡಕ್ಕೆ ನಾನೇನು ತುಂಬಾ ವಿದ್ವಾಂಸಲ್ಲ, ಇಷ್ಟು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ವಾಸು ಮತ್ತು ಅವ್ರ ತಂಡದವರೆಗೂ ನಂದ ಅನಂತ ಪ್ರಣಾಮಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗೀತಾ ಅವರಿಗೆ. ಆಚಾರ್ಯರ ಜೊತೆ ಸಂಪರ್ಕವನ್ನು ಮಾತುಕತೆಗಳನ್ನು ತುಂಬಾ ಚೆನ್ನಾಗಿ ವರ್ಣಿಸಿದ್ದೀರಾ, ಧನ್ಯವಾದಗಳು. ನಿಮ್ಮ ಆಶಯದಂತೆಯೇ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಹ್ಯೂಸ್ಟನ್ನಲ್ಲಿ ತುಂಬಾ ಚೆನ್ನಾಗಿ ಬರಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ. ಬಂದಾಗ ಖಂಡಿತ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಒಂದು ದೊಡ್ಡ ಸೆಲೆಬ್ರೇಷನ್ ತರ ನೋಡ್ತೀವಿ. ಬಹಳ ಧನ್ಯವಾದಗಳು. ಈಗ ಶ್ರೀಮತಿ ರಮಾ ಶ್ರೀನಿವಾಸರಾವ್ ಅವರು ವಾಷಿಂಗ್ಟನ್. ಅವರು ಹರಿಕಥಾಮೃತಸಾರ ಗುಂಪುಗಳನ್ನು ಕೂಡ ನಿರ್ದೇಶನ ಮಾಡ್ತಾರೆ, ಯು ಎಸ್ ಪೇಟೆಂಟ್ ಆಫೀಸಲ್ಲೂ ಕೂಡ ನಿರ್ದೇಶಕಿಯಾಗಿದ್ದಾರೆ. ಈಗ ಅವರಿಂದ ಗುರುಜಿ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ನಾವು ಇದುವರ ತನಕ ಪೂಜ್ಯ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರ ಸಂಸ್ಮರಣೆ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶ್ರೀ ಪುತ್ತಿಗೆ ಸುಗುಣೇಂದ್ರ ತೀರ್ಥರಿಂದ ಶುರುವಾಗಿ ಅನೇಕ ವಿದ್ವಾಂಸರುಗಳಿಂದ ಹಾಗೂ ಗುರುಗಳ ನೇರ ಸಂಪರ್ಕದಿಂದ ಅನೇಕ ಶಿಷ್ಯರಿಂದ ಅವರವರ ಅನುಭವಗಳನ್ನು, ಅನಿಸಿಕೆಗಳನ್ನು ಹಾಗೂ ಜೀವನದ ಪ್ರಭಾವವನ್ನು ಕೇಳ್ತಾ ಇದ್ದೀವಿ. ಆದರೆ ನಾನು ಅದ್ಯಾವುದರ ತಂಡದಲ್ಲೂ ಇಲ್ಲ, ಪಟ್ಟಿಯಲ್ಲೂ ಇಲ್ಲ. ನನಗೆ ಅವರ ನೇರ ಸಂಪರ್ಕ ಇರಲಿಲ್ಲ, ಆದರೆ ನನಗೆ ಅವರು ಬಹಳ ಆತ್ಮೀಯ ಆಧ್ಯಾತ್ಮ ಬಂಧುಗಳು. ನನ್ನ ಜೀವನದಲ್ಲಿ ಪ್ರಭಾವ ಬೀರಿದವರಲ್ಲಿ ಅವರು ಬಹಳ ಪ್ರಮುಖರು. ಅವರ ಸತ್ಯಾನ್ವೇಷಣೆಯ ಜ್ಞಾನದ ಯಜ್ಞದ ಫಲವನ್ನು ಸವಿಯುತ್ತಿರುವ ಸಾವಿರಾರು ಆಧ್ಯಾತ್ಮ ಬಂಧುಗಳಲ್ಲಿ ನಾನು ಒಬ್ಬಳು. ನನಗೆ ಗುರುಗಳ ಪರಿಚಯ ಆಗಿದ್ದು 1987 ಅಮೇರಿಕಾಗೆ ಬಂದಾಗ ನಮ್ಮ ಮನೆಯಲ್ಲಿ ಹಾಕುತ್ತಿದ್ದ ಕ್ಯಾಸೆಟ್ ನಲ್ಲಿ ದ್ವಾದಶ ಸ್ತೋತ್ರ ಈಗ ತಾನೇ ಡಾಕ್ಟರ್ ವಿದ್ಯಾಭೂಷಣ್ ಅವರಿಂದ ಕೇಳಿದ್ವಿ. ಅದು ಅವರ ಮೊದಲ ಕ್ಯಾಸೆಟ್, ಅದು ಕನ್ನಡದ ಅನುವಾದದ್ದು. ಬನ್ನಂಜೆ ಗೋವಿಂದಾಚಾರ್ಯರು ಕನ್ನಡದಲ್ಲಿ ಅನುವಾದ ಮಾಡಿದ್ದು ಬಹಳ ಅದು ಪ್ರಭಾವ ಬೀರಿತು ನನಗೆ. ಅದರಿಂದ ಶುರುವಾಗಿ 18 ಪ್ರವಚನದಿಂದ ತುಂಬಾ ಪ್ರಭಾವಿತಳಾದೆ. ಇಂದಿಗೂ ನನಗೆ ಅವರ ಜ್ಞಾನ ಒಂದು ಸಮುದ್ರ ಮಥನ ಇದ್ದಂತೆ. ಎಷ್ಟೋ ಬಾರಿ ಓದುತ್ತೇನೆ, ಕೇಳುತ್ತೇನೆ, ಅವರ ಪ್ರವಚನನೇ ಇರಬಹುದು, ಪುಸ್ತಕನೇ ಇರಬಹುದು, ಯಾವುದೋ ಒಂದು ಕೃತಿ ಇರಬಹುದು, ಆದರೆ ಪ್ರತಿಯೊಂದು ಸಮಯದಲ್ಲೂ ಅದು ಬೇರೆ ಬೇರೆ ವಿಚಾರನೇ ಗೋಚರ ಆಗುತ್ತದೆ. ನನಗೆ ಅದು ಕೂಡ ಆ ಗುರುಗಳ ದಯೆಯಿಂದ ತಿಳ್ಕೊತೀನಿ. ಯಾಕೆಂದ್ರೆ ಅದರ ಸೀಮಿತ ಕೂಡ ಅರ್ಥ ಮಾಡಿಕೊಳ್ಳುವ ಸೀಮಿತಕ್ಕೂ ಗುರುಗಳೇ ದಾರಿ ತೋರಿಸ್ತಾ ಇದ್ದಾರೆ ಅಂತ. ಹಾಗೆಯೇ ಎಲ್ಲರಿಗೂ ಅವರವರ ಮಟ್ಟಿಗೆ ತಿಳಿದುಕೊಳ್ಳಲು ಹಾಗೂ ಜಿಜ್ಞಾಸಕಾರರಿಗೆ ಮುಂದಿನ ಹೆಜ್ಜೆಯನ್ನು ತೋರಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನನ್ನ ಮಾತಿನಲ್ಲೇ ನನ್ನ ಅನುಭವದಲ್ಲೇ ಹೇಳುವುದಾದರೆ ಅವರು ಒಂದು ಕ್ರಾಂತಿಕಾರಿ ಋಷಿಗಳೇ ಸರಿ. ನನ್ನ ಅನುಭವದಲ್ಲಿ ನನಗೆ ಅವರು ಪ್ರಭಾವ ಬೀರಿದ ಎರಡು ಮುಖ್ಯ ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಹಂಬಲಿಸುತ್ತೇನೆ. ಮೊದಲನೆಯ ಪಾಠ, ಯಾವುದೇ ಆಚಾರ ವಿಚಾರ ವಿಷಯ ಇರಬಹುದು, ಅರ್ಥ ಮಾಡದೆ ಮಾಡಿಕೊಳ್ಳಿ, ಏನನ್ನೂ ಮಾಡಬೇಡಿ, ಅರ್ಥ ಮಾಡಿ ವಿಚಾರ ಮಾಡಿ ಅದನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ರು. ಎರಡನೆಯದು, ಮಹಿಳೆಯರಿಗೆ ಆಧ್ಯಾತ್ಮ ಚಿಂತನೆಯ ಬುನಾದಿ. ಇದು ನನಗೆ ತುಂಬಾ ತುಂಬಾ ಹೃದಯಕ್ಕೆ ಹತ್ತಿರವಾದದ್ದು. ಯಾಕೆ ಅಂದ್ರೆ ಗುರುಗಳ ಭರವಸೆ, ಶುದ್ಧವಾದ ಅರ್ಥಪೂರಿತ ಪ್ರವಚನಗಳು, ಬರಹಗಳು ಇಂದು ಇಲ್ಲದೆ ಇದ್ದಿದ್ದರೆ ನನಗನ್ಸುತ್ತೆ ಸ್ತ್ರೀ ವರ್ಗ ಆಧ್ಯಾತ್ಮ ಚಿಂತನೆಯಲ್ಲಿ ಬಹಳ ಹಿಂದೆ ಉಳಿದಿರುತ್ತಿತ್ತು. ಉದಾಹರಣೆಗೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಓ ಹೆಣ್ಣು ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುದು ಎಂಬ ರೂಢಿ ಇದ್ದೇ ಇದೆ. ಆದರೆ ಇದೇ ಪ್ರಶ್ನೆಯನ್ನು ಗುರುಗಳಲ್ಲಿ ಕೇಳಿದಾಗ ಗುರುಗಳು ಅದಕ್ಕೆ ಬಹಳ ಅವರ ಪ್ರತಿಕ್ರಿಯೆ ಮತ್ತೆ ಸಮಂಜಕರವಾದ ವಿವರಣೆ ಕೊಟ್ಟಾಗ ಎಲ್ಲಾ ಮಹಿಳೆಯರು ಸ್ತ್ರೀಗಳು ಸ್ತ್ರೀ ಇರೋ ನಾವೆಲ್ಲರೂ ಧೈರ್ಯವಾಗಿ ಹೇಳಲು ಶುರು ಮಾಡಿದ್ವಿ. ಇದು ಅವರ ಅಪಾರ ಕೊಡುಗೆ ನಮ್ಮ ಮಹಿಳೆಯರ ಆಧ್ಯಾತ್ಮ ಚಿಂತನೆಗೆ. ನಾನು ಎಲ್ಲರ ಪರವಾಗಿ ಅವರಿಗೆ ಚಿರಋಣಿ. ಹಾಗೂ ಮೊದಲನೆಯ ಪಾಠ, ಎಲ್ಲಾ ವಿಚಾರಗಳನ್ನು ಅರ್ಥ ಮಾಡಿ ಮಾಡಬೇಕು ಅನ್ನೋದು ನಮಗೆ ಸೀಮಿತವಲ್ಲ.
ನಾವು ಇದನ್ನು ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಇದನ್ನು ಇದನ್ನು ಬುನಾದಿಯಾಗಿ ಕೊಡಬೇಕು. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಗಣೇಶನ ಕತೆ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಆನೆ ಮುಖ ಯಾತಕ್ ಬಂತು ಗಣೇಶನಿಗೆ ಅಂತ ಇರಬಹುದು, ಅಥವಾ ಮೂರ್ತಿ ಪೂಜೆ ಯಾಕೆ ಮಾಡ್ತೀವಿ, ಇಷ್ಟೊಂದೆಲ್ಲ ದೇವ್ರ ಮನೇಲಿ ಇಟ್ಕೊಳ್ತೀವಿ, ವಾಟ್ ಡಸ್ ಅಟ್ ಮೀನ್ ಅಂದಾಗ ಏನ್ ಹೇಳ್ತೀವಿ, ಅಥವಾ ಕೃಷ್ಣನ್ಗೆ 16,000 ಹೆಂಡತಿಯರಿದ್ರು ಅಂದಾಗ ಏನ್ ಹೇಳ್ತೀವಿ. ಎಲ್ಲಾ ವಿಚಾರಕ್ಕೂ ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಮನದಲ್ಲಿ ನೆಟ್ಟುವ ಹಾಗೆ ಮಾಡಿದ ಚಮತ್ಕಾರ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರದು. ನಾನು ಬಹಳ ಲೌಕಿಕವಾಗಿ ಮಾತನಾಡುತ್ತಿದ್ದೇನೆ, ಯಾಕೆಂದ್ರೆ ತುಂಬಾ ವಿದ್ವಾಂಸರುಗಳು ಎಲ್ಲ ಶಾಸ್ತ್ರದ ಮುಖದಿಂದ ಅವರ ಪರಿಚಯ ಮಾಡಿಸಿದ್ರು, ಆದ್ರೆ ನನ್ನಂಗೆ ಶಾಸ್ತ್ರದ ಗಂಧ ಇಲ್ಲದೆ ಅವರ ಎಲ್ಲಾ ಪ್ರವಚನಗಳನ್ನು ಅವರ ಪುಸ್ತಕಗಳನ್ನು ಓದಕ್ಕೆ ಏನೋ ಕಾತುರತೆಯಿಂದ ಅವರ ಪ್ರವಚನಗಳನ್ನು ಕೇಳಿ ಅದರಿಂದ ಕಲಿತು ಈ ಒಂದು ವಿಚಾರನ್ನ, ಈ ಎರಡು ಮುಖ್ಯ ಅಂಶಗಳನ್ನ ತುಂಬಾ ಏನೋ ನನ್ನ ಹೃದಯದಲ್ಲಿ ನಾಟಿದೆ. ಸೊ ಅದಕ್ಕೆ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಸೊ ಇದರಿಂದ ಬಹಳ ಮುಖ್ಯವಾದ ಪಾಠ, ಅರ್ಥ ತಿಳಿದು ಮಾಡಬೇಕು. ನಾವು ಒಂದು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರುಗಳಿರ್ಬೋದು, ಶಿಷ್ಯ ಇರ್ಬೋದು, ಅಥವಾ ಪುಟ್ಟ ಮಕ್ಕಳೇ ಇರ್ಬೋದು, ಈ ಒಂದು ಪಾಠದಿಂದ ನಾವು ಕಲಿಯೋದೇನಪ್ಪ ಅಂದ್ರೆ, ಯಾವುದನ್ನು ಗುರುಗಳ ಭಾಷೆಯಲ್ಲೇ ಹೇಳ್ಬೇಕು ಅಂದ್ರೆ ಅಡಗೋಲಜ್ಜೆಯ ಕತೆ ಬೇಡ, ಅರ್ಥ ತಿಳಿದು ಮಾಡು ಅನ್ನೋದನ್ನ ನಿಜವಾಗ್ಲೂ ತೋರಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಸೂಕ್ಷ್ಮವಾದ ಎಲ್ಲರ ಕರ್ತವ್ಯವನ್ನೂ ತೋರಿಸಿಕೊಟ್ಟಿದ್ದಾರೆ. ಸೊ ಗುರುಗಳು ನಮಗೆ ಹಾಕಿಕೊಟ್ಟ ಬುನಾದಿ ಬಹಳ ಭದ್ರವಾಗಿದೆ, ಅದರಿಂದ ಜೀವನ ಪರ್ಯಂತ ಕಲಿಯಬೇಕಾದ ವಿಷಯಕ್ಕೂ ಕೊನೆಯೇ ಇಲ್ಲ. ಗುರುಗಳು ತಮ್ಮ ವಾಕ್ಚಾತುರ್ಯದಿಂದ ಆಧ್ಯಾತ್ಮಿಕದ ರುಚಿ ತೋರಿಸಿ ಕಣ್ಮರೆಯಾಗಿದ್ದಾರೆ, ಆದರೆ ಅವರು ಅನಿತ್ಯವಾದರೂ ಕೂಡ ಅವರ ಆಧ್ಯಾತ್ಮ ಬಂಧುಗಳಿಗೆ ನಿತ್ಯವಾಗಿಯೇ ಉಳಿಯುತ್ತಾರೆ, ಬಿಕಾಸ್ ಅವರ ಜ್ಞಾನದ ಕೊಡುಗೆ ಅಂತ ಮಹತ್ವದ್ದು. ಸೊ ಅವರ ನಿತ್ಯತ್ವವನ್ನು ಕಾಪಾಡುವುದು ಅದು ಎಲ್ಲ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ನನ್ನ ಅನಿಸಿಕೆ. ಅದೇ ನಮ್ಮ ಗುರುದಕ್ಷಿಣೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ನನ್ನ ಹಂಬಲದ ಕೋರಿಕೆ, ಎಲ್ಲಾ ಆಧ್ಯಾತ್ಮ ಬಂಧುಗಳು ಅವರು ಕೊಟ್ಟಿರುವ ಜ್ಞಾನದ ಭಂಡಾರವನ್ನು ಮುಚ್ಚಿಡದೆ ತೆರೆದಿಟ್ಟು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ತೆರೆದಿಡೋಣ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಹರಿ ಸರ್ವೋತ್ತಮ. ವಾಯುಜೀವೋತ್ತಮ. ನಮಸ್ಕಾರ. ನಮಸ್ಕಾರ. ಆಚಾರ್ಯರು ಹೇಗೆ ಮಹಿಳೆಯರಿಗೆ ಅಧ್ಯಾತ್ಮ ಸಾಧನೆಗೆ ಹೇಗೆ ಅನುಕೂಲ ಮಾಡಿಕೊಟ್ರು, ಡೌಟ್ಸ್ ಎಲ್ಲ ನಿವಾರಣೆ ಮಾಡಿದ್ರು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಅವ್ರ ಜ್ಞಾನ ಭಂಡಾರವನ್ನು ನೀವು ಹೇಳಿದ ಥರಾನೇ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಬಹಳ ಧನ್ಯವಾದಗಳು, ತುಂಬ ಚೆನ್ನಾಗಿತ್ತು. ಈಗ ಶ್ರೀಮತಿ ಸುಭಾಷ್ ಲಕ್ಷ್ಮೀ ಶೇಷಗಿರಿ ಅವರು, ಅವರು ಒಬ್ಬ ಸುಶ್ರಾವ್ಯ ಗಾಯಕಿಯಾಗಿದ್ದಾರೆ. ಅನೇಕ ಹಾಡುಗಳನ್ನು ಕ್ಲೌಡ್ ಸ್ಪೇಸಲ್ಲಿ ಹಾಕಿದ್ದಾರೆ. ಅನೇಕ ಹರಿದಾಸ ಕೀರ್ತನೆಗಳನ್ನು ಹಾಡ್ತಾರೆ ಮತ್ತು ದೇವರನಾಮಗಳನ್ನು ಬೇರೆಯವರಿಗೆ ಹೇಳ್ಕೊಳ್ತಾರೆ. ಈಗ ಮೊದಲು ಕ್ಯಾಲಿಫೋರ್ನಿಯಲ್ಲಿ ಇದ್ದರು, ಈಗ ಟೆಕ್ಸಸ್ ಅಲ್ಲಿ ಇದ್ದಾರೆ. ಈಗ ಅವರಿಂದ ಗುರುಜಿಯವರ ಬಗ್ಗೆ ಸಂಸ್ಮರಣೆಯನ್ನು ಕೇಳೋಣ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗುರು ಗುರು ಏನು ತಲಿ ಇರುವೆ ಬಾಗಿಲದೋಳು, ಗುರುವಿನೆಂಜಲನುಂಡು ಸುಖಿಸುವೆ ನಮ್ಮಯ್ಯನ. ಹೀಗೆ ಮಹಿಪತಿದಾಸರು ಒಂದು ಅವರ ಒಂದು ದೇವರನಾಮದಲ್ಲಿ ಹೇಳ್ತಾರೆ. ಅದನ್ನು ನೆನಪಿಸ್ಕೊಳ್ತಾ ಹಾಗೆಯೇ ಹರಿಕಥಾಮೃತ ಸಾರದಲ್ಲಿ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಅಂತ ನಮ್ಮ ಗುರುಗಳಾದ ಮೀರತಾಡಿಪುತ್ರಿಯವರು ಹೇಳೋದು ನೆನಪಿಗೆ ಬರುತ್ತೆ. ಆ ಗುರು ಕಾರುಣ್ಯವನ್ನು ನೆನಪಿಸ್ಕೊಂಡು ಅದನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಭಂಡಾರಕೇರಿ ಗುರುರಾಜಾಚಾರ್ಯರು ಶ್ರೀ ಬನ್ನಂಜೆ ಗೋವಿಂದ ಆಚಾರ್ಯರ ಒಂದು ಕಾರ್ಯಕ್ರಮ, ಅದರಲ್ಲಿ ಪ್ರಾರ್ಥನೆ ಹೇಳಲಿಕ್ಕೆ ಹೇಳಿದರು. ಆವಾಗ ಆ ಸಂದರ್ಭದಲ್ಲಿ ನಾನು ಅವರ ಕನ್ನಡ ಅನುವಾದವಾದ ದ್ವಾದಶ ಸ್ತೋತ್ರದ ಕನ್ನಡ ಅನುವಾದ ಆನಂದ ಗೀತೆಯನ್ನು ಹೇಳಿದ್ದೆ. ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೇ ಓ ಗೋವಿಂದನೇ, ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ
ದೈವತವೇ ನಿನಗೆ ನಮನಂ ನಿನಗೆ ನಮನಂ. ಆ ಸಂದರ್ಭದಲ್ಲಿ ಅವರ ಭಾವನೆಗಳು ಅವರ ಮುಖದಲ್ಲಿ ಮೂಡಿ ಬಂದದ್ದನ್ನು ನೆನೆಸ್ಕೊಳ್ಳಿಕ್ಕೆ ಇದೊಂದು ಸೊಲ್ಲನ್ನು ಹೇಳಿದೆ. ಹಾಗೆಯೇ ಮುಂದೆ ಕೃಷ್ಣರಾಜ್ ಕುತ್ಪಾಡಿಯವರು ಅವರ ಸಂಗಡಿಗರೊಂದಿಗೆ 14 ಹಾಡುಗಳನ್ನು ನಮ್ಮ ಅಣ್ಣನ ಮನೆಯಲ್ಲಿ ಹೇಳಿದರು. ಅದರಲ್ಲಿ ಒಂದು ಪೂರ್ಣಪ್ರಜ್ಞ ಸ್ತೋತ್ರ ಕೂಡ ಇತ್ತು. ಆಚಾರ್ಯರು ಪ್ರತಿಯೊಂದು ಅವರ ಪ್ರವಚನ ಮಾಲಿಕೆಯಲ್ಲೂ ಹೇಳ್ತಾರೆ, ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ. ಅದನ್ನು ನೋಡಿ ಅದನ್ನು ನಾನು ಕಲಿಬೇಕಂತ ಬಹಳ ಆಸೆಪಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಅದನ್ನು ಕಲಿತು ಕಲಿಸುವ ಒಂದು ಅವಕಾಶವನ್ನು ಜಿ ವಿ ಆಚಾರ್ಯರು ಇಲ್ಲಿ ನನಗೆ ಕೊಟ್ಟರು. ಆವಾಗ ಅದನ್ನು ಬರಹದಲ್ಲಿ ಟೈಪ್ ಮಾಡಿ ಅದರಲ್ಲಿ ಶುದ್ಧ ಪಾಠಕ್ಕಾಗಿ ಗುರುಗಳಾದ ಕೇಶವರಾವ್ ತಾಡಿಪತ್ರಿಯವರು ಬಹಳ ಸಹಕಾರದಿಂದ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಟ್ರು. ಅದನ್ನು ಕಲಿತಾ ಬಂದಿದ್ದೆವು. ಅದು ಮುಗಿಯೋ ಹಂತಕ್ಕೆ ಬಂದಿತ್ತು. ಆವಾಗ ಆಚಾರ್ಯರು ಬೇ ಏರಿಯಾದಿಂದ ಭಾರತಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳಿತು. ಅವರು ಆಲ್ಮೋಸ್ಟ್ ಅವತ್ತು ಅವರು ಹೊರಡೋ ಸಂದರ್ಭ ಅವ್ರ ಹತ್ರ ಒಂದು ಆಶೀರ್ವಾದ ಫೋನ್ ಮೂಲಕ ಪಡಿಬೇಕಂತ ಬಹಳ ಆಸೆ ಪಟ್ಟಿದ್ದೆ. ಕೊನೆಗೆ ಅವರು ವೀಣಾ ಅವರು ಅವರು ಎಲ್ಲ ಚೆಕ್ಇನ್ ಆದಮೇಲಿಂದ ಫೋನ್ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯೋ ಒಂದು ಅವಕಾಶ ಕೊಟ್ಟರು. ಅದಕ್ಕೆ ಆ ಮಹಾಗುರುಗಳಿಗೆ ಮತ್ತೆ ಮತ್ತೆ ವಂದಿಸ್ತೇನೆ. ಅವರ ಕರುಣ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಹಾಗೆ ಇದ್ದು ನಮ್ಮಲ್ಲಿ ಆ ಜ್ಞಾನಜ್ಯೋತಿ ಬೆಳಗಲಿ ಅಂಥ ಆ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಎರಡು ತೊದಲು ನುಡಿಯನ್ನು ಬಾಲಭಾಷೆಯನ್ನು ಅವರ ಪಾದಾರವಿಂದಗಳಿಗೆ ಅವರ ಅಂತರ್ಗತ ಆಚಾರ್ಯ ಮಧ್ವರ ಹಾಗೂ ಮಧ್ವಾಚಾರ್ಯರ ಅಂತರ್ಗತ ವಾಸಿಷ್ಠ ಕೃಷ್ಣಾಭಿನ್ನ ಗೋಪಾಲಕೃಷ್ಣನಿಗೆ ಅರ್ಪಿಸುತ್ತಾ ಈ ಅವಕಾಶ ಕೊಟ್ಟ ತಮಗೆ ಹಾಗೂ ಎಲ್ಲ ಗುರುಹಿರಿಯರನ್ನು ವಂದಿಸುತ್ತಾ ಒಮ್ಮೆ ಸತ್ಯ ಅವರ ಮನೆಯಿಂದ ಆಚಾರ್ಯರು ಇನ್ನೊಂದು ಊರಿಗೆ ಹೊರಟಿದ್ರು. ಅಂಥ ಸಂದರ್ಭ ಆವಾಗ ಅವರ ದ್ವಾದಶ ಸ್ತೋತ್ರದ ಮತ್ತೊಂದು ಕನ್ನಡಾಂತರಕರಿಸಿದ ಒಂದು ಹಾಡನ್ನು ಹಾಡೋ ಒಂದು ಸೌಭಾಗ್ಯ ಒದಗಿತ್ತು. ಆವಾಗ ಆಚಾರ್ಯರು ಇದು ತುಂಬ ಸಮಂಜಸವಾಗಿದೆ ಅಂತ ಹೇಳಿದರು. ಅದರ ಒಂದು ಆದಿ ಅಂತ್ಯ ಪದ್ಯಗಳನ್ನು ಹೇಳಿ ಈ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದನೆಗಳು ಹಾಗೂ ನಮಸ್ಕಾರಗಳು. ಜಗದ ಇರವು ಮೇಲಳಿವು ಹುಟ್ಟು ಐಸಿರಿಯ ಹಿರಿಯ ಯೋಗ ಬಾಳು ತಿಳು ನಿಯಮನವಂತೆ ಅಜ್ಞಾನ ಬಂಧ ಮೋಕ್ಷ ಆವರ ಮೆಯ ಕಡೆ ಗಣ್ಣ ನೋಟದಿ ಎಲ್ಲ ನಡೆಯುತ್ತಿಹುದೋ ಅಂಥವಳನು ತನ್ನ ಮೆಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ. ಮಧ್ವ ಮುನಿಯ ಮುಖ ಕಮಲದಿಂದ ಹೊರಹೊಮ್ಮಿದಂಥ ಹಾಡು ಹಿರಿಯ ಅರ್ಥವನು ಸಾರುತ್ತಿದೆ ಹರಿರಮೆಯ ರಚ್ಚು ಮೆಚ್ಚು ಭಕ್ತಿಯಿಂದ ಭಗವಂತನನ್ನು ನೆನೆದಿದನು ಓದುವವನು ಹರಿಯರಮೆಯ ಕೃಪೆಯಿಂದ ಹೊಂದುವನು ತನ್ನ ಬಯಕೆಗಳನು. ನಮಸ್ಕಾರಗಳು. ಸಂಗೀತ ರೂಪದಲ್ಲಿ ಗುರುಗಳಿಗೆ ನಮನವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಾ, ಬಹಳ ಧನ್ಯವಾದಗಳು. ಈಗ ಅಜಯ್ ದುರ್ಗ್ ಅವರು ವಿ ಎಂ ಎಸ್ನ ಸಕ್ರಿಯ ಕಾರ್ಯಕರ್ತರು, ಹರಿದಾಸ ಚಂದ್ರಿಕ ಎನ್ನುವ ಮತ್ತೊಂದು ಸಂಸ್ಥೆಯಲ್ಲೂ ನಾಯಕತ್ವ ವಹಿಸಿದ್ದಾರೆ, ಅನೇಕ ರೂಪದಲ್ಲಿ ಮಧ್ವ ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ. ಈ ಸಂಸ್ಮರಣೆ ಕಾರ್ಯಕ್ರಮದಲ್ಲೂ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಈಗ ಅವರು ಗುರುಗಳನ್ನು ಸಂಸ್ಮರಣೆಯನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಶ್ರೀ ಪತ್ತಿಗೆ ಶ್ರೀಗಳಿಗೆ ಮತ್ತು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ. ಬನ್ನಂಜಿಯವ್ರ ಬಗ್ಗೆ ಸಾಕಷ್ಟು ಈಗ ಅವರ ಮತ್ತು ಅನೇಕ ಅನುಭವಗಳನ್ನ ನಾವು ಕೇಳಿದ್ದೀವಿ. ನನ್ನ ಒಂದೆರಡು ಚಿಕ್ಕ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸೋಣ. ಒಂದು ಅಂದ್ರೆ ನನಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಅವರ ವೈಜ್ಞಾನಿಕ ವಿಶ್ಲೇಷಣೆ. ಫಾರ್ ಎಕ್ಸಾಂಪಲ್ ಬೃಹದಾರಣ್ಯಕದ ಉಪನಿಷತ್ನಲ್ಲಿ ಕ್ರಿಯೇಷನ್ ಬಗ್ಗೆ ತುಂಬಾ ಚರ್ಚೆ ಬರುತ್ತೆ. ಅದರಲ್ಲಿ ಅದರ ಡೀಟೇಲ್ಸ್ ಆರ್ ರಿಯಲಿ ಅಮೇಝಿಂಗ್. ಅದನ್ನ ಆಚಾರ್ಯ ಮಧ್ವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಬನ್ನಂಜಿಯವರ ಮಾತಿನಲ್ಲಿ ಕೇಳಿದಾಗ ಇನ್ನೂ ಅದರದ ಒಂದು ಮಹತ್ವ ಗೊತ್ತಾಗ್ತದೆ.
ಒಂದು ಉದಾಹರಣೆ ಏನಂದ್ರೆ ಭೂಮಿ ತನ್ನ ಕಕ್ಷೆಯಲ್ಲಿ ನಿಲ್ಬೇಕಾದ್ರೆ ಮೂರು ಶಕ್ತಿಗಳು ಬೇಕು ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ, ಗರುಡ ಶೇಷ ಮತ್ತು ರುದ್ರ ಶಕ್ತಿ ಅಂತ. ನಮ್ಗೆ ಸಾಮಾನ್ಯವಾಗಿ ಗೊತ್ತಿರೋದು ಗುರುತ್ವಾಕರ್ಷಣೆ ಅಥವಾ ಸಂಕರ್ಷಣ ಶಕ್ತಿ ಅಂತ ತಿಳಿಸಿಗಳು ಅದನ್ನ ರೆಫರ್ ಮಾಡಿದ್ರು. ಬಟ್ ಇಲ್ಲಿ ಮೂರು ಶಕ್ತಿಗಳನ್ನ ಆಚಾರ ಮಧ್ವರು ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಬನ್ನಂಜಯ ತುಂಬಾ ಸುಂದರವಾಗಿ ನಮಗೆ ಭೂಮಿ ತಿರುಗಬೇಕಾದ್ರೆ ಫಸ್ಟ್ ಅದು ಒಂದು ಕೈನೆಟಿಕ್ ಎನರ್ಜಿ ಬೇಕು, ಮೂವ್ಮೆಂಟ್ ಬೇಕು. ಆ ಮೂವ್ಮೆಂಟ್ ಅಂದ್ರೆ ಗರುಡ ಶಕ್ತಿ. ಆಮೇಲೆ ಅದನ್ನ ನಿಲ್ಬೇಕಾದ ನಿಲ್ಸೋ ಶಕ್ತಿ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಥವಾ ಸಂಕರ್ಷಣ ಶಕ್ತಿ, ಶೇಷ ಶಕ್ತಿ. ಎರಡು ಸಾಕಾಗುತ್ತೆ. ಇಲ್ಲಿ ಮೂರನೇದು ಎಲ್ಲಿ ಬಂತು ಅಂತಂದ್ರೆ, ಅವಾಗ ಬನ್ನಂಜಯ ಅವ್ರು ಹೇಳ್ತಾರೆ ಈ ಸೆಂಟ್ರಿಪೆಟಲ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಸರ್ಕ್ಯುಲರ್ ಮೋಷನ್ ಅಲ್ಲಿ. ಆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇನ್ನೊಂದು ಶಕ್ತಿ ಬೇಕು, ಅದೇ ರುದ್ರಶಕ್ತಿ ಅಂತ ಹೇಳಿ. ಈ ತರ ತುಂಬಾ ಡೆಪ್ತ್ ಆಗಿ ಅದನ್ನ ಯೋಚನೆ ಮಾಡಿ ಆಚಾರ್ಯ ಮಧ್ವರ ಒಂದು ಭಾಷೆಗೆ ಅದನ್ನ ಈ 21ನೇ ಶತಮಾನದ ನಮ್ಮ ವೈಜ್ಞಾನಿಕ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಸಮನ್ವಯ ಮಾಡ್ಲಿಕ್ಕೆ ಬನ್ನಂಜಯವರು ಈ ತರ ಮಾಡಿದಂತಹ ಕೊಡುಗೆ ಅತ್ಯಂತ ಅಪಾರ. ಸೊ ಇದು ತುಂಬಾ ಮುಂದಿನ ಪೀಳಿಗೆಗೆ ತುಂಬಾ ಮಹತ್ವದ ವಿಷಯ ಇದು. ಇನ್ನು ನಾವು ಆಧ್ಯಾತ್ಮದ ವಿಷಯದಲ್ಲಿ ನೋಡಿದ್ರೆ ಪ್ರತಿಗಶಿಗಳು ಹೇಳಿದ್ರು ಶ್ರೀ ಮಧ್ವ ವಿಜಯದನ್ನ ಅವರಿಗೆ ಮೋಸ್ಟ್ಲಿ ಮಧ್ವ ವಿಜಯದ ಟೈಮಲ್ಲಿ ಅವರು ಉದ್ರೇಣ ಅಂತ ಹೇಳಿ. ಅದು ನಿಮಗೆ ಖಂಡಿತ ಅವರ ಒಂದು ಮೂರು ಭಾಗದಲ್ಲಿ ಸಿಡಿ ಇದೆ, ನೂರಾರು ಗಂಟೆಗಳ ಪ್ರವಚನ ಅದು. ಅದನ್ನ ಕೇಳ್ತಾ ಇದ್ದಾಗೆ ಎಸ್ಪೆಷಲಿ 14-15 ಚಾಪ್ಟರ್ ಬಂದಾಗ ಒಂದು ಅನಿಸಿಕೆ ಬರುತ್ತೆ, ಬಹುಶಃ ಬನ್ನಂಜಯ ಗೋವಿಂದಾಚಾರ್ಯರು ಆಚಾರ್ಯ ಮಧ್ವರ ಸಮಯದಲ್ಲಿ ಇದ್ದು ಆ ಪ್ರವಚನವನ್ನು ಅನುಭವಿಸಿ ಎಸ್ಪೆಷಲಿ ಆ ವಾದ ವಿವಾದಗಳನ್ನ ಕೇಳಬೇಕಾದ್ರೆ ಅದನ್ನ ಅವರು ತುಂಬಾ ಅವರೇ ಪ್ರತ್ಯಕ್ಷವಾಗಿ ಕೇಳಿದ್ರೇನು ಅನ್ನುವಂತಹ ಒಂದು ಭಾವನೆಯನ್ನ ನಮಗೆ ಬರ್ತದೆ. ಅದಕ್ಕೆ ಬರೀ ಭಾವನೆ ಅಷ್ಟೇ ಅಲ್ಲ, ಅವರು ಮಧ್ವಾಚಾರ್ಯರು ಇದು ಮಧು ಸರೋವರದಲ್ಲಿ ಗಂಗಾ ಇದು ಬಂದಂತೆ ನಮಗೆ ಸಮುದ್ರದಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಅದನ್ನ ಬನ್ನಂಜಯ ಗೋವಿಂದಾಚಾರ್ಯರು ಪ್ರತಿ 12 ವರ್ಷಕ್ಕೆ ಆ ಗಂಗೆ ಬರ್ತದೆ ಅಂತ ಮಧ್ವಬೀಜ ಪ್ರಮಾಣವನ್ನ ಅವರು ಸ್ವತಃ ಅನುಭವಿಸಿದವರು. ಹಿಂದಿನ ಒಂದು ಅದಮಾನಶಿಗಳ ಪರ್ಯಾಯದಲ್ಲಿ ಆ ತರ ಗಂಗೆ ಬಂದು ಆ ಒಂದು ಹಾಫ್ ಅ ಡೇ ಒಂದು ವೈಟ್ ವಾಟರ್ ಬರ್ತಾ ಇತ್ತು ಅಂತ. ಆ ಗಂಗಾ ಸ್ನಾನದನ್ನ ಬನ್ನಂಜಯವರು ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸಿದ್ದಾರೆ. ನಮಗೆ ಇಲ್ಲಿ ಉಳಿದಿರುವಂತಹ ಒಂದು ಕೆಲಸ ಏನಂದ್ರೆ, ಈ 12 ವರ್ಷವನ್ನ ಅದಮಾರು ಪರ್ಯಾಯದ ನಂತರದಲ್ಲಿ ಲೆಕ್ಕ ಮಾಡಿ ನೆಕ್ಸ್ಟ್ 12 ವರ್ಷ ಈ ತರ ಗಂಗೆ ಯಾವಾಗ ಬರ್ಬೋದು ಅಂತ ಒಂದು ನಾವು ಎಸ್ಟಿಮೇಟ್ ಮಾಡ್ಕೊಂಡು ಒಂದು 24/7 ಅದನ್ನ ಮಾನಿಟರ್ ಕ್ಯಾಮರಾ ಹಾಕಿ ಮಾನಿಟರ್ ಮಾಡಿದ್ರೆ ಬಹುಶಃ, ಯಾಕೆಂದ್ರೆ ಗಂಗೆ ಬರೋದು ಒಂದು ಸೆಕೆಂಡ್ ಬರ್ಬೋದು ಅಥವಾ ಒಂದು ದಿನ ಬರ್ಬೋದು ಬನ್ನಂಜಯವರು ಹೇಳ್ತಾರೆ. ಅದಕ್ಕೆ ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ, ಅದು 12 ವರ್ಷದ ಒಂದು ಇಡೀ ವರ್ಷದ ಅವಧಿಯಲ್ಲಿ ಬರುತ್ತೆ. ಅದು ಅದನ್ನ ನಾವು ಒಂದ್ಸಲ ಈ ಮಾನಿಟರ್ ಮಾಡಿ ಬಹುಶಃ ಒಂದು ಈ ಗಂಗಾ ಒಂದು ದರ್ಶನಕ್ಕೆ ನಾವೇನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಅದು ಬನ್ನಂಜಯ ಗುರುಗಳ ಆಶೀರ್ವಾದದಿಂದ ಆಗ್ಬೇಕು ಅಂತ ಒಂದು ವಿನಂತಿ. ಇನ್ನೊಂದು ಅಂದ್ರೆ ಅವರ ಪ್ರಾಣಾಗ್ನಿ ಸೂಕ್ತ ಅಥವಾ ಬಳಿಕ ಸೂಕ್ತ. ನಾವು ಜನರಲಿ ಹೇಳೋದು 5 ನೋಡಿಗಳ ಒಂದು ಪ್ರಾಣಾಗ್ನಿ ಸೂಕ್ತ, ಬಳಿಕ ಸೂಕ್ತ. ಆದರೆ ಬನ್ನಂಜಯವರು ತುಂಬಾ ಶ್ರಮ ವಹಿಸಿ ಅದರಲ್ಲಿ ಆಕ್ಚುಲಿ 13 ಅದರದ್ದು ವರ್ಷಿಸಿದೆ. 13 ಅವರು ರೆಕಾರ್ಡ್ ಮಾಡಿಸಿ ಅದರ ಪಾಠಕ್ರಮವನ್ನು ತೋರಿಸಿ ಅತ್ಯಂತ ಮಹತ್ವವಾಗಿ ಅದರ ಒಂದು ಮೀನಿಂಗ್ ಅನ್ನು ಅವರೇ ಬರೆದು, ಯಾಕೆಂದ್ರೆ ಅದಕ್ಕೆ ಹಿಂದಿನ ಒಂದು ಟೀಕೆಗಳು ಅದಕ್ಕೆ ಲಭ್ಯವಿಲ್ಲ. ಅದಕ್ಕೆ ಅದನ್ನ ಬನ್ನಂಜಯವರೇ ಆ ಟೀಕೆಗಳನ್ನ ಅವರ ಮೀನಿಂಗ್ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಮಹತ್ವ ಸಂಗತಿ ಏನಂದ್ರೆ, ಹರಭೂಮಿ ಮತ್ತು ಅವತಾರದ 5 ಶ್ಲೋಕ ಬಂದ್ಬಿಡುತ್ತೆ, ಉಳಿದ 8 ಶ್ಲೋಕಗಳಲ್ಲಿ ವಾಯುದೇವರ ಮಹಿಮೆ, ಭಾರತೀದೇವಿಯ ಮಹಿಮೆ ಮತ್ತು ಮುಖ್ಯವಾಗಿ ಕೊನೆಯ ಶ್ಲೋಕ ಎಂಡ್ ಆಗೋದು ಮಧ್ವಾಚಾರ್ಯರ ರತ್ನ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವಂತಹ ಒಂದು ಡಿಸ್ಕ್ರಿಪ್ಷನ್, ಅದು ಮಾಧ್ವರಿಗೆ ಅತ್ಯಂತ ಮಹತ್ವದ ಒಂದು ಶ್ಲೋಕಗಳು. ಅದು ಪಠ್ಯಕ್ರಮದಲ್ಲಿ ಈಗ ಇಲ್ಲ. ಅದು ಅದನ್ನ ನಾವು ಒಂದು ವಿನಂತಿ ಅಂದ್ರೆ ಆ ಒಂದು 5-13 ಶ್ಲೋಕಗಳನ್ನ ಮತ್ತೆ ಪಾರಾಯಣ ಅಥವಾ ಅದನ್ನ ಪ್ರವಚನ ಆಗುವಂತೆ ಆಗಬೇಕು ಅಂತ ಒಂದು ಜ್ಞಾನ ವರ್ಗಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಆಮೇಲೆ ಅವರ ಮಂತ್ರಶಕ್ತಿಯನ್ನು ಅನೇಕರು ಈಗ ಹೇಳಿದ್ದಾರೆ. ನನಗೆ ಎರಡು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅವರ ಒಂದು ಮನುಷ್ಯತ್ವ ಪ್ರವಚನ, ಮನುಷ್ಯತ್ವ ಪ್ರವಚನದಲ್ಲಿ ಕೊನೆಯ ಒಂದು ಶ್ಲೋಕದಲ್ಲಿ ಆಭೂತ್ಯ ಸಹ ಅಂತ ಬರ್ತದೆ. ಅಲ್ಲಿ ಜನರಲಿ ಅವರು ಆಭೂತ್ಯ ಅಂತ ಬೇರೆ ಏನೋ ಅರ್ಥ ಮಾಡ್ತಾರೆ. ಅವತ್ತು ಬನ್ನಂಜಯವರು ಇನ್ಫ್ಯಾಕ್ಟ್ ಇದು ವಿದ್ಯಾಭೂಷಣ ಮನೆಯಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ಅವರಿಗೆ ಆಭೂತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ ಸ್ಫುರಣವಾಯಿತು ತಕ್ಷಣದಲ್ಲಿ ಪ್ರವಚನ ಮಾಡ್ಬೇಕಾದ್ರೆ. ಆ ಲೈವ್ ಪ್ರವಚನ ಮಾಡ್ಬೇಕಾದ್ರೆ ಅವರು ಆಭೂತ್ಯಾಸ ಅಂದ್ರೆ ಲಕ್ಷ್ಮೀ ಸಹಿತ ನರಸಿಂಹದೇವರು ಬರ್ಲಿ ಅಂತ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಅವತ್ತು ಮಾಡಿದ್ರು. ಈ ತರದ ಒಂದು ಸ್ಮರಣ ಶಕ್ತಿಯನ್ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ನನಗೆ ತುಂಬಾ ಅದೊಂದು ಸಂತೋಷದ ಸಂಗತಿ. ಆಮೇಲೆ ಇನ್ನೊಂದು ನಾರಾಯಣ ವರ್ಮ ಪ್ರವಚನದಲ್ಲಿ, ಅಲ್ಲಿ ಒಂದು ದಿಗ್ಬಂಧನ ಬರ್ತದೆ ಪ್ರವಚನದ ಪ್ರಾರಂಭದಲ್ಲಿ. ಅವರು ಆ ಒಂದು ದಿಗ್ಬಂಧನ ಮಾಡಿ ಈ ತರ ಚಟಿಕೆಯನ್ನ ಹೊಡೆದಾಗ ಒಂದು ರೋಮಾಂಚನವಾಗ್ತದೆ. ಅಲ್ಲಿ ನಾನು ಲೈವ್ ಪ್ರವಚನ ಕೇಳಿದಾಗ ನನಗೆ ಅಷ್ಟೇ ಅಲ್ಲ, ಆ ತರದ್ದು ನನ್ನ ಮಿತ್ರರಂತ ಕಿಶೋರ್ ಅವರು ಅದನ್ನ ಕೇಳಿದ್ರು ಮತ್ತೆ ಅವ್ರಿಗೂ ಆ ತರ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಆಮೇಲೆ ಅವರ ದ್ವಾದಶ ಸ್ತೋತ್ರ, ಈಗ ಶುಭ ಅವರು ಅವರ ಕನ್ನಡ ದ್ವಾದಶ ಸ್ತೋತ್ರವನ್ನು ಹಾಡಿದ್ರು. ಅದರ ಒಂದು ಸರಿ ನನಗೆ ಪ್ರಶ್ನೆ ಬಂತು, ಈ ತರದ್ದು ಸ್ವಾದಶ ಕನ್ನಡದಲ್ಲಿ ಇದೆ, ಇದಕ್ಕೆ ಶಕ್ತಿ ಇದೇನಾ, ಇದಕ್ಕೆ ಮಂತ್ರಶಕ್ತಿ ಇದೇನಾ, ಯಾಕಂದ್ರೆ ಆಚಾರ ಮಧ್ವರು ಮಾಡಿ ಸಂಸ್ಕೃತದಲ್ಲಿ. ಅದು ಕೂಡ ನನ್ನ ಅನೇಕ ಅನುಭವಗಳಿಂದ
ಅದಕ್ಕೆ ಆಚಾರ ಭದ್ರ ಶಕ್ತಿ ಎಷ್ಟು ಸಂಸ್ಕೃತದಲ್ಲಿ ತುಂಬಿದ್ದಾರೆ ಆಚಾರ್ಯ ಆಶೀರ್ವಾದದಿಂದ ಬನ್ನಂಜಿಯವರ ಒಂದು ಕನ್ನಡದ ಒಂದು ಇದರಲ್ಲಿ ಕೂಡ ತುಂಬಾ ಶಕ್ತಿ ಇದೆ ಅಂತ ನನ್ನ ಒಂದು ಅನೇಕ ಅನುಭವಗಳು ಇದೆ. ಆಮೇಲೆ ಅವರ ಒಂದು ನನಗೆ ಭೇಟಿಯಾದದ್ದು ಸುಮಧ್ ವಿಜಯ ಗೀತಾರಾಮರವರು ರೆಫರ್ ಮಾಡಿದಂಗೆ ಅವರು 2001 ನಲ್ಲಿ ಹ್ಯೂಸ್ಟನ್ಗೆ ಬಂದಾಗ ಅವತ್ತು ಅಲ್ಲಿ ಮಧ್ವ ಜಯಂತಿ ಅವರ ಬನ್ನಂಜಿಯವರ ಕಡೆಯಿಂದ ಸರ್ವಮಂಗಲ ಸರ್ವಮೂಲ ಗ್ರಂಥಗಳ ಒಂದು ಮಂಗಳಾರತಿ ಮತ್ತು ಅವರು ನನ್ನ ಪತ್ನಿಯಾದಂತಹ ಅನಿತಾಳಿಗೆ ಮಾಯಾವಾದಗಳ ಗೆದ್ದಿತು ಕೂಸುವಂತ ಅಲ್ಲ ಮಾಯಾವಾದವ ಗೆದ್ದಿತು ಕೂಸುವಂತ ಬಹುಶಃ ದಾಸರ ಆಶಯ ಅಂತ ಹೇಳಿ ಪಾಠ ಅವರನ್ನ ಪಾಠವನ್ನು ತಿದ್ದಿದ್ರು. ಈ ತರ ಅನೇಕ ಅವರು ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಆಮೇಲೆ ನಾನು ತುಂಬಾ ಅನೇಕ ವರ್ಷಗಳಿಂದ ಅಣುವೈದ್ಯ ವಿಜಯ ಪಾರಾಯಣ ಮಾಡ್ತಾ ಇದ್ದೆ. ಅದು ಅವರ ಅಮೃತಹಸ್ಯದಿಂದ ಅದಕ್ಕೆ ನನಗೆ ಆಟೋಗ್ರಾಫ್ ಅನ್ನು ಕೊಟ್ಟು ನೆಕ್ಸ್ಟ್ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಪುತ್ಕೇಶಿಗಳ ಸಂದರ್ಭದಲ್ಲಿ ಅವರು ನನಗೆ ಮಧ್ವ ವಿಜಯದ ಒಂದು ಸಂಸ್ಕೃತ ವ್ಯಾಖ್ಯಾನವನ್ನು ಅವರೇ ಬರೆದದನ್ನ ಕೊಟ್ಟರು. ಸೊ ಈ ರೀತಿ ಅವರ ಮಧ್ವ ವಿಜಯದ ಮತ್ತು ಅವರ ಸಂಬಂಧ ತುಂಬಾ ನಿಕಟವಾಗಿದೆ. ವಿಶೇಷ ಏನಂದ್ರೆ ಮಧ್ವ ವಿಜಯ ಪ್ರವಚನದಲ್ಲಿ ಅದು ಮೂರು ಪಾಠಗಳಲ್ಲಿ ಒಂದು ಸರಿ ಮಧ್ವ ಜಯಂತಿ ಬರ್ತದೆ, ಆಮೇಲೆ ಒಂದು ಮಧ್ವ ನೋವಿ ಬರ್ತದೆ. ಆ ಸಂದರ್ಭದಲ್ಲಿ ಆ ಪ್ರವಚನ ಕೇಳ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಕೂಡ ಮಧ್ವ ಜಯಂತಿ ಅಥವಾ ಮಧ್ವ ನೋವಿ ಈ ಒಂದು ಆಕಸ್ಮಿಕವನ್ನ ನನಗೆ ತುಂಬಾ ಅವರ ಒಂದು ಆಶೀರ್ವಾದ ಅಂತ ಭಾವಿಸ್ತೀನಿ. ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ ಅವರ ಒಂದು 2017 ಮಧ್ಯದಲ್ಲಿ ಬೇರೆ ನಡೆದಂತಹ ಜ್ಞಾನಸತ್ರ, ಅದು ಒಂದು ಮೆಮೋರಿಯಲ್ ಡೇ ವೀಕೆಂಡ್. ಐ ಹ್ಯಾಪನ್ ಟು ಕಮ್ ಫ್ರಮ್ ಇಂಡಿಯಾ ಫಾರ್ ಡಿಫ್ರೆಂಟ್ ಪರ್ಪಸ್ ಫಾರ್ ಬಿಸ್ನೆಸ್ ಮೀಟಿಂಗ್. ಬಟ್ ಮೆಮೋರಿಯಲ್ ವೀಕೆಂಡ್ ಆಗಿದ್ದರಿಂದ ನಮ್ಮ ಸ್ನೇಹಿತರಂತ ಸತ್ಯ ಮತ್ತು ಹರೀಶ್ ಮತ್ತು ಬಾಲು ಅವರು ಜ್ಞಾನಸತ್ರಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಅದೊಂದು ಅಪೂರ್ವವಾದಂತಹ ಬನ್ನಂಜಿಯವರ ಜೊತೆ ಕಳೆದಂತಹ ಕ್ಷಣಗಳು. ನನಗೆ ವೈಯಕ್ತಿಕವಾಗಿ ಮಹತ್ವದ ಕ್ಷಣ ಏನು ಅಂದ್ರೆ ಬನ್ನಂಜಿಯವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳಿದಾಗ ವೀಣಾ ಅವರು ಎಲ್ಲ ಅವರ ಒಂದು ಊಟದ ಸಮಯದಲ್ಲಿ ಬನ್ನಿ ಅವಾಗ ಮಾತಾಡ್ಬೋದು ಅಂತ ಹೇಳಿದ್ರು. ಆ ಊಟದ ಸಮಯದಲ್ಲಿ ಹೋದಾಗ ಅವ್ರಿಗೆ ಆಕ್ಚುಲಿ ಅವತ್ತು ಗಂಜಿ ಮತ್ತು ಉಪ್ಪಿನಕಾಯಿ ಬೇಕಾಗಿತ್ತು. ಅದು ಉಪ್ಪಿನಕಾಯಿ ಏನೋ ಒಂದು ಇದರಿಂದ ವೀಣಾ ಅವ್ರು ಹುಡುಕಾಡ್ತಿದ್ರೆ ಸಿಗ್ತಾ ಇಲ್ಲ ಅದು. ಬಟ್ ಫಾರ್ಚುನೇಟ್ಲಿ ಐ ಹ್ಯಾಡ್ ದಟ್ ಇನ್ ಮೈ ಬ್ಯಾಗ್ ಬಿಕಾಸ್ ಐ ಯೂಶುವಲಿ ಚೆಕ್ ಮೈ ಬ್ಯಾಗ್ ಮಿನಿ ಕಿಚನ್ ತರ ಇಟ್ಕೋತೀನಿ. ಅದು ಐ ಯೂಶುವಲಿ ಚೆಕ್ ಮೈ ಬ್ಯಾಗ್ ಇಟ್ ದ ಹೋಟೆಲ್ ರೂಮ್. ಬಟ್ ಏನೋತ್ತಾಗಿ ಅದು ದಟ್ ಹ್ಯಾಪನ್ ಟು ಮಿ ಇನ್ ಮೈ ಕಾರ್. ಸೊ ಓಡಿ ಹೋಗಿ ಅದನ್ನ ಸ್ವಲ್ಪ ಏನೋ ಕುಡಿಗಳನ್ನು ತಂದು ಅವ್ರಿಗೆ ಕೊಟ್ಟು ಅವ್ರಿಗೆ ನಿವೇದನೆ ಮಾಡಿದಂತ ಭಾಗ್ಯ ನಾನು ಎಲ್ಲೋ ಇಂಡಿಯಾದಲ್ಲಿ ಇದ್ದರೂ ಕೂಡ ಅವರು ಈ ಭಾಗ್ಯವನ್ನು ನನಗೆ ಕಳಿಸ್ತಾರೆ ಅಂತ ನನಗೆ ಅವರು ಮಾಡಿದ ಉಪಕಾರಕ್ಕೆ ಒಂದು ನನ್ನ ಒಂದು ಸೇವೆ, ಚಿಕ್ಕ ಸೇವೆ ಅದು. ಈ ರೀತಿ ಅನೇಕ ವಿಧದಲ್ಲಿ ನಾವು ಮಾಡುವಂತಹ ಕರ್ಮಗಳಿಗೆ ನುಡಿಯುವಂತಹ ಮಂತ್ರಗಳಿಗೆ ಅನೇಕ ರೀತಿಯಿಂದ ಅವರು ನಮ್ಮನ್ನ ಪ್ರೇರಣೆಯನ್ನ ಮಾಡಿದ್ದಾರೆ, ಪಾಠವನ್ನು ಹೇಳಿದ್ದಾರೆ ಅಂತ ಒಂದು ಕೃತಜ್ಞತಾ ಪೂರ್ವವಾಗಿ ಅವರ ಮೇಲೆ ಒಂದು ಚಿಕ್ಕ ಪದ್ಯವನ್ನ ಹೇಳಿ ಇದನ್ನು ಮುಗಿಸ್ತೀನಿ. ಇದು ಹೀಗೆ ಬರುತ್ತೆ: ಮಾಡುವ ಸಂಧ್ಯಾ ವಂದನೆಗೆ, ನುಡಿವ ಮಂತ್ರೋಪನಿಷತ್ತಿಗೆ, ಪಠಿಸುವ ಸಹಸ್ರನಾಮಕ್ಕೆ, ದರ್ಶಿಸುವ ಮಧ್ವರಿಗೊಲೆದ ಉಡುಪಿಯ ಕೃಷ್ಣನ ದರ್ಶನಕ್ಕೆ, ಪ್ರಣತವಾದ ಪಾದಗಳುಳ್ಳ ಪರಾಶರ ಸೂರುಪ್ರಿಯ ಪೂರ್ಣಬೋಧರ ಪ್ರೀತಿಗೆ, ಮಾರ್ಗವ ತೋರಿದ ಪರಿಫುಲ್ಲವರದ ನೆಚ್ಚಿನ ಗೋವಿಂದಾಚಾರ್ಯರಿಗೆ ಅನಂತ ಕೋಟಿ ನಮನ ಅಂತ ಅವರ ಮಾತುಗಳಲ್ಲೇ ಈ ಒಂದು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಒಂದು ಇದರಲ್ಲಿ ಅವಕಾಶ ಮಾಡಿಕೊಟ್ಟು ವಾಸು ಮತ್ತು ಸತ್ಯ ಮತ್ತು ಸುಂದರ ಅವರಿಗೆ ಕೃತಜ್ಞತೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಅಜಯ್ ಅವರಿಗೆ. ವೇದಾಂತ ವಿಜ್ಞಾನದ ಸಮನ್ವಯ, ಅವರು ಆಚಾರ್ಯರು ಹೇಗೆ ಹೊಸ ಹೊಸ ಅರ್ಥಗಳನ್ನು ಅವರಿಗೆ ಕ್ಷಣದಲ್ಲಿ ಸ್ಮರಣವಾಗ್ತಾ ಇತ್ತು ಅಂತ ತುಂಬ ಚೆನ್ನಾಗಿ ಹೇಳಿದ್ದೀರಾ, ಧನ್ಯವಾದಗಳು. ಕೊನೆಯದಾಗಿ ಈ ಮೂರು ಸಂಸ್ಮರಣೆ ಕಾರ್ಯಕ್ರಮದಿಂದ ಆಚಾರ್ಯರ ವ್ಯಕ್ತಿತ್ವದ ಬಗ್ಗೆ ಶ್ರೀ ಪುತ್ತಿಗೆ ಸ್ವಾಮೀಜಿಯವರಿಂದ, ಅನೇಕ ಪಂಡಿತರಿಂದ, ಅಧ್ಯಾತ್ಮ ಬಂಧುಗಳಿಂದ ಉತ್ತಮ ಸಂಸ್ಮರಣೆಯನ್ನು ಕೇಳಿದ್ದೆವು. ಅವರ ಅಪಾರ ಅಧ್ಯಯನ, ಪಾಂಡಿತ್ಯ, ಸಂಶೋಧನಾಶೀಲತೆ, ಸತ್ಯಾನ್ವೇಷಣೆ, ಶಿಷ್ಯವಾತ್ಸಲ್ಯ, ಕರುಣೆಗಳು ಮೂಡಿ ಬಂದವು, ಬಹಳ ಚೆನ್ನಾಗಿ ಮೂಡಿ ಬಂದವು. ಎಷ್ಟು ಹೇಳಿದರೂ ಅವರ ಬೆಟ್ಟದ ಗಾತ್ರದ ಸಾಧನೆ, ಜ್ಞಾನದ ಮುಂದೆ ಇವೆಲ್ಲ ಸಾಸಿವೆ ಗಾತ್ರ ಅಂತ ಎಲ್ಲರಿಗೂ ಗೊತ್ತು. ಇದರಿಂದ ಗುರುಗಳ ಆದರ್ಶಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟುಕೊಂಡು ಮುಂದೆ ನಡೆಯಲು ದಾರಿದೀಪವಾಗುತ್ತೆ ಅಂತ ಆಶಿಸ್ತೀವಿ. ಈ ಕಾರ್ಯಕ್ರಮವನ್ನು ನಿಯೋಜಿಸಿದ ಟೀಮ್, ಎಂ ಎಸ್ ಸತ್ಯ ಅವರು, ಸುಧೀಂದ್ರ ಅವರು, ಅಜಯ್ ದುರ್ಗ ಅವರು, ಅವರಿಗೆ ಅನಂತ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರೂ ಕ್ಯಾಮರಾದಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ. ಅನಂತ ಅನಂತ ಧನ್ಯವಾದಗಳು ಹೋಲ್ ಟೀಮ್ಗೆ. ಇವಾಗ ಶ್ರೀಧರ್ ಆಚಾರ್ಯ ಅವರು ಪ್ಲಸ್ ದೀಪಕ್ ಕಟ್ಟೆಯವರು ಒಂದು ಎರಡು ಮಂಗಳ ಶ್ಲೋಕಗಳನ್ನು ಹೇಳಿದ್ದಾರೆ. ಮೊದಲು ಶ್ರೀಧರ್ ಆಚಾರ್ಯ ಅವರು ಒಂದೆರಡು ಮಂಗಳ ಶ್ಲೋಕಗಳನ್ನು ಹೇಳ್ತಾರೆ ಅಂತ ಹೇಳಬೇಕು ಅಂತ ಕೇಳ್ಕೊತೀನಿ. ಅದಾದ್ಮೇಲೆ ದೀಪಕ್ ಕಟ್ಟೆಯವರು ಒಂದು ಮಂಗಳ ಶ್ಲೋಕ ಹೇಳ್ತಾರೆ. ಇದರಿಂದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಓಂ. ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಾ ಇದೆ.
ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಃ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರ್ಯಂಬಕೇ ದೇವೀ ನಾರಾಯಣಿ ನಮೋಸ್ತುತೇ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಶ್ಚ ಮುಕ್ತಿಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್ ಓಂ ಶಾಂತಿ ಶಾಂತಿ ಶಾಂತಿಃ ನಮಸ್ಕಾರ ನಮಸ್ಕಾರ ದೀಪಕ್ ಕಟ್ಟೆವರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ದೀಪಕ್ ಅವರು ಲೈವ್ ಆಗಿ ಹೇಳ್ತಾರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಗೋಪೀಸ್ತನ ಪರ ವಿಹರಣ ತತ್ಪರ ಜಯ ಗೋಪಾಲ ಹರೇ ಗೋಪೀಸ್ತನ ಪರ ವಿಹರಣ ತತ್ಪರ ಜಯ ಗೋಪಾಲ ಹರೇ ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಪಾಶಮಂತಧರ ರಜತ ಪೀಠಪುರ ಜಯ ಗೋವಿಂದ ಹರೇ ಪಾಶಮಂತಧರ ರಜತ ಪೀಠಪುರ ಜಯ ಗೋವಿಂದ ಹರೇ ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಧ್ವಸ್ತ ದುರಾಗಮ ಕೃಷ್ಣ ಪ್ರಿಯತಮ ಜಯ ಜಯ ಮಧ್ವ ಗುರೋ ಧ್ವಸ್ತ ದುರಾಗಮ ಕೃಷ್ಣ ಪ್ರಿಯತಮ ಜಯ ಜಯ ಮಧ್ವ ಗುರೋ ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಕುರು ಮಂಗಳಂ ಜಯ ಮಂಗಳಂ ಆಚಾರ್ಯ ಶ್ರೀ ಗೋವಿಂದಾಚಾರ್ಯರ ಪಾದಚರಣ ಕಮಲಗಳಿಗೆ ಈ ನನ್ನ ಎರಡು ಮಂಗಳ ಸ್ತುತಿ ಅರ್ಪಿಸ್ತಾ ಆಚಾರ್ಯರಿಗೆ ಮತ್ತೆ ಅವರ ಕುಟುಂಬದವರಿಗೆ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತಾ ನಂದು ಈ ಎರಡು ಮಂಗಳ ಪದ್ಯ ಮುಗಿಸ್ತಾ ಇದ್ದೀನಿ ಶ್ರೀ ಕೃಷ್ಣ ಅರ್ಪಣಮಸ್ತು ಶ್ರೀ ಬನಂಜಯ ಗುರು ಅಂತರ್ಗತ ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು ಎಲ್ಲ ಮಾತಾಡಿದವರಿಗೆಲ್ಲ ನಮಸ್ಕಾರಗಳು ಮತ್ತೆ